लॉन्ग कैंपेन मरती है, अनलॉक स्टार आगे रहा होता है। गया था गर्मा आगे हो गया ना, बचपन गाते मंदिर ले हो गया। हेलो, करंट हो गया, 1 आवर बैकअप बरत था बरत बरत चार्ज आके हेलो आज, करंट इला चार्ज ले ले। हेलो तुम दूर से आ रहा है, दूर है आंध्र गली तो होती ला मैं किन तो बताई। ओके हेलो लैपटॉप देना ಸ್ಟಾರ್ಟ್ ಮಾಡೋಣ ಕೇಳ್ತದೆ ಲೈಫ್ ಅಂತ ಬಂದ್ಬಿಟ್ಟಿದ್ಯಾ ಆರ್ ವಿ ಗೋಯಿಂಗ್ ಲೈಫ್ ಯುವರ್ ಲೈಫ್ ಯು ಸ್ಟಾರ್ಟಿಂಗ್ ಅವರ್ ಅಚ್ಚ ಮಿತ್ರ ಕ್ಷಮಿಸಿ ಇದು ಲೈವ್ ನಾವು ಮಾಡ್ತಿಲ್ಲ ಅವರೇ ಬಂದು ಮಾಡ್ತಿರೋದ್ರಿಂದ ದೇರ್ ಆರ್ ಮಚ್ ಕನ್ಫ್ಯೂಷನ್ಸ್ ಇನ್ ದಿಸ್ ದಯವಿಟ್ಟು ಕ್ಷಮಿಸಿ ಫೈನ್ ನಾನು ದಿಶಾ ಭಾರತ್ನ ಕಡೆಯಿಂದ ನಿಮಗೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ ವಾಯ್ಸ್ ಇಶ್ಯೂಸ್ ಇದ್ರೆ ದಯಮಾಡಿ ನನಗೆ ನೀವು ಹೇಳ್ಬೋದು ಇವತ್ತು ನಾವು 1857 ಸ್ವಾತಂತ್ರ್ಯ ಸಂಗ್ರಾಮದ ಕುರಿತಂತೆ ಮಾತನಾಡ್ಲಿಕ್ಕಿದ್ದೀವಿ ಪ್ರತಿದಿನ ಒಂದೊಂದು ವಿಚಾರಧಾರೆಯ ಮೇಲೆ ಇದೇನ್ ಚರ್ಚೆ ನಡೆಯುತ್ತೆ ಅದರಲ್ಲಿ ಇವತ್ತು 1857 ಸ್ವಾತಂತ್ರ್ಯ ಸಂಗ್ರಾಮದ ಕುರಿತಂತೆ ಚರ್ಚೆ ನಡೆಯುತ್ತೆ ವಾಸ್ತವವಾಗಿ 1857 ಸ್ವಾತಂತ್ರ್ಯ ಅಥವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಏನು ಸಾವರ್ಕರ್ ಅದನ್ನು ಕರೆದ್ರು ಆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕುರಿತಂತೆ ಅನೇಕ ಚರ್ಚೆಗಳಿವೆ ನೀವು ಸ್ಪಷ್ಟವಾಗಿ ಹೇಳೋದಾದ್ರೆ ಆ ಸ್ವಾತಂತ್ರ್ಯ ಸಂಗ್ರಾಮವನ್ನ ಸಿಪಾಯಿ ದಂಗೆ ಅಂತ ಬ್ರಿಟಿಷರು ಕರೆದ್ರು ಅದು ಕೂಡ ನಮ್ಗೆಲ್ರಿಗೂ ಗೊತ್ತಿದೆ ಅನೇಕರಿಗೆ ಇನ್ನೂ ಕೂಡ ಆ ಸ್ವಾತಂತ್ರ್ಯ ಸಂಗ್ರಾಮ ಸಿಪಾಯಿ ದಂಗೆ ಆಗಿ ಉಳಿದಿದ್ದೆ ಯಾಕೆಂದ್ರೆ ಬ್ರಿಟಿಷರು ಅದನ್ನ ಹೇಳಿದ್ದು ನಮ್ಮೆಲ್ಲರ ಪಠ್ಯಪುಸ್ತಕಗಳಲ್ಲಿದೆ ಕೆಲವರು ಮಾತ್ರ ಅದನ್ನ ಕ್ರಾಂತಿ ಅಂತ ಬಹಳ ಹೆಮ್ಮೆಯಿಂದ ಕರ್ಕೊಳ್ತೀವಿ ಕ್ರಾಂತಿ ಹೇಗಾಯ್ತು ಅಂತ ಕೇಳಿದ್ರೆ ಬ್ರಿಟಿಷರು ಹೇಳ್ತಾರೆ ಅದು ಸೈನಿಕರ ದಂಗೆ ಆಯ್ತು ಸೈನಿಕರು ಏಕಾಏಕಿ ದಂಗೆ ಎದ್ಬಿಟ್ರು ಅಂತ ಹಾಗೆ ಏಕಾಏಕಿ ಯಾವುದೇ ಕ್ರಾಂತಿ ಆಗೋದಿಲ್ಲ ಯಾವುದೇ ಕ್ರಾಂತಿ ಆಗ್ಬೇಕಾದ್ರೂ ಅದಕ್ಕೊಂದಷ್ಟು ಗುಪ್ತ ಕಾರಣಗಳಿರ್ಬೇಕು ಅದಕ್ಕೆ ಕಾಣದ ಒಂದಷ್ಟು ಕೈಗಳು ಕೆಲಸ ಮಾಡಿರ್ಬೇಕು ಇಲ್ಲೇ ಹೋದ್ರೆ ಯಾವುದೇ ಕ್ರಾಂತಿ ನಮಗೆ ಎದುರಿಗೆ ಕಾಣಿಸ್ಕೊಳ್ಳೋದಿಲ್ಲ ನಾನು ಬಹಳ ಹಿಂದೆ ನನಗೆ ಒಂದು ಈ ಕ್ರಾಂತಿಯ ವಿಚಾರ ಮಾತನಾಡುವಾಗಲ ನೆನಪಾಗುವಂತ ಒಂದು ಸಂಗತಿ ಇದೆ ಬಹಳ ಹಿಂದೆ ಬನ್ವಾರಿಲಾಲ್ ಶರ್ಮಾ ಅಂತ ಒಬ್ಬ ಶ್ರೇಷ್ಠ ಗಾಂಧಿವಾದಿ ಇನ್ನು ಹತ್ರ ಕೇಳ್ಬೇಕು ಅಂತಂದ್ರೆ ರಾಜೀವ್ ದೀಕ್ಷಿತ್ರ ತುಂಬಾ ಹತ್ತಿರದ ಸಂಬಂಧಿ ನಾವೆಲ್ಲರೂ ರಾಜೀವ್ ದೀಕ್ಷಿತ್ರೊಂದಿಗೆ ಕೆಲಸ ಮಾಡ್ತಿರುವಾಗ ಪ್ರಾಬಬ್ಲಿ 2002-2003 ವೇಳೆಗೆ ಬನ್ವಾರಿಲಾಲ್ ಶರ್ಮಾ ಅವರು ನಮ್ಮ ಕಚೇರಿಗೆ ಬಂದಿದ್ರು ಬನ್ವಾರಿಲಾಲ್ ಶರ್ಮಾ ಅವ್ರ ಜೊತೆ ನಾವು ಮಾತನಾಡ್ತಾ ಇರ್ಬೇಕಾದಾಗ ಬನ್ವಾರಿಲಾಲ್ ಶರ್ಮಾ ಅವರನ್ನ ನಾನು ಸಹಜವಾಗಿ ಕೇಳಿದೆ ಕ್ರಾಂತಿ ಯಾವಾಗ ಆಗುತ್ತೆ ಅಂತ ಆಗ ಕ್ರಾಂತಿಯ ಈ ಪರಿಕಲ್ಪನೆ ಇಷ್ಟು ವಿಸ್ತಾರವಾದ ಆಲೋಚನೆಯೂ ನಮ್ಗೇನು ಇರಲಿಲ್ಲ ಸ್ಕೂಲ್ನಲ್ಲಿ ಓದುವಾಗ ಒಂದು ಮಾತು ಅಷ್ಟೇ ಕೇಳಿದ್ದು ತತ್ಕ್ಷಣದ ಬದಲಾವಣೆಯನ್ನ ಕ್ರಾಂತಿ ಅಂತ ಕರಿಬಹುದು ಅಂತ ಹೀಗಾಗಿ ನಾನು ಸಹಜವಾಗಿ ಅವರನ್ನ ಕೇಳ್ತಾ ಕ್ರಾಂತಿ ಯಾವಾಗ ಆಗತ್ತೆ ಅಂತ ಆ ಪರಿಪ್ರೇಕ್ಷ್ಯದಲ್ಲಿ ಕೇಳಿದಾಗ ಬನ್ವಾರಿಲಾಲ್ ಶರ್ಮಾ ಅವರು ನನ್ನನ್ನ ತೀಕ್ಷ್ಣವಾಗಿ ಗಮನಿಸಿ ಹೇಳಿದ್ರು ಕ್ರಾಂತಿ ನೀನು ಮಾಡಲ್ಲ ಕ್ರಾಂತಿ ನಾನು ಮಾಡಲ್ಲ ಕ್ರಾಂತಿ ತಂತಾನೇ ಆಗುತ್ತೆ ನಾನು ಮತ್ತು ನೀನು ಈ ಕ್ರಾಂತಿಗೆ ಬೇಕಾಗಿರುವ ವ್ಯವಸ್ಥೆಯನ್ನ ರೂಪುಗೊಳಿಸೋದ್ರಲ್ಲಿ ತೊಡಗಿರ್ತೀವಿ ಅಂತ
ಎಷ್ಟು ಚೆನ್ನಾಗಿದೆ ನೋಡಿ ಅವರ ಮಾತಿನ ಒಟ್ಟಾರೆ ಮತಿತಾರ್ಥ ಹೇಗಿತ್ತು ಅಂತಂದ್ರೆ ಕ್ರಾಂತಿ ತಂತಾನೆ ಆಗತ್ತೆ. ನಮ್ಮೆಲ್ಲರ ಜವಾಬ್ದಾರಿ ಏನು ಅಂತಂದ್ರೆ ಈ ಕ್ರಾಂತಿಗೆ ಬೇಕಾಗಿರುವಂತ ವ್ಯವಸ್ಥೆಯನ್ನ ವೇಗವಾಗಿ ಚುರುಕುಗೊಳಿಸ್ಲಿಕ್ಕೆ ಏನಾದ್ರು ಮಾಡಬಹುದಾ ಅನ್ನೋದಷ್ಟೇ ನನಗೆ ಮತ್ತು ನಿಮಗೂ ಮಾಡಬಹುದಾಗಿರುವಂತ ಕೆಲಸ. ಉದಾಹರಣೆಗೆ ಈಗ ದಿಶಾ ಭಾರತದ ಈ 15 ದಿನಗಳ ಕಾರ್ಯಕ್ರಮ ಅಂತ ತಿಳ್ಕೊಳ್ಳಿ. ಈ ಕಾರ್ಯಕ್ರಮದ ಔಟ್ಪುಟ್ ಏನಾಗುತ್ತೆ ತಕ್ಷಣಕ್ಕೆ ಏನು ಕಾಣದೇ ಇರಬಹುದು, ಆದ್ರೆ ಒಂದಂತೂ ಸತ್ಯ, ಈ ಕಾರ್ಯಕ್ರಮದ ಪ್ರಭಾವದಿಂದಾಗಿ ಈ ಒಟ್ಟಾರೆ ಕ್ರಾಂತಿಯ ಸ್ಪೀಡ್ ಏನಿರುತ್ತೆ ಅದ್ ಜಾಸ್ತಿ ಆಗ್ಬೋದು. ಯಾರೋ ಕೇಳಿದವರು ಅವತ್ತಾಗಬೇಕಾಗಿರುವಂತಹ ಬದಲಾವಣೆಗೆ ತಾವು ಮುಂದಕ್ಕೆ ಬಂದು ನಿಂತ್ಕೊಳ್ಳಿಕ್ ಸಾಧ್ಯ ಆಗೋದು. ಹೀಗಾಗಿ ಕ್ರಾಂತಿಯ ಬೇಸ್ ಇದೆಯಲ್ಲ ತುಂಬಾ ವಿಸ್ತಾರವಾಗಿರುವಂತದ್ದು. ಹೀಗಾಗಿಯೇ ಮ್ಯಾಜಿನಿ ಒಂದ್ ಮಾತು ಹೇಳ್ತಿದ್ದ ಯಾವಾಗ್ಲೂ, ಆತ ಹೇಳ್ತಿದ್ದ ಯಾವುದೇ ಕ್ರಾಂತಿಗಾದ್ರೂ ಮೂಲಭೂತವಾಗಿರುವಂತ ಒಂದು ತಳಹದಿ ಇರಬೇಕು, ಇಲ್ದೆ ಹೋದ್ರೆ ಕ್ರಾಂತಿ ಆಗೋದಿಲ್ಲ ಅಂತ. ಇನ್ನೂ ಸ್ಪಷ್ಟವಾಗಿ ಆತ ಏನ್ ಹೇಳ್ತಾನೆ ಅಂತಂದ್ರೆ, ಒಬ್ಬ ಹಿಸ್ಟಾರಿಕ್ ಐತಿಹಾಸಿಕ ಪುರುಷನಲ್ಲಿ ಅಮೂಲಾಗ್ರವಾದ ಬದಲಾವಣೆ ಏನ್ ಕಂಡು ಬರುತ್ತೋ ಅದು ಕ್ರಾಂತಿ ಆಗಿರುತ್ತೆ ಅಂತ ಆತ ಹೇಳ್ತಾ ಇದ್ದ. ಈ ರೀತಿ 1857ರ ಸಂಗ್ರಾಮಕ್ಕೆ ಅದನ್ನ ನಾವು ಕ್ರಾಂತಿ ಅಂತ ಭಾವಿಸೋದಾದ್ರೆ, ತಕ್ಷಣಕ್ಕೊಂದಷ್ಟು ಬದಲಾವಣೆ ಕಂಡು ಬಂತು ಅಂತ ಭಾವಿಸೋದಾದ್ರೆ, ಅದಕ್ಕೊಂದು ಮೂಲಭೂತ ತಳಹದಿ ಇದೆಯಾ, ಆ ಮೂಲಭೂತ ತಳಹದಿಗಳು ಯಾವ್ದಿರ್ಬೋದು ಅನ್ನೋದ್ರ ಕುರಿತಂತೆ ನಾವು ಆಲೋಚನೆ ಮಾಡಬೇಕು. ಇಲ್ದೆ ಹೋದ್ರೆ ಆ ದೂರದ ಪೇಶಾವರದಿಂದ ಹಿಡಿದು ಈ ಕಡೆ ಕಲ್ಕತ್ತಾದವರೆಗೆ ಇಷ್ಟು ವಿಸ್ತಾರವಾಗಿರುವಂತ ಜಾಗದಲ್ಲಿ ಒಂದು ಒಂದು ಕ್ರಾಂತಿ ಭುಗಿಲೇಳಕ್ಕೆ ಕೆಲವೇ ತಿಂಗಳುಗಳಲ್ಲಿ ಇಡೀ ಬ್ರಿಟಿಷರ ಸಂಕುಲವನ್ನ ನಡಗಿಸುವಂತ, ಅದು ನಡಗಿಸಿದ್ದೇನು ಕ್ರಾಂತಿ ಮುಗಿಯೋವರೆಗೂ ಅಲ್ಲ, ಮುಂದೆ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಘಟ್ಟದ ವೇಳೆಗೂ ಕೂಡ. ಯಾವಾಗ ನೌಕಾ ಬಂಡಾಯ ಆಯ್ತೋ, ಸುಭಾಷ್ ಚಂದ್ರ ಬೋಸರ ಪ್ರಭಾವದಿಂದಾಗಿ ನೌಕಾ ಬಂಡಾಯ ಆಯ್ತೋ, ಆ ನೌಕಾ ಬಂಡಾಯ ಆದಾಗ ಬ್ರಿಟಿಷರು ಹೇಳ್ತಾರೆ ಅಕಸ್ಮಾತ್ ಇದೇನಾದ್ರೂ ಅವತ್ತಿನ 1857ರ ಸಂಗ್ರಾಮದ ಕ್ರಾಂತಿಯಂತೆ ಇದೇನಾದ್ರೂ ಮುಂದಕ್ಕೆ ಹೋಗ್ಬಿಟ್ರೆ, ಹಾಗಾಗ್ಬಿಟ್ರೆ ಬ್ರಿಟಿಷರು ಬದುಕೋದು ಬಹಳ ಕಷ್ಟವಾಗುತ್ತೆ, ಎಚ್ಚರಿಕೆಯಿಂದ ಇರಬೇಕು ಅಂತ ಅವತ್ತಿನ ಮಾತು ಹೇಳಿದ್ರಲ್ಲ, ಅದು ಅಲ್ಲಿವರೆಗೂ ಕೂಡ ಈ ಕ್ರಾಂತಿಯ ಪ್ರಭಾವ ಇತ್ತು ಅಂತಾದ್ರೆ ಅದಕ್ಕೊಂದು ಮೂಲಭೂತವಾಗಿರುವಂತ ಸಂಗತಿ ಏನೋ ಇರ್ಬೇಕಲ್ಲ. ಆದ್ರೆ ಇತಿಹಾಸ ತಜ್ಞರಲ್ಲಿ ಅನೇಕರು, ಯಾರು ಕಮ್ಯುನಿಸ್ಟ್ ಪ್ರಭಾವಕ್ಕೆ ಒಳಗಾದವರು ಮತ್ತು ಯಾರು ಬ್ರಿಟಿಷರ ಪ್ರಭಾವಕ್ಕೆ ಒಳಗಾದ ಆ ಹಿಸ್ಟ್ರಿಯನ್ನೇ ಇವತ್ತಿಗೂ ಕೂಡ ಗಿಣಿ ಪಾಠದಂತೆ ಮತ್ತೆ ಮತ್ತೆ ಒಪ್ಪಿಸ್ತಾ ಇದ್ದಾರೋ ಅವ್ರು ನಮ್ಗೆ ಹೇಳ್ತಾರೆ ಈ ಕ್ರಾಂತಿ ತತ್ಕ್ಷಣಕ್ಕೆ ಆಗ್ಬಿಡ್ತು. ಈ ಕ್ರಾಂತಿಗೆ ಕಾರಣವಾಗಿದ್ದು ಅವತ್ತು ಮಂಗಲ್ ಪಾಂಡೆ ಒಬ್ಬ ಸಿಡಿದು ಬಿದ್ದಿದ್ದರಿಂದಾಗಿ ಇಡೀ ಕ್ರಾಂತಿ ಆಯ್ತು, ಮತ್ತು ತೋಟಗಳಿಗೆ ಅಂದ್ರೆ ಸೈನಿಕರು ಬಳಸುವಂತ ಕಾಡತೂಸುಗಳಿಗೆ ದನದ ಮತ್ತು ಕೊಬ್ಬಿನ ಮಾಂಸ ಕೊಬ್ಬು ಸವರಿದ್ದಾರೆ, ದನದ ಮತ್ತು ಹಂದಿಯ ಕೊಬ್ಬನ್ನ ಸವರಿದ್ದಾರೆ, ಅದನ್ನ ಹಲ್ಲಿನಿಂದ ಕಚ್ಚಬೇಕಾಗತ್ತೆ, ತಮ್ಮ ಧರ್ಮವನ್ನ ಕಳ್ಕೊಳ್ಬೇಕಾಗತ್ತೆ ಅನ್ನೋ ಭಯಕ್ಕೆ ಸಿಡಿದೇಳ್ತು ಅಂತ. ಆದ್ರೆ ನನಗಿರುವಂತ ಒಂದೇ ಒಂದು ಪ್ರಶ್ನೆ, ನಾವೆಲ್ಲರೂ ನಮ್ಮನ್ನ ನಾವು ಕೇಳ್ಕೊಳ್ಬೇಕಾಗಿರುವಂತ ಪ್ರಶ್ನೆ ಏನು ಅಂತಂದ್ರೆ, ಈ ತರದ ಒಂದು ಸಣ್ಣ ಕಾರಣಕ್ಕೆ ಹಾಗೇನಾದ್ರೂ ಕ್ರಾಂತಿ ಆಗಿದೆ ಅಂತಾನೆ ಆಗಿದ್ದಿದ್ರೆ ಬ್ರಿಟಿಷರು ನಾವು ಈ ಕಾಡತೂಸುಗಳನ್ನ ವಾಪಸ್ ತೆಗೆದುಕೊಂಡಿದ್ದೀವಿ ಅಂತ ಘೋಷಣೆ ಹೊರಡಿಸಿದ ಮರುಕ್ಷಣಕ್ಕೆ ಈ ಕ್ರಾಂತಿ ನಿಲ್ಬೇಕಿತ್ತು, ಆದ್ರೆ ನಿಲ್ಲಲಿಲ್ಲ ಯಾಕೆ? ಬಹಳ ಜನರಿಗೆ ಈ ಪ್ರಶ್ನೆಗೆ ಉತ್ತರ ಸಿಗೋದು ಬಹಳ ಕಷ್ಟ. ಆದ್ರೆ ಮಿತ್ರರೇ ಸ್ವಲ್ಪ ಆಲೋಚನೆ ಮಾಡಿ ನೋಡಿ, ಯಾವುದೇ ಕ್ರಾಂತಿಯ ಅಂತಿಮ ಹಂತ ಅಥವಾ ಆ ಕ್ರಾಂತಿ ಆಗೋಕ್ಕಿಂತ ಮುಂಚೆ ಒಂದು ಘಟನೆ ಇರುತ್ತಲ್ಲ, ಅದು ಅತ್ಯಂತ ಸಾಮಾನ್ಯವಾಗಿರೋದು. ಆ ಘಟನೆಗೂ ಕ್ರಾಂತಿಗೂ ನೇರ ಸಂಬಂಧ ಇರಲ್ಲ, ಆದ್ರೆ ಆ ಘಟನೆಯೇ ಒಂದು ಕಾರಣದ ಶಕ್ತಿ ಏನ್ ಕೆಲಸ ಮಾಡ್ತಿದೆ ಅದರ ತುದಿಯ ಸಿಡಿತಲೆಯಾಗಿ ಕಾಣಿಸುತ್ತೆ ಅಷ್ಟೇ. ತುಂಬಾ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ, ಇದನ್ನ ಸಾವರ್ಕರ್ ತಮ್ಮ 1857ರ ಸಂಗ್ರಾಮದ ಕೃತಿಯನ್ನ ಬರೆಯುವಾಗ ಈ ಮಾತನ್ನ ಹೇಳ್ತಾರೆ. ರಾವಣ ಸೀತೆಯನ್ನ ಅಪಹರಿಸಿಕೊಂಡು ಹೋಗಿದ್ದರಿಂದಾಗಿ ರಾವಣನ ಹತ್ಯೆ ಆಯ್ತು ಅಂತ ಭಾವಿಸಿದ್ರೆ ತಪ್ಪು. ಸೀತೆಯ ಅಪಹರಣ ಒಂದು ಕ್ರಾಂತಿ ಆಗ್ಲಿಕ್ಕೋಸ್ಕರ ಒಂದು 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 ನಿಮಿತ್ತ ಮಾತ್ರವಾಯ್ತು ಅಷ್ಟೇ. ಆದ್ರೆ ರಾವಣನ ಹತ್ಯೆಗೆ ಅದಕ್ಕೆ ಬೇಕಾಗಿರುವಂತ ಮೂಲಭೂತವಾಗಿರುವಂತ ತಯಾರಿ ಮುಂಚೆಯೇ ಆಗೋಗಿತ್ತು ಅಂತ. ರಾವಣ ಆತ ತಾಯಿಯಾಗಿದ್ದ, ರಾವಣ ಋಷಿಗಳನ್ನ ಹಿಂಸಿಸ್ತಾ ಇದ್ದ, ರಾವಣ ಕೆಟ್ಟ ಕೆಲಸಗಳನ್ನ ಮಾಡ್ತಿದ್ದ, ತನ್ನ ಪ್ರಜೆಗಳನ್ನ ಕೆಟ್ಟದಾಗ ನೋಡ್ಕೊಳ್ತಿದ್ದ, ಹೀಗಾಗಿ ಅನೇಕ ಕಾರಣಗಳು ಏನ್ ಪೈಲಪ್ ಆಗಿದ್ವು, ಅವನ ಹತ್ಯೆ ಆಗ್ಲೇಬೇಕಿತ್ತು. ಅಕಸ್ಮಾತ್ ಸೀತೆಯ ಅಪಹರಣವಾಗದೆ ಹೋಗಿದ್ದಿದ್ರೆ ರಾಮ 14 ವರ್ಷದ ವನವಾಸವನ್ನ ಸಹಜವಾಗಿ ಮುಗಿಸಿ ವಾಪಸ್ ಅಯೋಧ್ಯೆಗೆ ಹೋಗಿ ಮುಂದೆ ಯಾವತ್ತೋ ಒಂದು ದಿನ ಆತ ಬಂದು ಏನು ರಾವಣನ ಹತ್ಯೆ ನಡಿಬಹುದಾಗಿರುವಂತ ಕೆಲಸ ಆಗ್ತೇನೋ. ಅಂದ್ರೆ ಕ್ರಾಂತಿ ಅನ್ನೋದಕ್ಕೆ ಬೇಕಾಗಿರುವಂತ ತಯಾರಿಗೆ ಒಂದು ಒಂದು ಕೆಲಸವಾಗಿ ಕ್ರಾಂತಿ ಆಗ್ಲಿಕ್ಕೆ ಬೇಕಾಗಿರುವಂತ ಒಂದು ಸಿಡಿತಲೆಯಾಗಿ ಮಂಗಲ್ ಪಾಂಡೆ ಕಾಣಿಸ್ಕೊಂಡೆ ಹೊರತು ಇಡೀ 1857ರ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬೇರೊಂದು ಮಹತ್ವದ ಕಾರಣ ಇತ್ತು ಅನ್ನೋದನ್ನ ನಾವ್ಯಾರು ಅಲ್ಲಗಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಯೋಚನೆ ಮಾಡಿ, ಬ್ರಿಟಿಷರು ಹೇಳೋ ತರ ಇದು ಸಿಪಾಯಿ ದಂಗೆ ಅನ್ನೋದೇ ಆಗಿದ್ರೆ, ಸಿಪಾಯಿಗಳೇ ಸಿಡಿದಿದ್ದರಿಂದಾಗಿ ಇದು ಹೋರಾಟ ಆಯ್ತು, ಅದು ಬಿಟ್ರೆ ಇದರಲ್ಲಿ ಇನ್ನೇನೂ ಇರಲಿಲ್ಲ ಅಂತ ಅವ್ರು ಹೇಳೋದನ್ನ ಅಥವಾ ಇವತ್ತಿನ ಕಮ್ಯುನಿಸ್ಟ್ ಇತಿಹಾಸಕಾರರು ಹೇಳೋದನ್ನ ಒಪ್ಪಿಕೊಳ್ಳೇಬೇಕು ಅನ್ನೋದೇ. ಆದ್ರೆ ದೆಹಲಿಯ ಪತನದೊಂದಿಗೆ 1857ರ ಸಂಗ್ರಾಮದ ಒಂದು ಪ್ರಮುಖ ಘಟ್ಟದಲ್ಲಿ ದೆಹಲಿ ಪತನಗೊಳ್ಳುತ್ತೆ. ಆ ದೆಹಲಿ ಪತನಗೊಳ್ಳುವುದರೊಂದಿಗೆ ಇಡೀ ಸ್ವಾತಂತ್ರ್ಯ ಸಂಗ್ರಾಮ ಮುಗಿಬೇಕಿತ್ತು. ಆದ್ರೆ
ಮಾರ್ಚ್ ನಲ್ಲಿ 1857 ಶುರುವಾದ ಈ ಸ್ವಾತಂತ್ರ್ಯ ಸಂಗ್ರಾಮ ಹೆಚ್ಚು ಕಡಿಮೆ ಒಂದು ಕಾಲು ವರ್ಷಗಳ ಕಾಲ ನಿರಂತರವಾಗಿ ನಡೆದು ತಾತ್ಯಾಟೋಪೆ ಕೊನೆವರೆಗೂ ಈ ಹೋರಾಟವನ್ನ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದ, ಕೊನೆವರೆಗೂ ಈ ಹೋರಾಟದಲ್ಲಿ ಇದ್ದ ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸ್ಲಿಕ್ಕೆ ಸಾಧ್ಯ ಆದ್ರೆ ನಮ್ಗೆ ಅರ್ಥ ಆಗುತ್ತೆ. ಈ ಕ್ರಾಂತಿ ನಾವು ನೀವು ಅಂದುಕೊಂಡಿರುವಂತ ಸಾಮಾನ್ಯವಾದ ಬೇಸ್ ಮೇಲೆ ನಿಂತ್ಕೊಂಡಿರುವಂತ ಕ್ರಾಂತಿ ಆಗಿರ್ಲಿಲ್ಲ. ಇದು ಒಂದು ಸಮರ್ಥವಾಗಿರುವಂತ ಅಡಿಪಾಯದ ಮೇಲೆ ಬಲಾಢ್ಯವಾಗಿ ನಿಂತ ಕ್ರಾಂತಿಯಾಗಿತ್ತು ಅನ್ನೋದನ್ನ ನಾವೆಲ್ಲರೂ ಅಧ್ಯಯನ ಮಾಡಬೇಕಾಗಿದೆ. ಯಾವ್ದಿದ್ದಿರ್ಬೋದು ಆ ಬಲಾಢ್ಯವಾದ ಅಡಿಪಾಯ ಅನ್ನೋದೇ ನನಗೆ ಇವತ್ತು ಚರ್ಚಿಸಬೇಕಾಗಿರುವಂತ ವಿಚಾರ. ಯಾಕೆಂದ್ರೆ ಕ್ರಾಂತಿಯ ಅನೇಕ ಘಟನೆ, ಅಫ್ಕೋರ್ಸ್ ನಾನು ಉದ್ದಕ್ಕೂ ಕೂಡ ಕ್ರಾಂತಿಯ ಕೆಲವು ಘಟನೆಗಳನ್ನ ಮುಂದೆ ಇರಿಸ್ತೀನಿ, ಆದ್ರೆ ಅದಕ್ಕಿಂತಲೂ ಮುಖ್ಯವಾದ್ದು ಇದಕ್ಕೆ ಇದರ ಹಿಂದೆ ಇರುವಂತ ಕಾರಣಗಳೇನು ಅಂತ ಅರಿತುಕೊಳ್ಬೇಕಾಗಿರುವಂತದ್ದು. ಒಮ್ಮೆ ನಮ್ಗೆ ಇದು ಅರಿವಾದ್ರೆ ಈ ಕ್ರಾಂತಿಯಿಂದ ಅಥವಾ ಈ ಸಂಗ್ರಾಮದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದ ನಾವೇನ್ ಪಾಠ ಕಲಿತೀವೋ ಆ ಪಾಠವನ್ನ ಇವತ್ತಿನ ದಿನಮಾನಕ್ಕೆ ಅಳವಡಿಸಿಕೊಳ್ಳೋದು ಬಹಳ ಸುಲಭವಾಗುತ್ತೆ. ಈ ದೃಷ್ಟಿಯಿಂದ ನಾನೊಂದಷ್ಟು ವಿಚಾರವನ್ನ ನಿಮ್ ಜೊತೆ ಚರ್ಚೆ ಮಾಡಬೇಕು. ಸಾವರ್ಕರ್ 1857 ಸಂಗ್ರಾಮದ ಕೃತಿಯನ್ನ ಬರೆಯುವಾಗ ಸ್ವಧರ್ಮ ಮತ್ತು ಸ್ವರಾಜ್ಯ ಇದು ಈ ಕ್ರಾಂತಿಯ ಬೇಸ್ ಅನ್ನೋದನ್ನ ವಿಶದವಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸುಮ್ಮನೆ ಅರ್ಥ ಆಗ್ಬೇಕು ಅಂತಂದ್ರೆ ಧರ್ಮ ಮತ್ತು ರಾಷ್ಟ್ರ ಇದು ಒಂದು ಕ್ರಾಂತಿಯ ಬೇಸ್ ಅಂತ. ಇತ್ತೀಚೆಗೆ ನಾನು ವೈರ್ ಪತ್ರಿಕೆಯ ಅಥವಾ ವೈರ್ ವೆಬ್ ಚಾನೆಲ್ ನ ಯೂಟ್ಯೂಬ್ ಚಾನೆಲ್ ನ ಒಬ್ಬ ಪತ್ರಕರ್ತ ಹೇಳ್ತಿರೋದನ್ನ ಕೇಳ್ತಿದ್ದೆ. ಭಾರತದಲ್ಲಿ ಇವತ್ತು ಹೆಂಗಾಗಿದೆ ಅಂತಂದ್ರೆ ಆರ್ ಫಾರ್ ರಾಮ, ಆರ್ ಫಾರ್ ರಫೇಲ್ ಮತ್ತು ಆರ್ ಫಾರ್ ರಾಷ್ಟ್ರವಾದ ಅಂತ ಆಗಿದೆ ಅಂತ. ಅಂದ್ರೆ ರಾಷ್ಟ್ರವಾದದ ಪುನರ್ಜಾಗೃತಿ ಇದೆಯಲ್ಲ, ಅದು ಹೊಸ ಭಾರತದ ನಿರ್ಮಾಣಕ್ಕೆ ಕಾರಣವಾಗಿದೆ ಅಂತ ಅವರೆಲ್ಲರೂ ಮಾತನಾಡ್ತಾರೆ. ಈ ಪುನರ್ಜಾಗೃತಿ ಇವತ್ತು ಮಾತ್ರ ಅಲ್ಲ, 1857 ಕೂಡ ಇದೇ ತರದ ಒಂದು ಪುನರ್ಜಾಗೃತಿಯಿಂದಾಗಿ ಭಾರತ ಗಟ್ಟಿಯಾಗಿ ನಿಂತಿದ್ದು ಅಂತ. ಯಾವತ್ತಾವತ್ತು ಭಾರತದಲ್ಲಿ ಧರ್ಮದ ಮೇಲೆ ಆಘಾತವಾಗಿದೆಯೋ ಅದನ್ನ ಭಾರತ ಪ್ರತಿಭಟಿಸಿದೆ. ಆ ಧರ್ಮದ ಮೇಲೆ ಆಗ್ತಿರುವಂತ ಆಘಾತವನ್ನ ಎದುರಿಸಿ ನಿಂತು ರಾಷ್ಟ್ರವನ್ನ ಬಲಾಢ್ಯವಾಗಿ ಕಟ್ಟುವಂತ ಪ್ರಯತ್ನವನ್ನ ಭಾರತ ಯಾವತ್ತಿಗೂ ಮಾಡಿದೆ. ಈ ಈ ಹೇಗೆ ಅಂತಂದ್ರೆ ಧರ್ಮದ ಮೇಲಿನ ಆಘಾತ ಏನ್ ಭಾರತದ ಮೇಲೆ ಆಗಿದೆ ಇದು ಸಹಜವಾಗಿ ಆದಂತದ್ದಲ್ಲ, ಇದು ಬ್ರಿಟಿಷರು ವ್ಯವಸ್ಥಿತವಾಗಿ ಯೋಜನೆ ಮಾಡ್ಕೊಂಡು ಮಾಡಿದ್ದು. ನಾನು ಸುಮ್ಮನೆ ನಿಮ್ಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತಾದ್ರೆ 1831 ಅದಕ್ಕಿಂತಲೂ ಮುಂಚೆ ಒಂದು ದೊಡ್ಡ ಚರ್ಚೆ ಲಂಡನ್ ನ ಹೌಸ್ ಆಫ್ ಕಾಮನ್ಸ್ ನಲ್ಲಿ ನಡೆಯುತ್ತೆ. ಲಂಡನ್ ನ ಹೌಸ್ ಆಫ್ ಕಾಮನ್ಸ್ ನಲ್ಲಿ ಅನೇಕರು ಭಾರತವನ್ನ ಹೇಗೆ ಪೂರ್ತಿ ಮಟ್ಟ ಹಾಕಬೇಕು ಅಂತ ತುಂಬಾ ವಿಷದವಾಗಿ ಚರ್ಚೆ ಮಾಡ್ತಾರೆ. 1830 ದಶಕದಲ್ಲೂ ಕೂಡ ಮತ್ತೊಮ್ಮೆ ಈ ತರದ ಚರ್ಚೆ ಆದಾಗ ವಿಲಿಯಂ ವಿಲ್ಬರ್ ಫೋರ್ಸ್ ಭಾರತದ ಕುರಿತಂತೆ ಮಾತನಾಡ್ತಾನೆ. ಅಲ್ಲಿ ಭಾರತದ ಕುರಿತಂತೆ ಅದಾಗಲೇ ಮಾತನಾಡಿರುವಂತ ಕೆಲವು ಎಂಪಿಗಳು ಭಾರತದ ಅತ್ಯದ್ಭುತವಾದ ಸಾಧನೆಯ ಕುರಿತಂತೆ, ಈ ದೇಶದ ಸಾಹಿತ್ಯದ ಕುರಿತಂತೆ ವರ್ಣನೆ ಮಾಡಿದ್ರೆ ವಿಲಿಯಂ ವಿಲ್ಬರ್ ಫೋರ್ಸ್ ಮಾತ್ರ ಈ ಭಾರತವನ್ನ ಮಟ್ಟ ಹಾಕಬೇಕು ಅಂತಂದ್ರೆ ಇಲ್ಲಿನ ಧರ್ಮವನ್ನ ನಾಶ ಮಾಡಬೇಕು ಅಂತ ಭಿನ್ನ ಭಿನ್ನ ಕಲ್ಪನೆಗಳ ಮೂಲಕ ಅವನು ಜನರ ಮುಂದೆ ಇಡ್ತಾನೆ. ಮತ್ತು ಅಲ್ಲಿರುವಂತ ಎಲ್ರಿಗೂ ಏನು ಕನ್ವಿನ್ಸ್ ಮಾಡ್ತಾನೆ ಅಂತಂದ್ರೆ ಭಾರತೀಯರ ಧರ್ಮ ಏನಿದೆ ಅದು ಇಸ್ಲಾಂ ಇರ್ಬೋದು, ಅದು ಹಿಂದುತ್ವ ಇರ್ಬೋದು, ಅದು ಹೇಗಿದೆ ಅಂತಂದ್ರೆ ಅದು ಪೂರ್ತಿ ಪ್ರಮಾಣದಲ್ಲಿ ಒಂಥರ ಕಾಡು ಜನರ ಅಥವಾ ಅನಾಗರಿಕರ ಧರ್ಮವಾಗಿದೆ, ಆ ಜಾಗಕ್ಕೆ ನಾವು ಕ್ರಿಶ್ಚಿಯಾನಿಟಿಯನ್ನ ಪ್ರತಿಷ್ಠಾಪಿಸುವುದು ಅತ್ಯಗತ್ಯವಾಗಿದೆ, ಹಂಗ ಆಗಬೇಕು ಅಂತಂದ್ರೆ ನಾವೆಲ್ಲರೂ ನಿರಂತರವಾಗಿ ಕೆಲಸ ಮಾಡಬೇಕಿದೆ ಅನ್ನೋದನ್ನ ಹೇಳಿ ಕನ್ವಿನ್ಸ್ ಮಾಡಿಸ್ತಾನೆ. ಯಾವಾಗ ಹೀಗೆ ಕನ್ವಿನ್ಸ್ ಮಾಡಿಸ್ತಾನೋ, ಯಾವಾಗ ಆತ ತುಂಬಾ ಸ್ಪಷ್ಟವಾಗಿ ಈ ಮಾತುಗಳನ್ನ ಹೇಳ್ತಾನೋ ವಿಲಿಯಂ ವಿಲ್ಬರ್ ಫೋರ್ಸ್, ಅನೇಕರಲ್ಲಿ ಕನ್ವಿನ್ಸ್ ಆಗ್ತಾರೆ. ಇನ್ಫ್ಯಾಕ್ಟ್ ಈಸ್ಟ್ ಇಂಡಿಯಾ ಕಂಪನಿ ಅದನ್ನು ಒಪ್ಪಲ್ಲ ಅಷ್ಟ, ಆದ್ರೂ ಕೂಡ ಅವ್ರು ಕನ್ವಿನ್ಸ್ ಮಾಡಿ ಆ ಎಲ್ಲ ಕೆಲಸಗಳನ್ನ ಮಾಡ್ಲಿಕ್ಕೆ ಕ್ರಿಶ್ಚಿಯನ್ ಮಿಷನರಿಗಳ ಪರವಾಗಿ ಮೆಕಾಲೆ ಇಲ್ಲಿರಬೇಕು ಅಂತ ಮೆಕಾಲೆಯನ್ನು ಕಳಿಸ್ಕೊಡ್ಲಾಗುತ್ತೆ. ಇಲ್ಲಿಗೆ ಬಂದ ಮೆಕಾಲೆ ಮೊತ್ತ ಮೊದಲು ಅವ್ನು ಬಂಗಾಳಕ್ಕೆ ಬಂದಾಗ ಬಂಗಾಳದ ಬ್ರಾಹ್ಮಣರ ದ್ವೇಷಿ ಆಗ್ತಾನೆ, ಬಂಗಾಳದಲ್ಲಿ ಹಿಂದುತ್ವವನ್ನ ಇಸ್ಲಾಂ ಅನ್ನ ಎರಡನ್ನು ಮಟ್ಟ ಹಾಕಿ ಹೇಗಾದ್ರೂ ಕ್ರಿಶ್ಚಿಯಾನಿಟಿ ಅಲ್ಲಿ ತರಬೇಕು ಅನ್ನುವಂತ ಪ್ರಯತ್ನಕ್ಕೆ ನಿರತನಾಗ್ತಾನೆ. ಯಾವ್ಯಾವ ಗುರುಕುಲಗಳು ಹಿಂದುತ್ವವನ್ನ ಶಾಶ್ವತವಾಗಿ ಉಳಿಸುವಂತ ಪ್ರಯತ್ನ ಮಾಡ್ತಿರ್ತಾವೋ ಆ ಗುರುಕುಲಗಳಿಗೆ ಕೊಡಬೇಕಾಗಿರುವಂತ ಡೊನೇಷನ್ ನ ಕಡಿತಗೊಳಿಸಬೇಕು ಅಂತ ನಿಶ್ಚಯ ಮಾಡಿ ನಿಧಾನವಾಗಿ ಇಂಗ್ಲಿಷ್ ಶಾಲೆಗಳನ್ನು ತರ್ತಾನೆ. ಮಿಷನರಿಗಳಿಗೆ ಬೇಕಾಗಿರುವಂತ ಎಲ್ಲ ವ್ಯವಸ್ಥೆಗಳನ್ನ, ಅವರಿಗೆ ಬೇಕಾಗಿರುವಂತ ಹಣವನ್ನ ಪೂರೈಕೆ ಮಾಡುವಂತ ಕೆಲಸವನ್ನ ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ ಮಾಡಿಸ್ತಾನೆ. ಕೊನೆಗೆ ಎಲ್ಲಿವರೆಗೂ ಅಂತಂದ್ರೆ ಈ ದೇಶದಲ್ಲಿ ಹಿಂದೂ ಆಗಿರೋದು ಅಥವಾ ಮುಸಲ್ಮಾನನಾಗಿರೋದು ಅತ್ಯಂತ ಕೆಟ್ಟದ್ದು, ಅವನು ಕ್ರಿಶ್ಚಿಯನ್ ಆಗ್ಬಿಟ್ರೆ ಅವನಿಗೆ ಬೇಕಾಗಿರುವಂತ ಎಲ್ಲ ಗೌರವಗಳು ಕೂಡ ಸಿಗುತ್ತೆ ಎನ್ನುವಂತ ವಾತಾವರಣವನ್ನ ರೂಪಿಸುವಂತ ಪ್ರಯತ್ನವನ್ನ ಅವ್ರು ಮಾಡ್ತಾರೆ. ಮಿತ್ರ ಎಲ್ಲಿವರೆಗೂ ಆಗುತ್ತೆ ಅಂತಂದ್ರೆ ಈ ದೇಶದಲ್ಲಿ ಯಾವ ಸೈನಿಕ ಅವನು ಕ್ರಿಶ್ಚಿಯನ್ ಆಗ್ತಾನೋ, ಒಬ್ಬ ಸೈನಿಕ ಹಿಂದೂ ಆಗಿದ್ರೆ ಅವನಿಗೆ ಯಾವತ್ತೂ ಪ್ರಮೋಷನ್ನೇ ಇಲ್ಲ, ಅವನೇನಾದ್ರೂ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆದ್ರೆ ಅವನು ಸಾಮಾನ್ಯ ಸೈನಿಕನಾಗಿದ್ರೆ ಹವಿಲ್ದಾರ್ ಆಗಿ ಅವನು ಮೇಲಕ್ಕೆ ಬರ್ತಾನೆ. ಆನಂತರ ಅವನೇನಾದ್ರೂ ಇದಾಗಿದ್ರೆ ಅಂದ್ರೆ ಹವಿಲ್ದಾರನಾಗಿದ್ರೆ ಅವನು ಮತ್ತು ಸುಬೇದಾರ್ ಆಗಿ ಅವನು ಮೇಲಕ್ಕೆ ಹೋಗುವಂತ ಅವನಿಗೆ ಅವಕಾಶಗಳು ಸಿಗ್ತವೆ. ಈ ತರದ ಭಿನ್ನ ಭಿನ್ನ ಸ್ವರೂಪಗಳಲ್ಲಿ ಅವರಿಗೆ ಅವಕಾಶಗಳು. ಅಷ್ಟೇ ಅಲ್ಲ,
ಒಬ್ಬ ಬಿಳಿಯನ ಕೈ ಕೆಳಗಿರುವಂತ ಕರಿಯರು ಕನ್ವರ್ಟ್ ಆಗಬೇಕು ಎನ್ನುವಂತ ಒತ್ತಾಯ ಕೂಡ ಹೇರಲಾಗತ್ತೆ. ಹೀಗೆ ಮಾಡೋದ್ರ ಮೂಲಕ ಈ ದೇಶದ ಜನರ ಧರ್ಮದೊಳಗೆ ಕೈ ಹಾಕುವಂತ ಒಂದು ಪ್ರಯತ್ನ ಇರುತ್ತಲ್ಲ, ಅದು ಎಷ್ಟರ ಮಟ್ಟಿಗೆ ಅವರು ಸಫಲತೆಯಿಂದ ಮಾಡ್ತಾರೆ ಅಂತಂದ್ರೆ, ನಿಧಾನವಾಗಿ ನೋಡ್ತಾ ಈ ದೇಶದಲ್ಲಿ ಕ್ರಿಶ್ಚಿಯಾನಿಟಿಯ ಪ್ರಭಾವಕ್ಕೊಳಗಾಗಿ ಹಿಂದೂ ಮತ್ತು ಮುಸಲ್ಮಾನರು ಸಫೋಕೇಶನ್ ಅನುಭವಿಸ್ಲಿಕ್ಕೆ ಶುರು ಮಾಡ್ತಾರೆ. ಯಾರಿಗಾದ್ರೂ ರಾಮ ಅನ್ನೋ ಹೆಸರಿದ್ರೆ ಅದನ್ನ ಎಷ್ಟು ತುಚ್ಛವಾಗಿ ಮಾತನಾಡಿಸಲಾಗುತ್ತೆ ಅಂತಂದ್ರೆ, ರಾಮನನ್ನ ಅವಮಾನ ಮಾಡುವಂತ ಪ್ರಯತ್ನ ಮಾಡೋದಷ್ಟೇ ಅಲ್ಲದೆ ಕುರಾನನ್ನ ಕೆಟ್ಟದಾಗಿ ಬಿಂಬಿಸುವಂತ ಪ್ರಯತ್ನ ಮಾಡ್ತಾರೆ. ಇವೆಲ್ಲ ಮಾಡೋದ್ರ ಮೂಲಕ ಹೇಗೆ ಬ್ರಿಟಿಷರು ಅಥವಾ ಆ ಬಿಳಿಯರು ಈಸ್ಟ್ ಇಂಡಿಯಾ ಕಂಪನಿಯ ಪರವಾಗಿ ಬಂದಂತ ಮಿಷನರಿಗಳು ಹಂತ ಹಂತವಾಗಿ ಕತ್ತು ಹಿಸ್ಕ್ಲಿಕ್ ಶುರು ಮಾಡ್ತಾರೆ, ಧರ್ಮದ ಕತ್ತನ್ನು ಹಿಸ್ಕ್ಲಿಕ್ ಶುರು ಮಾಡ್ತಾರೆ. ನಿರಂತರ ಆಕ್ರಮಣಕ್ಕೊಳಗಾಗಿ ಈ ತರದನ್ನ ಸಹಿಸಿಕೊಂಡು ರೂಢಿಯಾಗಿದ್ದಂತ ಭಾರತೀಯರಿಗೆ ಈಗ ಮಾತ್ರ ಸಹಿಸಿಕೊಳ್ಳಿಕ್ ಸಾಧ್ಯವೇ ಆಗ್ಲಿಲ್ಲ. ಬಹುಶಃ ಮುಸಲ್ಮಾನರಿಗೂ ಆಗ ಅನಿಸಿರ್ಬೋದು, ಸಾವಿರ ವರ್ಷಗಳ ಕಾಲ ಆಕ್ರಮಣ ಮಾಡ್ತಾ ಭಾರತೀಯರನ್ನ ಹಿಂದೂಗಳನ್ನ ನುಜ್ಜುಗುಜ್ಜು ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಅವರೊಳಗಿದ್ದೊಂದು ಆಕ್ರೋಶ, ಹೇಗೆ ಔರಂಗಜೇಬನ ವಿರುದ್ಧ ಒಬ್ಬ ಶಿವಾಜಿ ಮಹಾರಾಜರು ಜೋರಾಗಿ ಎದ್ದು ನಿಂತರೋ, ಈಗ ಇಡೀ ಬ್ರಿಟಿಷರು ಔರಂಗಜೇಬನಂತೆ ಕಾಣ್ತಾ ಇದ್ರು, ಅವರ ವಿರುದ್ಧ ಶಿವಾಜಿಯಾಗಿ ಭಾರತದ ಹಿಂದೂ ಮುಸಲ್ಮಾನರು ಎದ್ದು ನಿಲ್ಲಿಕ್ಕೆ ತಯಾರಾಗಿದ್ರು. ಮಿತ್ರರೇ, ಸಮರ್ಥ ರಾಮದಾಸರನ್ನ ಈ ಹೊತ್ತಿನಲ್ಲಿ ನೆನಪಿಸ್ಕೊಳ್ಬೇಕು. ಸಮರ್ಥ ರಾಮದಾಸರು ಹೇಳ್ತಾರೆ, ನಾವೆಲ್ಲರೂ ಧರ್ಮಕ್ಕೋಸ್ಕರ ಸಾಯ್ಬೇಕು. ರಾಮದಾಸರು ಮಾತದು, ರಾಮದಾಸರು ಮುಂದುವರೆದು ಹೇಳ್ತಾರೆ, ಧರ್ಮಕ್ಕೋಸ್ಕರ ಸಾಯ್ಬೇಕು, ಆದ್ರೆ ಸಾಯಿಸ್ತಾ ಸಾಯ್ಬೇಕು. ಯಾರು ಧರ್ಮ ವಿರೋಧಿಗಳಿದ್ದಾರೋ ಅವರನ್ನ ಸಾಯಿಸಿ ಸಾಯ್ಬೇಕು. ಆ ಮೂಲಕ ನಾವು ನಮ್ಮ ಸಾಮ್ರಾಜ್ಯವನ್ನ ಸ್ಥಾಪಿಸ್ಲಿಕ್ಕೆ ಸಾಧ್ಯ ಆಗ್ಬೇಕು ಅಂತ ಹೇಳಿ ಚೆನ್ನಾಗಿದೆ ನೋಡಿ. ಧರ್ಮಕ್ಕೋಸ್ಕರ ನಾವು ಕೊಂದು ಸಾಯ್ಬೇಕು, ಸಾಯೋದೇ ಇದ್ರೆ ಕೊಂದು ಸಾಯ್ಬೇಕು. ಮತ್ತು ಹೀಗೆ ಸಾಯೋದ್ರ ಮೂಲಕ, ಹೀಗೆ ಸತ್ತ ನಂತರ ಸಾಯೋದ್ರ ಮೂಲಕ ನಾವೊಂದು ಸಾಮ್ರಾಜ್ಯವನ್ನ, ಧರ್ಮದ ಸಾಮ್ರಾಜ್ಯವನ್ನ ಸ್ಥಾಪಿಸಬೇಕು ಅಂತ ಸಮರ್ಥ ರಾಮದಾಸರು ಹೇಳ್ತಿದ್ರಲ್ಲ, ಈಗ ನಿಧಾನವಾಗಿ ಆ ಚಿಂತನೆಗಳು ಜನರ ನಡುವೆ ಹಬ್ಬಲಿಕ್ಕೆ ಶುರುವಾಯಿತು. ಸೊ ಹೀಗಾಗಿ ಜಸ್ಟಿನ್ ಮ್ಯಾಕಾರ್ಥಿ ಒಬ್ಬ ಬ್ರಿಟಿಷ್ ಲೇಖಕ, ಅವನು ತುಂಬಾ ಚೆನ್ನಾಗಿ ಬರೀತಾನೆ. 1857 ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಏನೇನು ಕಾರಣಗಳಿದ್ವು ಅಂತ ಆತ ತುಂಬಾ ನೀಟಾಗಿ ಸಮರೈಸ್ ಮಾಡ್ತಾನೆ. ಅವನು ಹೇಳ್ತಾನೆ, ಒಂದು ಮಿಲಿಟರಿ ಗ್ರಿವೆನ್ಸಸ್ ಇತ್ತು, ಸೈನಿಕರಿಗೊಂದು ಆಕ್ರೋಶ ಇತ್ತು, ಅವರಿಗೆ ಅವಮಾನ ಆಗ್ತಾ ಇತ್ತು, ಅವರಿಗೆ ಅವರ ಧರ್ಮವನ್ನ ನಾಶ ಮಾಡುವಂತ ಪ್ರಯತ್ನವನ್ನ ಮಾಡಲಾಗ್ತಿತ್ತು, ಆ ಕೋಪ ಅವರಿಗಿತ್ತು. ಎರಡನೇದು ನ್ಯಾಷನಲ್ ಹೇಟ್ರೆಡ್ ಇತ್ತು, ಅವನ ಪದವೇ ಮಿಲಿಟರಿ ಗ್ರಿವೆನ್ಸಸ್ ಮತ್ತು ನ್ಯಾಷನಲ್ ಹೇಟ್ರೆಡ್. ನ್ಯಾಷನಲ್ ಹೇಟ್ರೆಡ್ ಅಂತಂದ್ರೆ ಇಡೀ ರಾಷ್ಟ್ರಕ್ಕೊಂದು ಆಕ್ರೋಶ ಇತ್ತು ಬ್ರಿಟಿಷರ ವಿರುದ್ಧ. ಆಕ್ರೋಶದ ಒಂದು ಒಂದು ವೆಂಟ್ ಔಟ್ ಆಗ್ಲಿಕ್ಕೋಸ್ಕರ ಇಡೀ ದೇಶ ಕಾಯ್ತಾ ಇತ್ತು, ಆ ತರದ್ದೊಂದಿತ್ತು. ಮತ್ತು ಮೂರನೇದು ರಿಲಿಜಿಯಸ್ ಫೆನಟಿಸಂ ಈ ದೇಶವನ್ನ ಆವರಿಸಿಕೊಂಡಿತ್ತು ಅಂತ. ಈ ಮೂರೂ ಕಾರಣಗಳು ಒಟ್ಟಾಗಿ ಬ್ರಿಟಿಷರ ವಿರುದ್ಧ ನಿಂತು ಆ ಕೆಲಸ ಅಥವಾ ದಂಗೆ ಅಂತ ಏನ್ ಬ್ರಿಟಿಷರು ಹೇಳ್ತಾರೆ, ಏನ್ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಾವ್ ಹೇಳ್ತೀವಿ, ಅದು ಕಾರಣ ಆಯ್ತು. ಮಿತ್ರ, ಇಷ್ಟೊತ್ತು ನಿಮ್ಗೆ ಸ್ವಧರ್ಮದ ಮೇಲೆ ಆದಂತ ಆಕ್ರಮಣದ ಕುರಿತಂತೆ ಹೇಳ್ತಿದ್ನಲ್ಲ, ಈ ಸ್ವಧರ್ಮದ ಮೇಲೆ ಆಗಿರುವಂತ ಆಕ್ರಮಣದ ಮುಂದುವರಿದ ಭಾಗವಾಗಿಯೇ ಅವರು ಬಳಸ್ತಾ ಇದ್ದಂತ ಸೈನಿಕರು ಬಳಸ್ತಾ ಇದ್ದಂತ ತೋಟಗಳಿಗೆ ಅಥವಾ ಸಿಡಿಮದ್ದುಗಳಿಗೆ ದನದ ಮತ್ತು ಹಂದಿಯ ಕೊಬ್ಬನ್ನ ಸವಿರುವಂತ ಪ್ರಯತ್ನ ಮಾಡ್ತಿದ್ದು. ಇನ್ನು ನ್ಯಾಷನಲ್ ಹೇಟ್ರೆಡ್ ಒಂದು ಕ್ರಿಯೇಟ್ ಆಯ್ತು ಅಂತ ಆತ ಹೇಳ್ತಾನಲ್ಲ, ಯಾವುದು ಆ ನ್ಯಾಷನಲ್ ಹೇಟ್ರೆಡ್? ಆ ನ್ಯಾಷನಲ್ ಹೇಟ್ರೆಡ್ ಸ್ವರಾಜ್ಯದ ಸ್ಥಾಪನೆಗೆ ಹತ್ತಿರ ಬಂದು ನಿಂತ್ಕೊಳ್ಳುತ್ತೆ. ಸಾವರ್ಕರ್ ಹೇಳೋ ಮಾತಿಗೂ, ಈ ತರ ಈ ವಿಚಾರಧಾರೆಗೂ, ಜಸ್ಟಿನ್ ಮೆಕಾರ್ಥಿಯ ವಿಚಾರಧಾರೆಗೂ ಹತ್ತಿರದ ಸಂಬಂಧ ಇದೆ. ಸಾವರ್ಕರ್ ಹೇಳೋದು ಸ್ವಧರ್ಮ ಮತ್ತು ಸ್ವರಾಜ್ಯ, ಜಸ್ಟಿನ್ ಮೆಕಾರ್ಥಿ ಹೇಳ್ತಾನೆ ಅಲ್ಲೊಂದು ರಿಲಿಜಿಯಸ್ ಫೆನಟಿಸಂ ಇತ್ತು, ಮತ್ತೊಂದು ನ್ಯಾಷನಲ್ ಹೇಟ್ರೆಡ್ ಇತ್ತು. ರಿಲಿಜಿಯಸ್ ಫೆನಟಿಸಂ ಯಾಕೆ ಅಂತ ನಮ್ಗೆ ಗೊತ್ತಾಯ್ತು, ಅದು ಬ್ರಿಟಿಷರೇ ಮಾಡ್ಕೊಂಡಿದ್ದು. ಇನ್ನು ನ್ಯಾಷನಲ್ ಹೇಟ್ರೆಡ್ಗೆ ಒಂದು ಕಾರಣ ಇತ್ತಲ್ಲ, ಅದು ಕೂಡ ಅತ್ಯಂತ ಪ್ರಮುಖವಾಗಿರುವಂತದ್ದು. ಬಹುಶಃ 1857 ಸಂಗ್ರಾಮದ ಭೂಮಿಕೆ ಅಲ್ಲಿಂದ ನಿರ್ಮಾಣಗೊಳ್ಳುತ್ತೆ. 1857ಕ್ಕಿಂತಲೂ ಮುಂಚೆ ಭಾರತದಲ್ಲಿ 1857 ಮೊದಲನೇ ಬ್ರಿಟಿಷರ ವಿರುದ್ಧದ ಕದನ ಏನೂ ಅಲ್ಲ, ಅದಕ್ಕಿಂತಲೂ 20-25 ವರ್ಷಗಳ ಮುಂಚೆಯೇ ಈ ದೇಶದಲ್ಲಿ ಅಥವಾ ಕರ್ನಾಟಕ ರಾಜ್ಯದಲ್ಲೇ ಕಿತ್ತೂರು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಏಕಾಂಗಿಯಾಗಿ ಕಾದಾಡಿದ ಉಲ್ಲೇಖ ನಮ್ಮೊಳಗೆ ಸಿಗುತ್ತೆ. ಅದಕ್ಕಿಂತ ಮುಂಚೆಯೇ ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮನ ಬಲಗೈ ಬಂಟನಾಗಿ ಕಾದಾಡಿದ್ದು ಕೂಡ ನಮ್ಗೆ ಉದಾಹರಣೆ ಸಿಗುತ್ತೆ. ಅಷ್ಟೇ ಅಲ್ಲದೆ 1806 ಆ ಸಂದರ್ಭದಲ್ಲೇ ವೆಲ್ಲೂರಲ್ಲೊಂದು ದಂಗೆ ಆಗಿತ್ತು. ಈ ವೆಲ್ಲೂರ್ನ ದಂಗೆ ಎಷ್ಟು ಪ್ರಮುಖವಾಗಿತ್ತು ಅಂತಂದ್ರೆ, ಆ ವೆಲ್ಲೂರ್ನ ದಂಗೆ ಕೂಡ ಅನೇಕರು ಹೇಳ್ತಾರೆ ಅದು 1857 ಸಂಗ್ರಾಮಕ್ಕೊಂದು ರಿಹರ್ಸಲ್ ಇದ್ದಂತ ಇತ್ತು ಅಂತ. ಹೇಗೆ ಎಲ್ಲರೂ ಒಟ್ಟಾದ್ರೆ ಒಂದು ಹೋರಾಟ ಕಟ್ಟಿಕೊಡ್ಬೋದು ಅನ್ನುವಂತ ರಿಹರ್ಸಲ್ ಕೂಡ ಅಲ್ಲಾಗಿತ್ತು ಅಂತ. 1857 ಸಂಗ್ರಾಮಕ್ಕಿಂತ ಮುಂಚೆ ನಾನು ನ್ಯಾಷನಲ್ ಹೇಟ್ರೆಡ್ ಬಗ್ಗೆ ಮಾತನಾಡ್ತಿರುವಾಗ 1757 ಪ್ಲಾಸಿಯಲ್ಲಿ ಕದನ ನಡೆದು ಸಿರಜುದ್ದೌಲನನ್ನ ಸೋಲಿಸಿ ಅವನನ್ನ ಪೂರ್ತಿ ಪ್ರಮಾಣದಲ್ಲಿ ಪದಚ್ಯುತಗೊಳಿಸಿಕೊಂಡು ತಮ್ಮ ಅಧಿಕಾರವನ್ನ ಬ್ರಿಟಿಷರು ಸ್ಥಾಪಿಸಿದ್ರಲ್ಲ, ಅಲ್ಲಿಂದ ಭಾರತದೊಳಗೆ ಒಂದು ಆಂತರಿಕ ಕುದಿ ಶುರುವಾಯಿತು.
ಬ್ರಿಟಿಷರು ಏನ್ ಮಾಡಿದ್ರು, ಅದರಲ್ಲೂ ಡಾಲ್ ಹೌಸಿ 1940s ನಲ್ಲಿ ಬಂದವನು, ಪಂಜಾಬ್ ಅನ್ನ ಅನೆಕ್ಸ್ ಮಾಡ್ಕೊಂಡ, ಪಂಜಾಬಿನ ರಾಜನನ್ನ ಅವನು ಮೋಸದಿಂದ ಸೋಲಿಸಿ, ಬೇರೆ ಬೇರೆ ಅಲ್ಲಿರುವಂತ ಟ್ರೇಟರ್ಸ್ ಗಳನ್ನ ದ್ರೋಹಿಗಳನ್ನ ಬಳಸ್ಕೊಂಡು ಅವನನ್ನ ಸೋಲಿಸಿ ಇಡೀ ಪಂಜಾಬನ, ದೊಡ್ಡದಾಗಿರೋ ಪಂಜಾಬನ ತನ್ನೊಳಗೆ ಸೇರಿಸ್ಕೊಂಡ. ಸಮಾಧಾನ ಆಗ್ಲಿಲ್ಲ ಅವನಿಗೆ, ಬರ್ಮಾನು ತನ್ನೊಳಗೆ ತೆಕ್ಕೊಂಡ. ಅಂದ್ರೆ ಇಷ್ಟನ್ನ ತೆಕ್ಕೊಂಡಂತರೂ ಸಮಾಧಾನವಾಗದೆ ಅಲ್ಲಲ್ಲಲ್ಲಲ್ಲಿದ್ದಂತ ಸಣ್ಣ ಸಣ್ಣ ರಾಜ ರಜವಾಡಗಳನ್ನ ಕಿತ್ಕೊಳ್ಳಿಕ್ಕೆ ಅಂತ ಒಂದು ಉಪಾಯವನ್ನ ಡಾಲ್ಹೌಸಿ ಮಾಡಿದ. ಮಿತ್ರ, ಬ್ರಿಟಿಷರ ಉಪಾಯವೇ ಇಂಥದ್ದು. ಇನ್ಫ್ಯಾಕ್ಟ್ ಬ್ರಿಟಿಷರ ಇದೇ ಉಪಾಯವನ್ನ ಆ ನಂತರದ ದಿನಗಳಲ್ಲಿ ಈ ದೇಶ ಸಾರಾಸಗಟಾಗಿ ತಾನೂ ಕೂಡ ಅಳವಡಿಸ್ಕೊಂಡ್ಬಿಡ್ತು. ಈ ದೇಶವನ್ನ ಆಳಿದ ಆರಂಭಿಕ ಅವತ್ತಿನ ಜನರು ಏನದು ಅಂತಂದ್ರೆ, ಒಂದು ಕಾನೂನನ್ನ ಮೊದಲು ತರೋದು, ಆ ಕಾನೂನನ್ನ ತಂದು ಆ ಕಾನೂನಿನ ಆಚರಣೆಗೋಸ್ಕರ ಈ ಕೆಲಸ ನಾವು ಮಾಡ್ತಿದ್ದೀವಿ ಅಂತ ಹೇಳೋದು. ಉದಾಹರಣೆಗೆ, ನಾವ್ ಇಂಥದ್ದೊಂದು ಕಾನೂನು ತಗೊಂಡ್ಬಂದಿದ್ದೀವಿ, ಲ್ಯಾಂಡ್ ಎಕ್ವಿಸಿಷನ್ ಆಕ್ಟ್ ಅಂತ ತಗೊಂಡ್ ಬಂದ್ಬಿಡ್ತೀವಿ. ಯಾರ ಜಮೀನನ್ನ ಯಾವತ್ ಬೇಕಿದ್ರು ತೆಗೆದುಕೋಬಹುದು, ದೇಶದ ಅಭಿವೃದ್ಧಿ ಅನ್ನೋಂತ ನೆಪವನ್ನು ಕೊಟ್ಟು ಜಮೀನನ್ನು ಕಿತ್ಕೋಬಹುದು, ತಗೋಬಹುದು ಅಂತ ಒಂದು ಕಾನೂನು ತರೋದು. ಆನಂತರ ಸಾಮಾನ್ಯ ರೈತನ ಹತ್ರನು ಹೋಗಿ ಜಮೀನನ್ನ ಕಿತ್ಕೊಂಡ್ ಬಿಡೋದು, ಇದು ದೇಶಕ್ಕೆ ಬೇಕು ಅಂತ ಹೇಳೋದು. ಯಾಕೆ ಕಿತ್ಕೊಳ್ತಿದ್ದೀರಿ ಅಂತಂದ್ರೆ, ನಮ್ಗೇನು ಮಾಡ್ಲಿಕ್ಕೆ ಆಗಲ್ಲ, ಕಾನೂನು ಇದೆ ಅಂತ ತೋರಿಸ್ಬಿಡೋದು. ಡಾಲ್ಹೌಸಿ ಬಂದವನ್ ಏನ್ ಮಾಡಿದ, ಇಲ್ಲಿರುವಂತ ಕೆಲವು ರಾಜ್ಯಗಳನ್ನ ಯುದ್ಧವಿಲ್ಲದೆ ಕಿತ್ಕೊಳ್ಬೇಕು ಅಂತಂದ್ರೆ ಏನ್ ಮಾರ್ಗ ಅಂತ ನೋಡಿದ. ಅವನಿಗೆ ಮೊತ್ತ ಮೊದಲು ಕಣ್ಣಿಗೆ ಬಿದ್ದಿದ್ದು ಸತಾರ ಅನ್ನುವಂತ ರಾಜ್ಯ. ಈ ಸತಾರ ರಾಜ್ಯದ ರಾಜನಿಗೆ ಮಕ್ಕಳಿರಲಿಲ್ಲ, ಆತ ಹಾಗೆ ತೀರಿಕೊಂಡ. ಅವನ್ ದತ್ತು ತೆಗೆದುಕೊಂಡು ತೀರ್ಕೊಂಡಿದ್ದ. ಭಾರತೀಯ ಚಿಂತನೆಗಳ ಪ್ರಕಾರ ದತ್ತು ಮಕ್ಕಳಿಗೆ ಹಕ್ಕಿದೆ, ದತ್ತು ತೆಗೆದುಕೊಳ್ಳುವಂತ ಅವಕಾಶಗಳಿವೆ. ಹೀಗೆ ದತ್ತನ್ನ ತೆಗೆದುಕೊಂಡು ಆತ ತೀರ್ಕೊಂಡಿದ್ದ. ಬ್ರಿಟಿಷರು ವಿಶೇಷವಾಗಿ ಡಾಲ್ಹೌಸಿ ಏನ್ ಮಾಡಿದ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತ ಕಾನೂನು ತೆಗೆದುಕೊಂಡು ಬಂದು ಈ ದತ್ತು ಮಕ್ಕಳಿರೋದ್ರಿಂದ ಸತಾರ ಇನ್ ಮುಂದೆ ಬ್ರಿಟಿಷರಿಗೆ ಸೇರುತ್ತೆ, ಅನೆಕ್ಸ್ ಆಗುತ್ತೆ, ಬ್ರಿಟಿಷರ ಸಾಮ್ರಾಜ್ಯದೊಳಗೆ ಸೇರಿ ಹೋಗ್ಬಿಡತ್ತೆ ಅಂತಂದ. ಎಷ್ಟು ಪ್ಲೀಡ್ ಮಾಡಿದ್ರು ಅದೇನು ಉಪಯೋಗ ಆಗ್ಲಿಲ್ಲ, ಕಾನೂನನ್ನು ತೋರಿಸಿ ತಪ್ಪಿಸ್ಕೊಂಡ್ರು. ಆದ್ರೆ ಸತಾರದ ರಂಗೋ ಬಾಬುಜಿ ಏನ್ ಮಾಡಿದ, ಆತ ಲಂಡನ್ಗೆ ಹೋಗಿ ಲಂಡನ್ ಅಲ್ಲಿರುವಂತ ದೊಡ್ಡವರಿಗೆ, ರಾಣಿಗೆ ಅಥವಾ ಅಲ್ಲಿನ ಪ್ರಮುಖರಿಗೆ ನಾವು ಪ್ಲೀಡ್ ಮಾಡಿದ್ರೆ, ನೋಡಿ ಈ ತರದ ಪರಿಸ್ಥಿತಿ ಆಗಿದೆ, ದತ್ತು ಮಕ್ಕಳಿಗೆ ಹಕ್ಕಿದೆ ಅನ್ನೋದು ನಮ್ಮ ಶಾಸ್ತ್ರಗಳು ಹೇಳ್ತವೆ, ಹಿಂಗಾಗಿ ನೀವು ಅವಕಾಶ ಮಾಡ್ಕೊಡ್ಬೇಕು ಅಂತ ಕೇಳ್ಬೇಕು ಅಂತ ರಂಗೋ ಬಾಪೂಜಿ ಲಂಡನ್ಗೆ ಹೋದ್ರು. ಆದ್ರೆ ಏನೂ ಉಪಯೋಗ ಬರಲಿಲ್ಲ. ಅತ್ತ ಸತಾರ ಹಾಗಾದ್ರೆ ಇನ್ನೊಂದು ಕಡೆ ನಾಗಪುರದಲ್ಲಿ ರಾಜ ದತ್ತು ಮಕ್ಕಳನ್ನ ತೆಗೆದುಕೊಳ್ಳದೆ ಸತ್ತೋಗಿದ್ದ. ನಾಗಪುರನ್ನು ಕೂಡ ಅನೆಕ್ಸ್ ಮಾಡ್ಲಿಕ್ಕೆ ಹೋದಾಗ ಅವನ ಹೇಳಿದ, ದತ್ತು ಮಕ್ಕಳನ್ನು ತಗೊಂಡೇ ಇಲ್ವಲ್ಲ, ಇಲ್ಲಾದ್ರೂ ದತ್ತು ಮಕ್ಕಳನ್ನು ತೆಗೆದುಕೊಂಡಿರ್ಲಿಲ್ಲ, ಸತಾರದಲ್ಲಿ ದತ್ತು ಮಕ್ಕಳನ್ನ ದತ್ತುವನ್ನು ತೆಗೆದುಕೊಳ್ಳಲಾಗಿತ್ತು, ಸತಾರಾನೂ ಅನೆಕ್ಸ್ ಮಾಡಿದ. ಆತ ಅಲ್ಲೋಗಿ ನಾಗಪುರನು ಅನೆಕ್ಸ್ ಮಾಡಿದ. ಕೊನೆಗೆ ಅತ್ಯಂತ ಪ್ರಮುಖವಾಗಿದ್ದ ರಾಜ್ಯ ಝಾನ್ಸಿಯನ್ನು ಕೂಡ ಅನೆಕ್ಸ್ ಮಾಡಿದ. ಝಾನ್ಸಿಯನ್ನು ಕೂಡ ಇದೇ ಕಾರಣಕ್ಕೆ ತೆಗೆದುಕೊಳ್ತೀನಿ ಅಂತ ಡಾಲ್ಹೌಸಿ ಹೋದಾಗ್ಲೆ ರಾಣಿ ಲಕ್ಷ್ಮೀಬಾಯಿ ಹೇಳುದು, ಮೇ ಮರಿ ಝಾನ್ಸಿ ನಹಿ ದುಂಗ್, ನಾನು ನನ್ನ ಝಾನ್ಸಿಯನ್ನ ಕೊಡೋದಿಲ್ಲ, ತಾಕತ್ತಿದ್ರೆ ನೀನ್ ಅದನ್ನ ವಶಪಡಿಸ್ಕೊ ನೋಡ್ತೀನಿ ಅಂತ ಚಾಲೆಂಜ್ ಮಾಡ್ತಾಳಲ್ಲ ರಾಣಿ ಲಕ್ಷ್ಮೀಬಾಯಿ, ಆ ಲಕ್ಷ್ಮೀಬಾಯಿಯ ಚಾಲೆಂಜ್ ಕೂಡ ಹೀಗೆ. ಆದ್ರೆ ಡಾಲ್ಹೌಸಿ ಒಂದೊಂದೇ ರಾಜ್ಯಗಳನ್ನ ಹೀಗೆ ವಶಪಡಿಸ್ಕೊಳ್ತಾ ಹೋಗ್ತಿದ್ದಂತೆ ನಿಧಾನವಾಗಿ ಭಾರತದಲ್ಲಿ ಒಂದು ಆಕ್ರೋಶ ಶುರುವಾಗ್ಬಿಡುತ್ತೆ. ಮಿತ್ರ, ಈ ಆಕ್ರೋಶ ಎಲ್ಲಿವರೆಗೂ ಇದೊಂದು ಘನೀಭವಿಸೋದು ಯಾವಾಗ ಅಂತಂದ್ರೆ, ಅನೇಕ ರಾಜರುಗಳು ಇದೇ ತರದ ಸಮಸ್ಯೆಗಳಿಗೆ ಒಳಗಾದಾಗ. ನಾನಾ ಸಾಹೇಬನ ವಿಚಾರವನ್ನು ನಾವಿಲ್ಲಿ ಹೇಳಲೇಬೇಕು. ನಾನಾ ಸಾಹೇಬ ಪೇಶ್ವೆ, ಎರಡನೇ ಪೇಶ್ವೆ, ಬಾಜಿರಾವ್ ಪೇಶ್ವೆಯ ಮಗ, ದತ್ತು ಪುತ್ರ. ಈ ಬಾಜಿರಾವ್ ಪೇಶ್ವೆ ಏನ್ ಮಾಡಿರ್ತಾನೆ ಅಂತಂದ್ರೆ, ಬ್ರಿಟಿಷರಿಗೆ ತನ್ನ ರಾಜ್ಯವನ್ನ ಕೊಟ್ಟು ನಾನು ಬ್ರಹ್ಮಾವರ್ತದಲ್ಲಿ ಉಳ್ಕೊಳ್ತೀನಿ, ನೀವು ನನಗೆ ಪೆನ್ಷನ್ ಕೊಡಿ ಅಂತ ಕೇಳ್ಕೊಳ್ತಾನೆ. ಪೆನ್ಷನ್ ಎಷ್ಟು? 8 ಲಕ್ಷ ರೂಪಾಯಿ ವಾರ್ಷಿಕ ನೀವು ಪೆನ್ಷನ್ ಕೊಟ್ಬಿಡಿ, ನನ್ನ ರಾಜ್ಯ ಎಲ್ಲ ನೀವೇ ಇಟ್ಕೊಂಡ್ಬಿಡಿ ಅಂತ ಹೇಳಿ ಅದನ್ನ ತಗೊಂಡು ಆ ದುಡ್ಡಲ್ಲಿ ತಾನು ಉಳಿಸಿ 50 ಲಕ್ಷವನ್ನ ಬ್ರಿಟಿಷರ ಕಷ್ಟಕಾಲದಲ್ಲಿ ಸಾಲನೂ ಕೊಡ್ತಾನೆ. ಬ್ರಿಟಿಷರ ವಿರುದ್ಧ ಈ ದೇಶದ ಜನ ಹೋರಾಟ ಮಾಡ್ತಾ ಇರುವಾಗ, ಅನೇಕ ಕಡೆಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಹೋರಾಟ ಇರುವಾಗ ಬ್ರಿಟಿಷರ ಪರವಾಗಿ ತನ್ನ ಸೇನೆಯನ್ನು ಕೂಡ ಕಳಿಸ್ಬಿಡ್ತಾನೆ. ಇಂಥವರ ದತ್ತುಪುತ್ರನಾಗಿದ್ದವನು ನಾನಾ ಸಾಹೇಬ. ನಾನಾ ಸಾಹೇಬ ಚಿಕ್ಕನಿಂದಲೂ ಕೂಡ ಮರಾಠ ಪರಂಪರೆಯ ಆ ಕ್ಷಾತ್ರ ತೇಜದ ಭಾವಕ್ಕೆ ಒಗ್ಗಿಕೊಂಡಿದ್ದ ನಾನಾ ಸಾಹೇಬ ಈಗೇನ್ ಮಾಡ್ತಾನೆ ಅಂತಂದ್ರೆ, ಸಹಜವಾಗಿ ಆತ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯೊಂದಿಗೆ, ಮನುಬಾಯಿ ಅಂತ ಅವಳ ಹೆಸರು, ಝಾನ್ಸಿಯ ರಾಜನನ್ನ ಮದುವೆ ಆದ ನಂತರ ಲಕ್ಷ್ಮೀಬಾಯಿ ಆಗ್ತಾಳೆ, ರಾಣಿ ಲಕ್ಷ್ಮೀಬಾಯಿ ಅಂತ ಹೆಸರುವಾಸಿ ಆಗ್ತಾಳೆ. ರಾಣಿ ಲಕ್ಷ್ಮೀಬಾಯಿ, ನಾನಾ ಸಾಹೇಬ ಮತ್ತೆ ಅವ್ರ ಜೊತೆ ಇದ್ದಂತ ತಾತ್ಯಾಟೋಪೆ, ಮೂವರು ಕೂಡ ಸದಾ ಕುಳಿತಾಗ್ಲೆಲ್ಲ ಆ ರಾಷ್ಟ್ರೀಯತೆಯ ಭಾವದಿಂದ ಪ್ರಜ್ವಲಿತಗೊಳ್ತಿದ್ದಂಥವ್ರು. ಆ ಮೂವರು ಜೊತೆ ಇರ್ತಾರೆ, ಆದ್ರೆ ಈ ಹೊತ್ತಲ್ಲೇ ಬಾಜಿರಾವ್ ಪೇಶ್ವೆ ತೀರ್ಕೊಳ್ತಾರೆ. ಬ್ರಿಟಿಷರು ಬಾಜಿರಾವ್ ಪೇಶ್ವೆ ತೀರ್ಕೊಂಡಾಗ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಕಾನೂನನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಇಡೀ ರಾಜ್ಯವನ್ನ ಏನೂ ಕೇಳದೆ ಸಹಜವಾಗಿ ಅವ್ರಿಗೆ ಒಪ್ಪಿಸಿದ ಬಾಜಿರಾವ್ ಪೇಶ್ವೆಯ ಮಗ ಈತನಿಗೆ, ಪೇಶ್ವೆಯ ಮಗನಿಗೆ, ನಾನಾ ಸಾಹೇಬನಿಗೆ, ಇವರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ವರ್ಷಕ್ಕೆ 8 ಲಕ್ಷ ರೂಪಾಯಿ ಕೊಡೋದನ್ನ ನಿಲ್ಲಿಸ್ಬಿಡ್ತಾರೆ.
ಯಾವಾಗ ವರ್ಷಕ್ಕೆ 8 ಲಕ್ಷ ರೂಪಾಯಿ ಕೊಡೋದನ್ನ ಅವರು ನಿಲ್ಲಿಸ್ಬಿಡ್ತಾರೋ, ಅದನ್ನ ತಡೆದು ಬಿಡ್ತಾರೋ, ನಿಧಾನವಾಗಿ ನಾನಾ ಸಾಹೇಬ್ ಪೇಶ್ವೆಗೆ ತಾನು ಮಾಡಬೇಕಾಗಿರೋ ಚಟುವಟಿಕೆಯ ಕುರಿತಂತೆ ಗರಿಗೆದರತ್ತೆ. ಆದ್ರೆ ಇದನ್ನ ಹೀಗೆ ಮಾಡಬಾರ್ದು, ಇದಕ್ಕೊಂದು ವ್ಯವಸ್ಥಿತವಾದ ರೂಪ ಕೊಡಬೇಕು ಅಂತ ನಾನಾ ಸಾಹೇಬ ಏನ್ ಮಾಡ್ತಾನೆ, ತನ್ನ ಆಪ್ತ ಮಂತ್ರಿಯಾಗಿದ್ದಂತ ಅಜೀಮುಲ್ಲಾ ಖಾನನನ್ನ ಆತ ಲಂಡನ್ಗೆ ಕಳಿಸ್ಕೊಡ್ತಾನೆ. ಮಿತ್ರ, ಅಜೀಮುಲ್ಲಾ ಖಾನ್ ಒಂದು ಅದ್ಭುತವಾದ ಕ್ಯಾರೆಕ್ಟರ್. ನನ್ನ ದೇಶದ ಯಾವುದೇ ಪಠ್ಯ ಪುಸ್ತಕಗಳು ಕೂಡ ಅಜೀಮುಲ್ಲಾ ಖಾನನ್ನ ವಿಸ್ತೃತವಾಗಿ ಬರೆಯಲ್ಲ. ನಾವು ಟಿಪ್ಪು ಸುಲ್ತಾನ್ನ ಪಠ್ಯ ಪುಸ್ತಕದಿಂದ ತೆಗೆದುಹಾಕಿದ್ದಕ್ಕೆ ಬಹಳ ಆಕ್ರೋಶಗೊಳ್ತೇವೆ, ನಮ್ಮಲ್ಲಿ ಅನೇಕರು ಕೂಗಾಡ್ತಾರೆ, ಸರ್ಕಾರವು ಕೂಡ ಅದನ್ನ ವಿಥ್ ಹೋಲ್ಡ್ ಮಾಡಿ ಮತ್ತೆ ಹಾಕ್ಬಿಡೋಣ ಅಂತ ಯೋಚನೆ ಮಾಡುತ್ತೆ. ಆದ್ರೆ ಯಾವತ್ತಾದ್ರೂ ಸರ್ಕಾರಗಳು ಅಜೀಮುಲ್ಲಾ ಖಾನನ ಬಗ್ಗೆ ಒಂದು ಪಾಠ ಹಾಕ್ಲಿಕ್ಕೆ ಯೋಚನೆ ಮಾಡಿದ್ಯಾ ಅನ್ನೋದು ನನಗಂತೂ ಗೊತ್ತಾಗಲ್ಲ. ಅಜೀಮುಲ್ಲಾ ಖಾನ್ ಅನ್ನು ಯಾಕೆ ಇಂಟ್ರೊಡ್ಯೂಸ್ ಮಾಡ್ಲಿಲ್ಲ ಅನ್ನೋದೇ ಆಶ್ಚರ್ಯವಾಗುವಂತ ಸಂಗತಿ. ಅಜೀಮುಲ್ಲಾ ಖಾನ್ ಆತ ತುಂಬಾ ಬುದ್ಧಿವಂತ, ಬ್ರಿಟಿಷರ ಮನೆಗಳಲ್ಲಿ ಬಟ್ಲರ್ ಆಗಿದ್ದವನು, ಅಂದ್ರೆ ಅಡಿಗೆ ಭಟ್ಟನಾಗಿದ್ದವನು. ಅಡಿಗೆ ಭಟ್ಟನಾಗಿದ್ದು ಅವ್ರ ಜೊತೆ ವ್ಯವಹಾರ ಮಾಡ್ತಾ ಇಂಗ್ಲಿಷ್ ಅನ್ನು ಕಲ್ತ, ಫ್ರೆಂಚ್ ಅನ್ನು ಕಲ್ತ, ತುಂಬಾ ಪ್ರಭಾವಿ ಆಗಿದ್ದ. ಆದ್ರೆ ಬ್ರಿಟಿಷರನ್ನ ನೋಡ್ತಾ ನೋಡ್ತಾ ಪ್ರಖರವಾದ ರಾಷ್ಟ್ರೀಯವಾದಿಯಾಗಿ ರೂಪುಗೊಂಡಿದ್ದ. ನಾನಾ ಸಾಹೇಬನ ಆಪ್ತನಾಗಿದ್ದ, ನಾನಾ ಸಾಹೇಬನಿಗೆ ಅಂತಾರಾಷ್ಟ್ರೀಯ ವಿಚಾರಗಳನ್ನ ಇಂಗ್ಲಿಷ್ ಪತ್ರಿಕೆಗಳನ್ನೆಲ್ಲ ಓದಿ ಹೇಳ್ತಾ ಇದ್ದವನೇ ಈ ಅಜೀಮುಲ್ಲಾ ಖಾನ್. ಯಾವಾಗ ಅಜೀಮುಲ್ಲಾ ಖಾನನಿಗೆ ನಾನಾ ಸಾಹೇಬನಿಗೆ ನಡೀತಾ ಇರುವ, ನಾನಾ ಸಾಹೇಬನ ಮೇಲೆ ನಡೀತಾ ಇರುವಂತ ಈ ದೌರ್ಜನ್ಯ ಅರ್ಥ ಆಯ್ತೋ, ಆತನೇ ಹೇಳ್ದ ಲಂಡನ್ಗೆ ಹೋಗಿ ನಾವು ಪ್ಲೀಡ್ ಮಾಡ್ಬೇಕು ಇದನ್ನ, ಲಂಡನ್ಗೆ ಈ ವಿಚಾರವನ್ನ ಮುಟ್ಟಿಸ್ಬೇಕು, ಇಲ್ಲಿರುವಂತ ಕಂಪನಿಗೆ ಸರಿಯಾದ ಪಾಠ ಕಲಿಸ್ಬೇಕು ಅಂತ. ಅಜೀಮುಲ್ಲಾ ಖಾನ್ ಏನ್ ಮಾಡ್ದ, ತಾನು ಲಂಡನ್ಗೆ ಇದೇ ವಿಚಾರವನ್ನ ತೆಗೆದುಕೊಂಡು ಹೋದ. ಮಿತ್ರ, ಈಗ ಲಂಡನ್ ನಲ್ಲಿ ಇಬ್ಬಿಬ್ಬರಿದ್ದಾರೆ, ಮೊದಲನೇದು ರಂಗೋ ಬಾಪೂಜಿ, ಎರಡನೇದು ಅಜೀಮುಲ್ಲಾ ಖಾನ್. ಇಬ್ರು ಲಂಡನ್ ನಲ್ಲಿದ್ದಾರೆ. ಲಂಡನ್ ನಲ್ಲಿ ತಿರುಗಾಡ್ಬೇಕಾದ್ರೆ ಅವ್ರಿಗೆ ಗೊತ್ತಾಯ್ತು, ಯಾರು ಭಾರತದಲ್ಲಿ ಈ ಕೆಲಸ ಮಾಡ್ತಾರೋ ಅವರೆಲ್ಲರೂ ಇವರದ್ದೇ ಇಶಾರೆ ಮೇಲೆ ಇವ್ರು ಹೇಳದಂತೆ ಕೇಳ್ಕೊಂಡೇ ಈ ಕೆಲಸ ಮಾಡ್ತಾರೆ ಅಂತ. ಲಂಡನ್ ನಲ್ಲಿ ಇವ್ರ ಎಲ್ಲಾ ವಿಚಾರಗಳನ್ನು ಕೇಳಿದವ್ರು ಹೇಳಿದ್ರು, ಅಲ್ಲಿನ ಕಂಪನಿ ಅಥವಾ ಅಲ್ಲಿನ ಜನರಲ್ ಏನ್ ನಿರ್ಣಯ ತೆಗೆದುಕೊಂಡಿದ್ದಾರೋ ಅದೇ ಫೈನಲ್ ನಿರ್ಣಯ, ನಾವು ಅದ್ರಲ್ಲಿ ತಲೆ ಹಾಕೋದಿಲ್ಲ ಅಂತ ಹೇಳ್ಬಿಟ್ರು. ಮುಂದೇನ್ ಮಾಡ್ಬೇಕು, ಮುಂದೇನು ಮಾಡ್ಲಿಕ್ಕೆ ತೋಚದೆ ಹೋದಾಗ ಆತ ಸುಮ್ಮನಿರ್ಲಿಲ್ಲ. ರಂಗೋ ಬಾಪೂಜಿ ಮತ್ತು ಆತ ಇಬ್ರು ಕೂತ್ಕೊಂಡು ಟೋಟಲ್ ಪ್ಲಾನ್ ಮಾಡಿದ್ರು. ಭಾರತಕ್ಕೆ ಬಂದ ನಂತರ 1857 ಸಂಗ್ರಾಮ ಏನ್ ಕಲ್ಪನೆ ಇದೆಯೋ ಆ ಕಲ್ಪನೆ ಹೇಗಾಗಬೇಕು ಅಂತ ಅಲ್ಲಿ ಪ್ಲಾನ್ ಮಾಡಿದ್ರು. ಮಿತ್ರ, ಇದರ ಒಟ್ಟಾರೆ ಪ್ಲಾನ್ ನಡೆದಿರೋದು ಲಂಡನ್ ನಲ್ಲಿ. ಅಂದ್ರೆ ಯಾವ ಗುಹೆಗೆ ಹೊಕ್ಕಿದ್ರು ಇವರು, ಅದೇ ಗುಹೆಯಲ್ಲಿ ಕೂತ್ಕೊಂಡು ಆ ಗುಹೆಯಲ್ಲಿ ಕುಳಿತಿರುವಂತವ್ರನ್ನ ನಾಶ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು. ಆದ್ರೆ ಅಜೀಮುಲ್ಲಾ ಖಾನ್ ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ನಾನು ಈ ಕಾರಣಕ್ಕೋಸ್ಕರ ಹೇಳ್ತಿರೋದು, ಅಜೀಮುಲ್ಲಾ ಖಾನ್ ಬರೀ ಅಲ್ಲಿಗೆ ಹೋಗಿ ಪ್ಲಾನ್ ಮಾಡ್ಕೊಂಡು ವಾಪಸ್ ಬಂದಿದ್ದಲ್ಲ. ಅಜೀಮುಲ್ಲಾ ಖಾನ್ ಅಲ್ಲಿಂದ ನೇರವಾಗಿ ರಷ್ಯನ್ರನ್ನ ಭೇಟಿ ಮಾಡಿದ್ರು. ಬ್ರಿಟಿಷರ ವಿರುದ್ಧ ಕಾದಾಟ ಭಾರತದಲ್ಲಿ ನಡೆದ್ರೆ ಅದಕ್ಕೆ ರಷ್ಯಾದ ಸಪೋರ್ಟ್ ಬೇಕು ಅಂತ ಕೇಳಿದ್ರು ಅವತ್ತಿನ ದಿನದಲ್ಲಿ 1857 ಕಾಲದಲ್ಲಿ. ಅಲ್ಲಿಗೆ ನಿಲ್ಲಿಲ್ಲ, ಒಂದಷ್ಟು ಸೂತ್ರಗಳು ಹೇಳೋ ಪ್ರಕಾರ ಅವರು ಅಲ್ಲಿಂದ ಈಜಿಪ್ಟ್ನ ಸಹಕಾರವನ್ನು ಪಡ್ಕೊಂಡು ಅವರು ಭಾರತಕ್ಕೆ ಬಂದು ಭಾರತಕ್ಕೆ ಅವರೆಲ್ಲರ ಸಹಕಾರ ತೆಗೆದುಕೋಬೇಕು ಅನ್ನುವಂತ ವ್ಯವಸ್ಥಿತವಾದ ಆಲೋಚನೆ ಮಾಡ್ಕೊಂಡಿದ್ರು ಅಂತ ಕೂಡ ಹೇಳಲಾಗುತ್ತೆ. ಅಂದ್ರೆ ಅಜೀಮುಲ್ಲಾ ಖಾನ್ ಅದ್ಭುತವಾದ ಪ್ಲಾನಿಂಗ್ ಮಾಡ್ಕೊಂಡು ಭಾರತಕ್ಕೆ ಬಂದಿದ್ರು. ಅಷ್ಟು ವೇಳೆಗೆ ಬ್ರಿಟಿಷರು ಇಲ್ಲಿ ಇನ್ನೊಂದಷ್ಟು ತಪ್ಪು ಮಾಡ್ಕೊಂಡಿದ್ರು. ಅಯೋಧ್ಯೆಯಲ್ಲಿ ಅವಧ್ ಅಂತ ಅವತ್ತೇನ್ ಕರಿತಿದ್ವಿ, ಅವಧ್ನ ನವಾಬನನ್ನ ಅವರು ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಎಂದಿನಂತೆ ಈ ಕಾನೂನುಗಳನ್ನ ಮಾಡಿ 1801 ಮಾಡ್ಕೊಂಡಿರುವಂತ ಒಂದು ಒಪ್ಪಂದವನ್ನ ಆಧಾರವಾಗಿಟ್ಕೊಂಡು 1830 ಅವಧ್ನ ನವಾಬ ಅದನ್ನ ಬದಲಾಯಿಸಿಕೊಂಡು ಬೇರೆ ಒಪ್ಪಂದ ಮಾಡಿಕೊಂಡಿದ್ರು. ಡಾಲವಸಿ ಬಂದವನು ಏನ್ ಮಾಡಿದ, ಎರಡನೇ ಒಪ್ಪಂದ ಆಗ್ಲೇ ಇಲ್ಲ ಅಂತ ಸುಳ್ಳು ಹೇಳಿದ. ಸುಳ್ಳು ಹೇಳಿ ಮೊದಲನೇ ಒಪ್ಪಂದದ ಪ್ರಕಾರವೇ ಈ ಅವಧ್ನ ರಾಜ ತನ್ನ ಪ್ರಜೆಗಳನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅನ್ನುವ ಕಾರಣವನ್ನು ಕೊಟ್ಟು ಅವನನ್ನು ಪದಚ್ಯುತಿಗೊಳಿಸ್ಬಿಟ್ಟು ಅವಧ್ನ ರಾಜ ಬಿಟ್ಟು ಹೋಗ್ಬೇಕಾದಾಗ ಇಡೀ ಅವಧ್ ಅತ್ತಿತ್ತು ಅಂತ ಅವತ್ತು. ಮಿತ್ರ, ಅವಧ್ನ ಅನೆಕ್ಸ್ ಮಾಡ್ಕೊಂಡಿದ್ದೀಯಲ್ಲ, ಅದಿಡೀ ಈ ಕ್ರಾಂತಿಯ ಒಂದು ಪ್ರಮುಖ ಕಾರಣ ಅಂತ ಕೂಡ ಹೇಳ್ತಾರೆ. ಒಂದು ಕಾರಣ, ಅನೇಕ ಕಾರಣಗಳಲ್ಲಿ ಅದು ಒಂದು ಕೂಡ ಈ ಕ್ರಾಂತಿಗೆ ತುಪ್ಪವನ್ನು ಸುರಿದ ಘಟನೆ ಅಂತ. ಯಾಕೆ ಅಂದ್ರೆ ಅವಧ್ನ ನವಾಬ ಹೋಗ್ಬೇಕಾದಾಗ ಹೋಗಿದ್ದಷ್ಟೇ ಅಲ್ಲದೆ ಯಾರ್ಯಾರು ಅವನ ಅಡಿಯಲ್ಲಿದ್ದು ಜಮೀನ್ದಾರರು ತಾಲೂಕ್ದಾರರು ಅಂತ ಏನ್ ಕರಿತಿದ್ರು ಅವತ್ತಿನ ದಿನಗಳಲ್ಲಿ, ಅವರೆಲ್ಲರನ್ನೂ ಕೂಡ ಪದಚ್ಯುತಗೊಳಿಸಿ ಅವರನ್ನ ಅತ್ಯಂತ ಸಂಕಷ್ಟಕ್ಕೆ ತಳ್ಳಲಾಯಿತು ಅಂತ ಹೇಳ್ತಾರೆ. ಅವರೆಲ್ಲರದೊಂದು ಆಕ್ರೋಶ ಇತ್ತಲ್ಲ. ಮಿತ್ರೆ, ಸಾವರ್ಕರ್ರ ಪುಸ್ತಕವನ್ನು ನೀವೆಲ್ಲರೂ ಓದಲೇಬೇಕು. ನಾನು ಅದನ್ನ ಹೇಳೋದಾದ್ರೆ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ದ ವಾರ್ ಆಫ್ 1857, ದ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅನ್ನುವಂತ ಪುಸ್ತಕವನ್ನ ಪ್ರತಿಯೊಬ್ಬರು ಓದಲೇಬೇಕು. ಅದ್ರಲ್ಲಿ ಸಾವರ್ಕರ್ ಹೇಳ್ತಾರೆ, ಆ ಜಮೀನ್ದಾರರನ್ನ ಅವರ ಹತ್ರ ಇರುವಂತ ಎಲ್ಲ ಆಸ್ತಿಯನ್ನ ಕಿತ್ಕೊಂಡು ಮನೆಯಿಂದ ಆಚೆ ದಬ್ಬಿದ್ರಲ್ಲ, ಹಾಗೆ ದಬ್ಬಿದಾಗ ಜಮೀನ್ದಾರರು ಯಾರು ಒಂದು ಕಾಲದಲ್ಲಿ ಮೆರೆದಿದ್ರು, ಚೆನ್ನಾಗಿದ್ರು, ಅವರು ಎಲ್ಲರನ್ನು ಪ್ರೀತಿಯಿಂದ ನೋಡ್ಕೊಳ್ತಿದ್ರು, ಆ ಜಮೀನ್ದಾರರು ಊಟಕ್ಕೆ ಗತಿ ಇಲ್ಲದೆ ತಮ್ಮದ್ದೇ ಕೆಳಗಿದ್ದ ರೈತರ ಬಳಿ ಹೋಗಿ ಬೇಡಬೇಕಾಗ್ತಿತ್ತಂತೆ. ಆದ್ರೆ ಆ ರೈತರು ಜಮೀನ್ದಾರರಿಗೆ ಬಂದಂತ ಈ ದುಸ್ಥಿತಿಯನ್ನು ನೋಡಿ, ತಾವೇನ್ ತೆರಿಗೆಯನ್ನ ಜಮೀನ್ದಾರರಿಗೆ ಕಟ್ತಿದ್ರೋ ಅದನ್ನ ಈಗ್ಲೂ ಕೂಡ ನ್ಯಾಯಯುತವಾಗಿ ಕಟ್ತಿದ್ರಂತೆ. ಯಾಕೆಂದ್ರೆ ಈ ಜಮೀನ್ದಾರರು ನಮ್ಮನ್ನ ಪ್ರೀತಿಯಿಂದ ನೋಡ್ಕೊಂಡಿದ್ರು ಅಂತ. ಆದ್ರೆ ಆಕ್ರೋಶ ಮಾತ್ರ ಚೆನ್ನಾಗಿ ಮೌಲ್ಡ್ ಆಗ್ತಾ ಇತ್ತು. ಈ ಹೊತ್ತಿಗೆ ಸರಿಯಾಗಿ
ಅಲ್ಲಿನ ಏನು ನವಾಬ ಏನಿದ್ದ, ನವಾಬ ನಕಿ ಅಲಿ ಖಾನ್, ಆ ನಕಿ ಅಲಿ ಖಾನ್ ಕಲ್ಕತ್ತಾಕ್ ಹೋಗಿ ಕಲ್ಕತ್ತಾದಲ್ಲಿ ಬಂಗಾಳದಲ್ಲಿ ಬ್ರಿಟಿಷರ ವಿರುದ್ಧ ಅನ್ರೆಸ್ಟ್ ಅನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಾನು ಸುಮ್ಮನೆ ಕುತ್ಕೊಂಡು ಹಾಗೆ ಆಲೋಚನೆ ಮಾಡುವಾಗ ಅನ್ಕೊಳ್ತೀನಿ, ಒಂದ್ ಕಡೆ ದೆಹಲಿಯಲ್ಲಿ, ಇನ್ಫ್ಯಾಕ್ಟ್ ನಾನು ದೆಹಲಿಯ ಬಹದ್ದೂರ್ ಶಾ ಜಫರ್ ಬಗ್ಗೆ ಹೇಳಬೇಕು, ಒಂದ್ ಕಡೆ ದೆಹಲಿನಲ್ಲಿ, ಒಂದ್ ಕಡೆ ಕಾನ್ಪುರದಲ್ಲಿ, ಒಂದ್ ಕಡೆ ಲಕ್ನೋನಲ್ಲಿ, ಒಂದ್ ಕಡೆ ಬಿಹಾರದಲ್ಲಿ, ಇನ್ನೊಂದ್ ಕಡೆ ಪಶ್ಚಿಮ ಬಂಗಾಳದಲ್ಲಿ. ಇಲ್ಲೆಲ್ಲವೂ ಕೂಡ ಕ್ರಾಂತಿಗೆ ಬೇಕಾಗಿರುವ ತಯಾರಿ ಜೋರಾಗಿ ನಡೆದಿತ್ತು. ನಾನಾ ಸಾಹೇಬ ಸುಮ್ಮನಿರ್ಲಿಲ್ಲ. ನಾನಾ ಸಾಹೇಬ ಏನ್ ಮಾಡ್ದ, ಅಜೀಮುಲ್ಲಾ ಖಾನ್ ಬಂದ ತಕ್ಷಣ ಎಲ್ಲಾ ಪ್ಲಾನ್ ಅನ್ನು ನೋಡ್ದ. ಆ ಪ್ಲಾನಿಗೆ ತಕ್ಕಂತೆ ಒಬ್ಬೊಬ್ಬ ರಾಜರನ್ನ ತನ್ನ ನಡೆಗೆ ಸೆಳಿಬೇಕು ಅಂತ ತನ್ನ ಅಂಬಾಸಿಡರ್ಗಳನ್ನ ಎಲ್ಲಾ ರಾಜ್ಯಕ್ಕೂ ಕಳಿಸಿಕೊಟ್ಟ. ಎಲ್ಲಾ ರಾಜರುಗಳಿಗೂ ತಾನೇ ಬರೆದ ಪತ್ರವನ್ನ ತಲುಪಿಸಿದ. ಆ ರಾಜರುಗಳು ಪತ್ರವನ್ನು ಓದ್ತಿದ್ರು, ಕೆಲವರಿಗೆ ಹೆದರಿಕೆ, ಬ್ರಿಟಿಷರ ವಿರುದ್ಧ ಆಕ್ರೋಶ ಇತ್ತು. ಆದ್ರೆ ಇದು ಕೂಡ ಬ್ರಿಟಿಷರು ಹಾಕಿರುವಂತ ಟ್ರ್ಯಾಪ್ ಆದ್ರೆ ಏನ್ ಮಾಡೋದು? ನಾನಾ ಸಾಹೇಬ ಬ್ರಿಟಿಷರ ಜೊತೆಗೆ ತುಂಬಾ ಚೆನ್ನಾಗಿದ್ದಾನೆ, ಹಾಗೆ ಬ್ರಿಟಿಷರ ಜೊತೆ ಚೆನ್ನಾಗಿರುವಂತ ನಾನಾ ಸಾಹೇಬ ನಮ್ಮನ್ನೇ ಟ್ರ್ಯಾಪ್ ಒಳಗೆ ಹಾಕ್ಬಿಟ್ರೆ ಏನ್ ಮಾಡೋದು ಅನ್ನೋ ಟೆನ್ಷನ್ ಅಲ್ಲಿ ಏನಿದ್ರಲ್ಲ ಅವರು, ಆ ಟೆನ್ಷನ್ ಗೆ ಯಾರು ತಕ್ಷಣ ಉತ್ತರ ಕೊಡ್ತಿರ್ಲಿಲ್ಲ. ಎರಡು ಮೂರು ನಾಲ್ಕು ಪತ್ರಗಳಾದ ನಂತರ ಒಬ್ಬೊಬ್ಬರೇ ರಾಜರು ನಾನಾ ಸಾಹೇಬನ ಪರವಾಗಿ ನಾನಾ ಸಾಹೇಬನ ಈ ಯೋಜನೆಗೆ ಕೈ ಜೋಡಿಸ್ಕೊಳ್ತಾ ಬಂದ್ರು. ಮಿತ್ರರೇ, ಎಲ್ಲಕ್ಕಿಂತ ಸಮರ್ಥವಾಗಿ ಕೈ ಜೋಡಿಸ್ಕೊಂಡವರು ಅನುಮಾನವೇ ಇಲ್ಲ, ಅದು ದೆಹಲಿಯ ಬಹದ್ದೂರ್ ಶಾ ಜಫರ್. ಬಹದ್ದೂರ್ ಶಾ ಜಫರ್ ನಾನಾ ಸಾಹೇಬನ ಪತ್ರಗಳು ಇವೆಲ್ಲವನ್ನು ನೋಡಿ ತಾನೇ ಲೀಡ್ ತೆಗೆದುಕೊಂಡು ಏನ್ ಹೇಳ್ತಾರೆ ಗೊತ್ತಾ, ನಾವೆಲ್ಲರೂ ಸೇರಿ ಈ ರಾಷ್ಟ್ರದ ರಕ್ಷಣೆ ಮಾಡೋಣ, ಈ ರಾಷ್ಟ್ರದ ರಕ್ಷಣೆ ಮಾಡಿ ಈ ರಾಷ್ಟ್ರಕ್ಕೆ ಆತತಾಯಿಗಳಿಗೆ ಬಂದಿರುವಂತ ಬ್ರಿಟಿಷರನ್ನ ಇಲ್ಲಿಂದ ಓಡಿಸಿ, ಆ ನಂತರ ನಾವು ಈ ರಾಷ್ಟ್ರ ಬ್ರಿಟಿಷರನ್ನ ಓಡಿಸಿದ ನಂತರ ಈ ರಾಷ್ಟ್ರದಲ್ಲಿ ನಾವು ಯಾರು ಈ ರಾಷ್ಟ್ರವನ್ನ ಆಳ್ಬೇಕು ಅಂತ ಎಲ್ಲರೂ ಕೂತು ಡಿಸೈಡ್ ಮಾಡೋಣ, ಅವರೇ ಈ ರಾಷ್ಟ್ರದ ಪ್ರಭುತ್ವವನ್ನ ಈ ರಾಷ್ಟ್ರ ಪ್ರಭುತ್ವ ಅವ್ರು ವಹಿಸಿಕೊಳ್ಳಲಿ ಅಂತ ಬಹದ್ದೂರ್ ಶಾ ಜಫರ್ ಹೇಳ್ತಾರೆ. ದೆಹಲಿಯ ದೊರೆ ಹೇಳುವಂತ ಮಾತು ಅಂದ್ರೆ ಎಷ್ಟು ಸೂದಿಂಗ್ ಆಗಿತ್ತು ಅಂತಂದ್ರೆ, ಪ್ರತಿಯೊಬ್ಬರು ಕೂಡ ಜಾತಿ ಮತ ಪಂಥವನ್ನ ಮರೆತು ಒಟ್ಟಾಗ್ತಾ ಬಂದ್ಬಿಟ್ರು. ಬಹದ್ದೂರ್ ಶಾ ಜಫರ್ದ್ ಒಂದ್ ಮಾತಂತೂ ಬಹಳ ಖುಷಿ ಅನ್ಸುತ್ತೆ. ಬಹದ್ದೂರ್ ಶಾ ಜಫರ್ ಹೇಳ್ತಾರೆ, ನಾನು ನೀವು ಎಲ್ಲ ಸೇರ್ಕೊಂಡು ಈ ಈ ದೇಶಕ್ಕೆ ಬಂದಿರುವಂತ ಅಂಟಿಕೊಂಡಿರುವಂತ ಧರ್ಮ ಮತ್ತು ರಾಷ್ಟ್ರವನ್ನ ನಾಶ ಮಾಡ್ಲಿಕ್ಕೆ ಬಂದಿರುವಂತವ್ರನ್ನ ನಾಶ ಮಾಡಬೇಕು. ನಮ್ಗೆಂತ ಮಹಾ ಕೆಲಸ ಏನಲ್ಲ ಇದು, ಒಂದು ಸಲ ಹಾಗೆ ನಾಶ ಮಾಡಿದ ನಂತರ ಇಡೀ ಸ್ವರಾಜ್ಯ ನಮ್ಮದಾಗತ್ತೆ ಅಂತ, ಅಂದ್ರೆ ಧರ್ಮವನ್ನ ರಕ್ಷಣೆ ಮಾಡ್ತಾ ರಾಜ್ಯವನ್ನ ನಮ್ದಾಗಿಸ್ಕೊಳ್ಬೇಕು ಅಂತ ಹೇಳಿದ್ರು. ಮುಂದುವರೆದ ಏನ್ ಹೇಳ್ತಾರೆ ಗೊತ್ತವರು, ಭಗವಂತ ನಮಗೆ ಹಣ ಕೊಟ್ಟಿರೋದು, ನಮಗೆ ಸಂಪತ್ತನ್ನ ಕೊಟ್ಟಿರೋದು, ನಮ್ಗೆ ಅಧಿಕಾರವನ್ನ ಕೊಟ್ಟಿರೋದು, ಇವೆಲ್ಲವೂ ಯಾಕೆ ಅಂದ್ರೆ ಧರ್ಮದ ರಕ್ಷಣೆಗೋಸ್ಕರ ಕೊಟ್ಟಿರೋದು, ಅದನ್ನು ಮಾಡ್ಲಿಲ್ಲ ಅಂದ್ರೆ ತಪ್ಪಾಗತ್ತೆ ಅಂತ ಅವ್ರು ಹೇಳುವಂತ ಮಾತುಗಳಿವೆಯಲ್ಲ, ಜನರಲ್ಲಿ ಮಿಂಚಿನ ಸಂಚಾರ ಆಗ್ತಿತ್ತು. ಎಲ್ಲಾ ರಾಜರುಗಳು ಜೊತೆ ಸೇರ್ಲಿಕ್ಕೆ ಅದು ಬೇಕಾಗಿರುವಂತ ಒಟ್ಟಾರೆ ವಾತಾವರಣವನ್ನ ತುಂಬಾ ಚೆನ್ನಾಗಿ ರೂಪಿಸಿಕೊಡ್ತು. ಈಗ ವಾತಾವರಣ ಎಲ್ಲವೂ ತಯಾರಾಗಿದೆ, ಎಲ್ಲರೂ ಹಳ್ಳಿ ಹಳ್ಳಿಗೆ ಹೋಗಿ ವಿಚಾರಗಳನ್ನು ಮುಟ್ಟಿಸ್ತಿದ್ದಾರೆ. ಮಿತ್ರೆ, ಇಡೀ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಮೇಜರ್ ಪಾಯಿಂಟ್ ನಮ್ಗೆ ಹೇಳಬೇಕಾಗಿರೋದು ಈ ಕ್ರಾಂತಿಯನ್ನ ಸಂಘಟಿಸಿದ ರೀತಿ. ಬ್ರಿಟಿಷರು ಬಹಳ ಬುದ್ಧಿವಂತರಾಗಿದ್ರು, ಅವರು ಯಾರಿಂದ ಬೇಕಿದ್ರು ಬಾಯಿ ಬಿಡಿಸಬಲ್ಲವರಾಗಿದ್ರು. ಆದ್ರೆ ಸುಮಾರು 1 ವರ್ಷಗಳ ಕಾಲ ನಡೆದಂತ ಈ ಸ್ವಾತಂತ್ರ್ಯ ಸಂಗ್ರಾಮದ ತಯಾರಿ ಬ್ರಿಟಿಷರಿಗೆ ಒಂದು ಹನಿಯೂ ಕೂಡ ಗುಟ್ಟು ಬಿಟ್ಟು ಕೊಡದಂತೆ ಮಾಡಲ್ಪಟ್ಟಿತ್ತು ಅಂತ. ಇದು ಬಹಳ ವಿಶೇಷವಾದ್ದು. ಯಾರ್ಯಾರ ಆ ಸಂಗ್ರಾಮದ ಸಂಘಟನೆಯಲ್ಲಿ ಭಾಗವಹಿಸಿದ್ರು, ಇವತ್ ನಾವು ಅವರಿಗೆಲ್ಲರಿಗೂ ವಿಶೇಷವಾದ ಶ್ರದ್ಧೆಯಿಂದ ನಮಸ್ಕಾರ ಮಾಡಬೇಕು. ಮತ್ತು ಜಗತ್ತಿನ ಯಾವುದೇ ಸಂಗ್ರಾಮದ ಅಥವಾ ಕ್ರಾಂತಿಯ ವಿಚಾರ ಬಂದಾಗ 1857 ಸ್ವಾತಂತ್ರ್ಯ ಸಂಗ್ರಾಮದ ವಿಚಾರ ಅಲ್ಲಿ ಅತ್ಯಂತ ಪ್ರಮುಖವಾಗಿ ಚರ್ಚೆ ಆಗಬೇಕು, ಅಷ್ಟು ಅದ್ಭುತವಾಗಿ ಸಂಘಟನೆ ಮಾಡಲಾಗಿತ್ತು. ಮಿತ್ರ, ಹಳ್ಳಿ ಹಳ್ಳಿಗಳಲ್ಲಿರುವಂತ ಜನರನ್ನ ಸೇರಿಸ್ಬೇಕಲ್ಲ, ಜಮೀನ್ದಾರನ ಸೇರಿಸ್ಬೇಕಲ್ಲ. ಹೇಗ್ ಸೇರಿಸೋದು? ಅದಕ್ಕೆ ಚಪಾತಿಯನ್ನು ಬಳಕೆ ಮಾಡ್ಕೊಳ್ತಿದ್ರಂತೆ. ಒಂದು ಹಳ್ಳಿಯಲ್ಲಿ ಒಬ್ಬ ಜಮೀನ್ದಾರ ಚಪಾತಿ ಮಾಡ್ತಿದ್ದ, ಆ ಚಪಾತಿಯನ್ನ ತನ್ನ ಹಳ್ಳಿಯ ಎಲ್ರಿಗೂ ದೇವರ ಪೂಜೆ ಮಾಡಿ ಪ್ರಸಾದವಾಗಿ ಕೊಡ್ತಿದ್ದ. ಪ್ರಸಾದವನ್ನ ಕೈಯಲ್ಲಿ ಇಟ್ಕೊಂಡಿರುವಂತ ಹಳ್ಳಿಗ ಯೋಚನೆ ಮಾಡ್ತಿದ್ದಂತೆ, ಇವತ್ತಿಷ್ಟಾದ್ರೂ ಪ್ರಸಾದ ಇದೆ, ಚಪಾತಿ ಸಿಕ್ಕಿದೆ, ಬ್ರಿಟಿಷರು ಹೀಗೆ ಮುಂದುವರೆದ್ರೆ ಈ ಚಪಾತಿಯು ಕೈಗೆ ಸಿಗಲ್ಲ, ಎಚ್ಚರಿಕೆಯಿಂದಿರಬೇಕು. ಚಪಾತಿ ಏನು ಮಾತಾಡ್ತಿರ್ಲಿಲ್ಲ, ಕೊಟ್ಟವನು ಮಾತಾಡ್ತಿರ್ಲಿಲ್ಲ, ಆದ್ರೆ ಅದು ಹೇಳಬೇಕಾದ ಸಂದೇಶವನ್ನು ಹೇಳ್ತಿತ್ತು. ಆ ಜಮೀನ್ದಾರ ಇನ್ನೊಂದಷ್ಟು ಚಪಾತಿಯನ್ನ ಮಾಡಿ ಪಕ್ಕದ ಊರಿಗೆ ಕಳಿಸ್ಕೊಡ್ತಿದ್ದ. ಊರಿಂದ ಊರಿಗೆ ಚಪಾತಿಗಳು ಓಡಾಡೋದು ಕಾಣ್ತಿತ್ತು, ಆದ್ರೆ ಚಪಾತಿ ಸಂದೇಶ ಏನ್ ಹೇಳ್ತಿತ್ತು ಅಂತ ಬ್ರಿಟಿಷರಿಗೆ ಅರ್ಥವಾಗ್ತಾನೆ ಇರ್ಲಿಲ್ಲ. ಮ್ಯಾಲೆಸನ್ ಅನ್ನೋಂತ ಒಬ್ಬ ಬ್ರಿಟಿಷ್ ಅಧಿಕಾರಿ ತನ್ನ ಡೈರಿಲ್ ಬರೀತಾನೆ, ಚಪಾತಿ ಓಡಾಡೋದು ನಾನು ನೋಡಿದ್ದೆ, ಚಪಾತಿನ ಹೊತ್ಕೊಂಡು ಹೋಗಿರುವಂತ ಒಬ್ಬ ವ್ಯಕ್ತಿನ ಒಂದ್ಸಲ ಹಿಡ್ಕೊಂಡು ಬಂದು ಏನಾದ್ರೂ ಸಂದೇಶ ತಗೊಂಡು ಹೋಗ್ತಿದ್ದಾನ ಅಂತ ಚಪಾತಿ ಹರಿದು ನೋಡಿದೆ, ಚಪಾತಿ ನೀರಲ್ಲಿ ಹಾಕಿ ನೋಡಿದೆ. ಏನ್ ಮಾಡಿದ್ರು ಕೂಡ ಚಪಾತಿ ಒಳಗ್ ನನಗೇನೂ ಸಿಗ್ಲಿಲ್ಲ, ಆದ್ರೆ ಚಪಾತಿ ಯಾರಿಗೆ ಸಂದೇಶ ಕೊಡಬೇಕಿತ್ತು ಅವ್ರಿಗೆ ಮಾತ್ರ ಪರ್ಫೆಕ್ಟ್ ಆಗಿ ಕೊಡ್ತಿತ್ತು. ಹಳ್ಳಿ ಹಳ್ಳಿಗರನ್ನ ಹೀಗೆ ಚಪಾತಿಯಿಂದ ಬಂಧಿಸಿದ್ದಾರೆ ಅಥವಾ ಅವರನ್ನ ಕ್ರಾಂತಿಗೆ ಸೇರಿಸಿಕೊಂಡಿದ್ದಾರೆ. ನಾನಾ ಸಾಹೇಬನಂತೂ ಎಷ್ಟು ಅಂತಂದ್ರೆ ಅವನು ಓಡಾಡಿದ್ದು ಲೆಕ್ಕವಿಲ್ಲದಷ್ಟು. ತೀರಾ ಕಾರವಾರದವರೆಗೂ, ಕರ್ನಾಟಕದ ಕಾರವಾರದವರೆಗೂ ನಾನಾ ಸಾಹೇಬ ಬಂದಿದ್ದ ಅಂತ ಉಲ್ಲೇಖ ಮಾಡ್ತಾರೆ. ಅಷ್ಟರ ಮಟ್ಟಿಗೂ ಕೂಡ ನಾನಾ ಸಾಹೇಬನ ವ್ಯಾಪ್ತಿ ಜೋರಾಗಿತ್ತು. ಎಲ್ಲರನ್ನೂ ಸೇರಿಸಿಕೊಂಡು ಒಂದು ಸುಂದರವಾದ ಹೋರಾಟಕ್ಕೆ ಸಂಘಟನೆಗೆ ಪ್ಲಾನ್ ಮಾಡಿದ್ರು. ಮಿತ್ರ, ಇದಾದ ನಂತರ
ಒಂದು ಚಪಾತಿ ಮತ್ತೊಂದು ಇಡೀ ಕ್ರಾಂತಿ ಕಾರ್ಯದಲ್ಲಿ ಬಳಕೆಯಾಗಿದ್ದು ಕಮಲದ ಪುಷ್ಪ. ಕಮಲದ ಪುಷ್ಪದ ಬಳಕೆ ಹೇಗಾಗಿತ್ತು ಅಂತಂದ್ರೆ, ಪ್ರತಿ ಸೈನಿಕರ ಡೇರೆಗಳಿಗೂ ಈ ಕಮಲದ ಪುಷ್ಪವನ್ನು ತಗೊಂಡು ಹೋಗ್ತಿದ್ರಂತೆ. ಹೋಗೋರು ಯಾರು, ಸೈನಿಕರ ಡೇರೆಗಳಿಗೆ ಹಿಂದೂಗಳೊಂದಿಗೆ ಚರ್ಚೆ ಮಾಡ್ಲಿಕ್ಕೆ ಒಬ್ಬ ಸಂತರನ್ನ, ಅಂದ್ರೆ ಶುಕ್ರವಾರದ ಪೂಜೆಯೋ ಸೋಮವಾರದ ಪೂಜೆಯೋ ಮಾಡ್ಲಿಕ್ಕೆ ಒಬ್ಬ ಪೂಜಾರಿಯೋ ಸಂತರೋ ಹೋಗಿರ್ತಿದ್ರು. ಮುಸಲ್ಮಾನರಿಗೆ ನಮಾಜ್ ಮಾಡಿಸ್ಲಿಕ್ಕೆ ಒಬ್ಬ ಮೌಲ್ವಿ ಯಾವಾಗ್ಲೂ ಹೋಗ್ತಿದ್ರು, ಅಥವಾ ಅವರಿಗೆ ಪ್ರಮುಖರೊಬ್ರು ಹೋಗ್ತಿದ್ರು. ಈ ಹೋದವರು ನಿಧಾನವಾಗಿ ಕ್ರಾಂತಿಯ ಸಂದೇಶ ತಗೊಂಡು ಹೋಗೋರು. ಎಲ್ಲೂ ಕೂಡ ಅರ್ಥ ಮಾಡಿಸ್ಬೇಕು ಅಂತಿಲ್ಲ, ಹೇಳ್ಬೇಕಾದನ್ನೆಲ್ಲ ಗಂಭೀರವಾಗಿ ಹೇಳೋದು, ಅದರಲ್ಲೂ ಬಹಳ ಕಷ್ಟ ಏನೂ ಇಲ್ಲ. ಮುಕ್ತಿಯ ಪಾಠವನ್ನ ಮಾಡ್ತಾ ನಾವೆಲ್ಲರೂ ಮುಕ್ತರಾಗಬೇಕು. ಮುಕ್ತರಾಗಬೇಕು ಅಂತಂದ್ರೆ ಏನ್ ಮಾಡಬೇಕು, ಈ ದೇಹದಿಂದ ನಾವು ಮುಕ್ತಿ ಪಡಿಬೇಕು. ಅಷ್ಟೇ ಅಲ್ಲದೆ ರಾಷ್ಟ್ರ ಕಂಟಿಕೊಂಡಿರುವಂತ ಈ ಬಂಧನವನ್ನು ಕಿತ್ ಎಸೆಯಬೇಕು ಎನ್ನೋದನ್ನ ಸೂಕ್ಷ್ಮವಾಗಿ ಮುಟ್ಟಿಸ್ತಿದ್ರು. ಕೊನೆಗೆ ಅಲ್ಲಿ ಹೋಗಿರುವಂತ ಸಂತರು ತಮ್ಮ ಜೋಳಿಗೆಯಿಂದ ಒಂದು ರಕ್ತ ಕಮಲ, ಕೆಂಪು ಬಣ್ಣದ ಒಂದು ಕಮಲವನ್ನ ಒಬ್ಬ ಸೈನಿಕನ ಕೈಲಿಟ್ಟರೆ, ಆತ ಅದನ್ನ ಹತ್ತಿರದಿಂದ ನೋಡ್ತಿದ್ದಂತೆ, ಪಕ್ಕದವನಿಗೆ ದಾಟಿಸ್ತಿದ್ದ. ಹೀಗೆ ಒಬ್ರಾದ್ಮೇಲೆ ಒಬ್ರು, ಒಬ್ರಾದ್ಮೇಲೆ ಒಬ್ರು, ಒಬ್ರಾದ್ಮೇಲೆ ಒಬ್ರು, ಎಲ್ರು ಆ ಕಮಲವನ್ನ ಕೈಯಲ್ಲಿ ಹಿಡಿದ್ರು ಅಂದ್ರೆ ಕ್ರಾಂತಿಕಾರ್ಯಕ್ಕೆ ಸಜ್ಜಾದ್ರು ಅಂತಾನೆ ಅರ್ಥ. ಅದೆಷ್ಟು ಸಾಂಕೇತಿಕವಾಗಿತ್ತು ನೋಡಿ, ಕಮಲದ ಬಣ್ಣ ಕೆಂಪು, ಆ ಕೆಂಪು ಬಣ್ಣದ ಕಮಲವನ್ನ ಕೈಯಲ್ಲಿ ಹಿಡಿದವನು ಕೆಂಪು ಬಣ್ಣದ ಬ್ರಿಟಿಷರ ಕೆಂಪು ರಕ್ತವನ್ನ ಹರಿಸ್ತೀನಿ ಅಂತ ಸಂಕಲ್ಪ ಮಾಡದಂತೆ ಅಂತ ಅದನ್ನ ತುಂಬಾ ವಿಶೇಷವಾಗಿ ಕೂಡ ಹೇಳಲಾಗುತ್ತೆ. ಹೀಗೆ ದೇಶದ ಎಲ್ಲ ಸೈನಿಕರನ್ನ ಈ ಒಂದು ಮಹತ್ವದ ಕಾರ್ಯಕ್ಕೆ ಜೋಡಿಸುವಂತ ಪ್ರಯತ್ನವನ್ನ ಎಲ್ಲರೂ ಮಾಡಿದ್ರು. ಇಷ್ಟಾದ್ರೆ ಮುಗಿಲಿಲ್ಲ, ಎಲ್ಲರೂ ಸೇರ್ಕೊಂಡು ಯಾವತ್ತಿನ ಕ್ರಾಂತಿ ಆಗ್ಬೇಕು ಅಂತ ಸ್ಪಷ್ಟವಾದ ಡೇಟು ಪ್ಲಾನ್ ಮಾಡಿದ್ರು. 1857 May 31, ದ ಲಾಸ್ಟ್ ಡೇ ಆಫ್ ಮೇ, ಅವತ್ತು ಕ್ರಾಂತಿ ಆಗ್ಬೇಕು ಅಂತ. ರೀಸನ್ ಸಿಂಪಲ್ ಆಗಿತ್ತು, ಬ್ರಿಟಿಷರಿಗೆ ಬಿಸಿಲನ್ನು ಕಂಡ್ರೆ ಆಗಲ್ಲ. ಮೇ ತಿಂಗಳಲ್ಲಿ ಪ್ರಖರವಾದ ಬಿಸಿಲು ಇರುತ್ತೆ ಭಾರತದಲ್ಲಿ. ಈ ಬಿಸಿಲಿರುವಂತ, ಈ ಪ್ರಖರ ಬಿಸಿಲಿರುವಂತ ದಿನವನ್ನ ಆರಿಸ್ಕೊಂಡು, ಅದು ಭಾನುವಾರವಾಗಿದ್ರೆ ಎಲ್ಲರೂ ಚರ್ಚ್ಗೆ ಹೋಗಿರ್ತಾರೆ, ಇರಬೇಕಾದ ಜಾಗದಲ್ಲಿ ಎಲ್ಲರೂ ಇರಲ್ಲ, ಅಂತ ಸಂದರ್ಭದನ್ನು ಬಳಸ್ಕೊಂಡು ಏಕಕಾಲಕ್ಕೆ ದೇಶದೆಲ್ಲೆಡೆ ಈ ಕ್ರಾಂತಿ ಸಿಡಿದು ಎದ್ದರೆ ಬ್ರಿಟಿಷರು ಅದಕ್ಕೂ ಏನೂ ಪ್ರತಿಕ್ರಿಯೆ ತೋರ್ಲಿಕ್ಕಾಗದೆ ಹೊರಟ್ಬಿಡ್ತಾರೆ ಅಂತ ಇವ್ರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಅದಕ್ಕೆ ತಕ್ಕಂತೆ ತಯಾರಿ ಮಾಡ್ಕೊಂಡು ಬಂದಿದ್ರು. ಎಲ್ಲೂ ಕೂಡ ಯಾವುದೇ ಅವಘಡಗಳು ನಡೆಯುವಂತೆ ವ್ಯವಸ್ಥೆ ನಡೆಯದಂತೆ ತುಂಬಾ ವ್ಯವಸ್ಥೆ ನೀಟಾಗಿತ್ತು. ಎಲ್ಲರೂ ರಾಜರುಗಳೇ ಸೇರ್ಕೊಂಡಿದ್ರಿಂದ ಕ್ರಾಂತಿಕಾರಿಕೆ ಬೇಕಾಗಿರುವಂತಹ ಹಣದ ಕೊರತೆ ಇರಲಿಲ್ಲ, ಅದಕ್ಕೆ ಬೇಕಾಗಿರುವಂತಹ ಮದ್ದುಗುಂಡುಗಳ ಕೊರತೆ ಇರಲಿಲ್ಲ. ಅಂದ್ರೆ ಸೈನಿಕರು ಸಿಡಿದೇಳಲಿಕ್ಕೆ ಸಿದ್ಧರಾದ್ರೆ ಜನಸಾಮಾನ್ಯರು ಬೇಕಾದನ್ನು ಒದಗಿಸ್ಕೊಡ್ತಾರೆ, ಎಲ್ಲವೂ ತಂತಾನೆ ಆಗತ್ತೆ ಎನ್ನುವಂತ ಒಂದು ಕಲ್ಪನೆಯೊಂದಿಗೆ ಈಗ ಒಟ್ಟಾರೆ ಕ್ರಾಂತಿಕಾರಿಕೆ May 31 ಅಂತ ಡೇಟ್ ಅನ್ನು ಫಿಕ್ಸ್ ಮಾಡಲಾಯಿತು. ಎಲ್ಲವೂ ಚೆನ್ನಾಗೇ ಇತ್ತು. ಒಂದು ಸಣ್ಣ ಅವಘಡ ನಡೆದಿದ್ದು ಬ್ಯಾರಕ್ಪುರದಲ್ಲಿ. ನಾನು ಹೇಳಿದ್ನಲ್ಲ, ಒಂದು ಕ್ರಾಂತಿಗೆ ಒಂದು ಒಂದು ಸಿಡಿಯೋದಕ್ಕೆ ಬೇಕಾಗಿರುವಂತ ಒಂದು ಸಣ್ಣ ಕಿಡಿ ಅದಲ್ಲಿ ಶುರುವಾಗ್ಬಿಡ್ತು. ಬ್ಯಾರಕ್ಪುರದಲ್ಲಿ ಮಂಗಲ್ ಪಾಂಡೆ ಅಂತ ಒಬ್ಬ ಬ್ರಾಹ್ಮಣ ಸೈನಿಕ, ತಾನು ಬೆಳಗ್ಗೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ಬೇಕಾದ್ರೆ ಕೈಯಲ್ಲಿ ನೀರಿನ ಹಿಡ್ಕೊಂಡಿದ್ನಲ್ಲ, ಯಾರೊಬ್ಬ ಮಹಾರಜಾತಿಗೆ ಸೇರಿದಂತ ಹುಡುಗ ಎದುರಿಗೆ ಬಂದ್ಬಿಟ್ನಂತ. ಈತ ಸ್ವಲ್ಪ ಜೋರಾಗಿ ಎದುರಿಗೆ ಬಂದಿಯಲ್ಲ ಅಂತ ಕೂಗಾಡ್ದ, ರೇಗಾಡ್ದ. ತಕ್ಷಣ ಆತ ನಗ್ತ, ಇವತ್ತು ನೀನ್ ಮೇಲ್ಜಾತಿ ನಾನು ಕೀಳ್ಜಾತಿ, ನಾಳೆ ದನದ ಅಥವಾ ಹಂದಿಯ ಕೊಬ್ಬನ್ನ ಸವರಿರುವಂತ ಕಾಡತೂಸನ್ನ ನೀನು ಕಚ್ಚಿದ ತಕ್ಷಣ ನೀನು ಕ್ರಿಶ್ಚಿಯನ್ ಆಗ್ತೀಯ, ಆವತ್ತು ನೀನ್ ನನ್ನನ್ನು ಮುಟ್ಟಿಸ್ಕೊಳ್ಳೋದಿರ್ಲಿ, ನಿನ್ನನ್ನು ನಾನೇ ಮುಟ್ಟಿಸ್ಕೊಳ್ಳೋದಿಲ್ಲ ಅಂತ ಆ ಹುಡುಗ ತಮಾಷೆ ಮಾಡಿ ಅಪಹಾಸ್ಯ ಮಾಡಿ ಓಡಿ ಹೋದ. ಇದವನೊಳಗೆ ಹೇಗ್ ಬೆಂಕಿ ಹತ್ತಿಸ್ತು ಅಂತಂದ್ರೆ, ಇವೆಲ್ಲವನ್ನೂ ಕೇಳಿದ್ದ, ಆದ್ರೆ ಹೇಗಾದ್ರೂ ಮಾಡಿ ತಡ್ಕೊಂಡಿದ್ದ. ಈಗ ತಡ್ಕೊಳ್ಲಿಕ್ಕೆ ಅವನ ಹತ್ರ ಸಾಧ್ಯವೇ ಆಗ್ಲಿಲ್ಲ. ದನದ ಮತ್ತು ಹಂದಿಯ ಕೊಬ್ಬನ್ನ ಬ್ರಿಟಿಷರು ಬಳಸಿದ್ರಾ ಇಲ್ವಾ ಅನ್ನೋದರ ಪ್ರಶ್ನೆ ಬಹಳ ಜೋರಾಗಿದೆ. ಬ್ರಿಟಿಷರು ಅದು ಸುಳ್ಳು ಸುದ್ದಿ ಹರಡಿತು ಅಂತ ಹೇಳಿದ್ದಾರೆ, ಆದ್ರೆ ವಾಸ್ತವವಾಗಿ ಬ್ರಿಟಿಷರ ಕಲ್ಪನೆಯಲ್ಲ, ಅದಿತ್ತು. ಬ್ರಿಟಿಷರು ಹಾಗೆ ಮಾಡಿದ್ರು, ಆ ತರದ ಒಬ್ಬ ಕಾಂಟ್ರಾಕ್ಟರ್ ಇದ್ದ ಅನ್ನೋದನ್ನು ಕೂಡ ಅನೇಕರು ಅದನ್ನ ದಾಖಲೆ ಸಮೇತ ಆನಂತರದ ದಿನಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಂದ್ರೆ ಬ್ರಿಟಿಷರು ಈ ತರ ಮಾಡೋ ಮೂಲಕ ಇಲ್ಲಿರುವಂತ ಎಲ್ಲ ಸೈನಿಕರನ್ನ ಜಾತಿ ಭ್ರಷ್ಟರನ್ನಾಗಿಸಿ ಅವ್ರು ಯಾವ ಕಾರಣಕ್ಕೂ ಮುಂದೆ ಬರದೇ ಇರೋ ತರ ನೋಡ್ಕೋಬೇಕು ಎನ್ನುವಂತ ಪ್ರಯತ್ನವನ್ನ ಸ್ಪಷ್ಟವಾಗಿ ಮಾಡಿದ್ರು. ಇದರಲ್ಲಿ ಯಾವ ಅನುಮಾನವೂ ಉಳಿದಿಲ್ಲ. ಈತನಿಗೆ ರಾತ್ರಿಡೀ ನಿದ್ದೆ ಬರಲಿಲ್ಲ. ಏನಾದ್ರೂ ಮಾಡಬೇಕು, ಏನಾದ್ರೂ ಮಾಡಬೇಕು, ಏನಾದ್ರೂ ಮಾಡಬೇಕು ಅಂತ ಆತ May 31 ಆ ಹೋರಾಟವನ್ನ March 8 ವೇಳೆಗೆನೆ ಆ ಹೋರಾಟವನ್ನ ಕೈಗೆತ್ಕೊಂಡ. ಅಂದ್ರೆ ಇನ್ನು ಹೆಚ್ಚು ಕಡಿಮೆ 2 ಪೂರ್ಣ ತಿಂಗಳು ಬಾಕಿ ಇರುವಾಗ್ಲೆ ಆತ ಏನ್ ಮಾಡ್ದ, ಬ್ಯಾರಕ್ಪುರದಲ್ಲಿ ಆತ ಮಧ್ಯ ಬಂದು ಸೈನಿಕರ ಪರೇಡ್ ನಡೀತಾ ಇರ್ಬೇಕಾದ್ರೆ ಆತ ಸೈನಿಕರ ಪರೇಡ್ ನಿಂದ ಹೊರಗಡೆ ಬಂದ. ಹೊರಗಡೆ ಬಂದವನು ಎಲ್ರಿಗೂ ಕೂಗಿ ಹೇಳ್ದ, ನಾವು ಈ ಹೋರಾಟದಲ್ಲಿ ಭಾಗಿಯಾಗಬೇಕು, ನಾನು ಒಬ್ಬನೇ ಆದರೂ ಸರಿ ಇದನ್ನು ಹೋರಾಟ ಮಾಡ್ತೀನಿ, ನೀವು ನನ್ನ ಜೊತೆ ಬಂದ್ರೆ ಬನ್ನಿ, ಬಿಟ್ಟರೆ ಬಿಡಿ ನಾನು ಹೋರಾಟ ಮಾಡ್ತೀನಿ ಅಂತ ಎದುರಿಗೆ ಬಂದ ಬ್ರಿಟಿಷ್ ಅಧಿಕಾರಿಯ ಮೇಲೆ ಆಕ್ರಮಣಕ್ಕೆ ಅಂತ ಸಜ್ಜಾದ. ಯಾವಾಗ ಬ್ರಿಟಿಷ್ ಅಧಿಕಾರಿಯ ಮೇಲೆ ಇವನ ಆಕ್ರಮಣಕ್ಕೆ ಅಂತ ನಿಂತನೋ ಆ ಬ್ರಿಟಿಷ್ ಅಧಿಕಾರಿ ಕೂಡ್ಲೆ ಇವನನ್ನು ಅರೆಸ್ಟ್ ಮಾಡಿ ಅಂತ ಹೇಳಿದ್ರೆ ಯಾರು ಅರೆಸ್ಟ್ ಮಾಡ್ಲಿಕ್ಕೆ ಮುಂದಾಗಲಿಲ್ಲ. ಬ್ರಿಟಿಷ್ ಅಧಿಕಾರಿ ಬ್ರಿಟಿಷ್ ಸೇನೆಯನ್ನೇ ಕರೆಸಿ, ಅಲ್ಲಿರುವಂತ ಕೆಲವು ಬ್ರಿಟಿಷ್ ಸೈನಿಕರನ್ನ ಕರೆಸಿ ಅರೆಸ್ಟ್ ಮಾಡಿ ಅಂತಂದ್ರೆ
ತಕ್ಷಣಕ್ಕೆ ಅಲ್ಲಿದ್ದ ಭಾರತೀಯ ಸೈನಿಕರು ಒಳಗಿದ್ದಂತ ಈ ಕ್ರಾಂತಿಯ ಜ್ವಾಲೆ ಉರಿತಿತ್ತಲ್ಲ ತಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅವ್ರು ಹೇಳಿದ್ರು ಅವನನ್ನು ಯಾರಾದ್ರೂ ಮುಟ್ಟಿದ್ರೆ ಹುಷಾರು ಅಂತ. ಬ್ಯಾರಕ್ಪುರದಲ್ಲಿ ಕ್ರಾಂತಿ ಸಿಡಿದೆ ಅಂತ ಬಿಟ್ಟು ಅಂದ್ರೆ ಇಷ್ಟು ದಿನಗಳ ಕಾಲ ಕ್ರಾಂತಿಯ ಬಗ್ಗೆ ಮಾತನಾಡ್ತಿದ್ದವರಿಗೆ ಈಗ ತಡ್ಕೊಳ್ಲಿಕ್ಕೆ ಆಗಿರ್ಲಿಲ್ಲ. ಕ್ರಾಂತಿ ಸಿಡಿದು ಎದ್ಬಿಡ್ತು. ಅವ್ರು ಏನ್ ಮಾಡಿದ್ರು, ಬ್ರಿಟಿಷ್ ಅಧಿಕಾರಿಯನ್ನ ಇವನೇ ಕೊಂದ. ಯಾರು ಹಿಡಿಲಿಕ್ ಬಂದಿದ್ನೋ ಆ ಬ್ರಿಟಿಷ್ ಅಧಿಕಾರಿಯೊಬ್ಬನನ್ನ ಕೊಂದ. ಆನಂತರ ಇಡೀ ಬ್ಯಾರಕ್ಪುರದ ಆ ಟೀಮು ಕ್ರಾಂತಿಕಾರ್ಯಕ್ಕೆ ಸಜ್ಜಾಯ್ತು. ಅವರು ಹೋರಾಟ ಮಾಡಬೇಕು ಅಂತ ನಿಂತರು. ಆದ್ರೆ ಅಲ್ಲೂ ಕೆಲವು ಮೋಸಗಾರರಿದ್ರು, ಅವ್ರು ಇವರಿಗೆ ತಪ್ಪು ಮಾಹಿತಿಗಳನ್ನ ಕೊಟ್ಟು ಕೊನೆಗೂ ಮಂಗಲ್ ಪಾಂಡೆ ಆದಿಯಾಗಿ ಉಳಿದವರೆಲ್ಲರೂ ಸಿಕ್ಕು ಬಿದ್ರು. ಮಂಗಲ್ ಪಾಂಡೆಯನ್ನ ಆತನಿಗೆ ಆತನ ಆತನ ಬಹಳ ರೋಚಕವಾದ ಕಥೆ ಒಂದು. ಬ್ರಿಟಿಷರ ಎದುರಿಗೆ ತನಗ್ ತಾನೇ ಗುಂಡಿಟ್ಟು ಸಾಯ್ಬೇಕು ಅನ್ನುವಂತ ಪ್ರಯತ್ನವನ್ನ ಮಂಗಲ್ ಪಾಂಡೆ ಮಾಡ್ದ. ಆದ್ರೆ ಬ್ರಿಟಿಷರು ಹರಸಾಹಸ ಮಾಡಿ ಅವನನ್ನು ಉಳಿಸ್ಕೊಂಡು ಎಲ್ಲರ ಮುಂದೆ ನೇಣಿಗೇರಿಸ್ಬೇಕು ಅಂತ ನಿಶ್ಚಯ ಮಾಡಿ ಅವನನ್ನು ನೇಣಿಗೇರಿಸಿದ್ರು. ಮಂಗಲ್ ಪಾಂಡೆ ತೀರಿಕೊಂಡ ನಂತರ ಕ್ರಾಂತಿಯ ಚಟುವಟಿಕೆಗಳು ಅದು ವೇಗವನ್ನ ಪಡ್ಕೊಳ್ಲಿಕ್ ಶುರು ಮಾಡ್ತು. ಎಲ್ಲರೂ ತುಂಬಾ ಕಂಟ್ರೋಲ್ ಮಾಡ್ತಿದ್ರು. ಹೇಗೆ ಕಂಟ್ರೋಲ್ ಮಾಡ್ತಿದ್ರು ಅಂತಂದ್ರೆ, ಯಾವ ಕಾರಣಕ್ಕೂ ಯಾರು ಗುಟ್ಟನ್ನು ಬಿಟ್ಕೊಡ್ಬಾರ್ದು, ಬೇಗ ಮಾಡಬಾರ್ದು, ಕ್ರಾಂತಿಯ ಚಟುವಟಿಕೆಯನ್ನು ಬೇಗ ಮಾಡಬಾರ್ದು ಅಂತ. ಆದ್ರೂ ಕೂಡ ಅಲ್ಲಲ್ಲಲ್ಲಲ್ಲಲ್ಲಿ ಸುದ್ದಿಗಳು ಬ್ರಿಟಿಷರ ಕಿವಿಗೆ ಮುಟ್ತಿದ್ವು. ಒಂದ್ ಕಡೆ ಕಾನ್ಪುರದಲ್ಲಿ, ಅದು ಬ್ರಹ್ಮಾವರ್ತ, ಎಲ್ಲಿ ನಾನಾ ಸಾಹೇಬ ಇದ್ನೋ ಅದರ ಹತ್ತಿರದ ಜಾಗ ಕಾನ್ಪುರದಲ್ಲಿ, ಒಬ್ಬ ಬ್ರಿಟಿಷ್ ಹೆಣ್ಮಗಳು ರಸ್ತೆಯಲ್ಲಿ ಹೋಗ್ತಿರ್ಬೇಕಾದಾಗ, ಎಷ್ಟು ದಿನ ಮೆರಿತಿರೋ ಮೆರೀರಿ, ನಿಮ್ಗಿನ್ ಸ್ವಲ್ಪ ದಿನದಲ್ಲಿ ಎಲ್ಲ ಗೊತ್ತಾಗತ್ತೆ ಅಂತ ಭಾರತೀಯ ಹೆಣ್ಮಗಳು ಅವ್ರಿಗೆ ಉತ್ತರ ಕೊಟ್ಟಿದ್ದು. ಅದು ಅವರಲ್ಲಿ ಗಾಬರಿ ಹುಟ್ಟಿಸಿತ್ತು, ಯಾಕೆ ಹಿಂಗೆಲ್ಲ ಮಾತನಾಡ್ತಿದ್ದಾರೆ ಅಂತ. ಆದ್ರೆ ಅವ್ರಿಗೆ ಯಾವ ಕಾರಣಕ್ಕೂ ಕೂಡ ಅಲ್ಲಿ ಬರಬೇಕಾಗಿರುವಂತದ್ದೇನು, ಏನ್ ನಡೆಯುತ್ತೆ ಅನ್ನುವಂತ ವಿಚಾರ ಮಾತ್ರ ಗೊತ್ತಿರಲಿಲ್ಲ. ಈ ಹೊತ್ತಲ್ಲಿ ಅಂಬಾಲಾದಲ್ಲಿ ಒಂದ್ ಸಣ್ಣ ಘಟನೆ ನಡೀತು. ಆ ಸಣ್ಣ ಘಟನೆಗೆ ಪ್ರತಿಯಾಗಿ ಮೀರತ್ ನಲ್ಲೂ ಕೂಡ ಪ್ರತಿಕ್ರಿಯೆಗಳಾದಾಗ, ಮೀರತ್ ನಲ್ಲಿ ಭಾರತೀಯ ಸೈನಿಕರನ್ನ ಬ್ರಿಟಿಷರು ವಶಪಡಿಸ್ಕೊಂಡು ಅವ್ರನ್ನ ಜೈಲಿಗೆ ತಳ್ಳಿಟ್ಟು, ಅವರನ್ನ ಮೊದಲು ಡಿಸಾರ್ಮ್ ಮಾಡಿದ್ರು, ಡಿಸಾರ್ಮ್ ಮಾಡಿ ಜೈಲಿಗೆ ತಳ್ಳಿದ್ರು. ಎಂಟೆಂಟು ಒಂಬತ್ತೊಂಬತ್ತು ವರ್ಷಗಳ ಕಾಲ ಶಿಕ್ಷೆಯನ್ನ ಭಾರತೀಯ ಸೈನಿಕರಿಗೆ, ಅವರು ಕಾಡತೂಸುಗಳನ್ನ ಬಳಸೋದಿಲ್ಲ ಅಂತ ಹೇಳುವ ಒಂದೇ ಒಂದು ಕಾರಣಕ್ಕೋಸ್ಕರ, ಕಾಡತೂಸುಗಳನ್ನ ಬಳಸೋದಿಲ್ಲ ಅಂತ ಹೇಳಿದ್ದಕ್ಕೋಸ್ಕರ ಅವರನ್ನ ಎಂಟೊಂಬತ್ತು ವರ್ಷಗಳ ಕಾಲ ಶಿಕ್ಷೆಗೆ ತಳ್ಳಿದ್ರು. ಅಲ್ಲಿರುವಂತ ಇತರ ಸೈನಿಕರಿಗೆ ಗೊಂದಲ, ನಾವ್ ಈಗ್ಲೇ ಸಿಡಿದೇಳ್ಬೇಕೋ ಅಥವಾ ಮೇ 31ರವರೆಗೂ ಕಾಯ್ಬೇಕು ಅಂತ. ಸಾವರ್ಕರ್ ತಮ್ಮ ಪುಸ್ತಕದಲ್ಲಿ ಇದನ್ನ ವಿವರಣೆ ಕೊಡ್ತಾ ಹೇಳ್ತಾರೆ. ಮೀರತ್ ನಲ್ಲಿರುವಂತ ಸೈನಿಕರು ಅವರು ಅವತ್ತು ಇದಕ್ಕೆ ಅಂತ ವ್ಯಾಪಾರ ಮಾಡ್ಲಿಕ್ಕೆ ಅಂತ ತಾವು ಹಳ್ಳಿಗೆ ಹೋದಾಗ, ಹಳ್ಳಿಯಲ್ಲಿರುವಂತ ಹೆಣ್ಮಕ್ಳು ತಮ್ಮ ಕೈಯಲ್ಲಿದ್ದ ಬಳೆನ್ ತೆಗೆದು ಅವರ ಎದುರಿಗೆ ಎಸೆದ್ರಂತೆ. ಯಾವಾಗ ಆ ಬಳೆನ ಎಸೆದ್ರೋ, ಆ ಬಳೆಯನ್ನ ನೋಡಿದಂತ ಸೈನಿಕರು ಗಾಬರಿ ಆದ್ರೆ ಅವ್ರು ಹೇಳಿದ್ರಂತೆ, ತಮ್ಮ ಜೊತೆಗಾರ ಸೈನಿಕರು ಜೈಲಲ್ಲಿರುವಾಗ ಇವ್ರು ನೋಡಿ ತಿರುಗಾಡ್ತಾ ಇರೋದು ನಾಚಿಕೆ ಆಗೋದಿಲ್ವಾ ಅಂತ. ಸೈನಿಕರಿಗೆ ಈ ತರದೊಂದು ಪ್ರಶ್ನೆ ಬಂದ್ರೆ ಸಹಿಸ್ಕೊಳ್ಳೋದು ಹೇಗೆ ಸಾಧ್ಯ? ತಕ್ಷಣ ಅವರು ವಾಪಸ್ ಹೋದ್ರು, ಇನ್ನು ತಡ್ಕೊಳ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಮೀರತ್ನ ಸೈನಿಕರು ಪ್ರಾಬಬ್ಲಿ ಮೇ 10-11ರ ನಡುವೆ 1857ರ ಸಂಗ್ರಾಮದ ಒಂದು ಮಹತ್ವದ ಅವರು ಪ್ರತಿಭಟನೆಯಾಗಿ 1857ರ ಸಂಗ್ರಾಮದಲ್ಲಿ ಅವರು ಸಿಡಿದು ಬೀಳ್ತಾರೆ. ಮೀರತ್ನ ಸೈನಿಕರು ಸಿಡಿದು ಬಿದ್ದ ನಂತರ ಅವ್ರೇನ್ ಮಾಡಿದ್ರು, ಇಡೀ ಮೀರತ್ ನಲ್ಲಿರುವಂತ ಬ್ರಿಟಿಷರ ಬಂಗಲೆಗಳಿಗೆ ಮನೆಗಳಿಗೆ ಬೆಂಕಿ ಹಚ್ಚಿದ್ರು. ಅನೇಕ ಬ್ರಿಟಿಷ್ ಸೈನಿಕರು ತಪ್ಪಿಸ್ಕೊಂಡು ಓಡ್ ಹೋದ್ರು. ಹಾಗೆ ಬ್ರಿಟಿಷ್ ಬಂಗಲೆಗಳಿಗೆಲ್ಲ ಬೆಂಕಿ ಹಚ್ಚಿ ಅಲ್ಲಿರುವಂತ ಸಾಮಾನ್ಯ ಜನರನ್ನೇ ಅಲ್ಲಿ ಕಾವಲಿಗೆ ಇರಿಸಿ ಮುಂದೇನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ ಅವರಿಗೆ. ರೂಲ್ ಪ್ರಕಾರ ಮೀರತ್ತು 1857ರ ಸಂಗ್ರಾಮದ ಕೊನೆಯ ಕೊಂಡಿಯಾಗಿ ಸಿಡಿದೇಳ್ಬೇಕಿತ್ತು, ಅಂದ್ರೆ ಸಂಗ್ರಾಮದ ಕೊನೆಯ ಹಂತ. ಯಾಕಂದ್ರೆ ಅಲ್ಲಿ ಬ್ರಿಟಿಷರ ಸಂಖ್ಯೆ ಇದ್ದಿದ್ರಿಂದ ಎಲ್ಲ ಕಡೆ ಎದ್ ಬಂದು ಅಲ್ಲಿವರೆಗೂ ಇವರನ್ನ ಅವ್ರು ಕಂಟ್ರೋಲ್ ಮಾಡ್ಲಿಕ್ಕಾಗದೆ, ಅಲ್ಲಿ ಅವ್ರನ್ನ ಇಟ್ಕೊಳ್ಲಿಕ್ಕೆ ಬ್ರಿಟಿಷ್ ಸೈನ್ಯವನ್ನ ಅಲ್ಲೇ ಉಳಿಸ್ಲಿಕ್ಕೆ ಆಗುವಂತ ವ್ಯವಸ್ಥೆ ಮಾಡಿ ಕೊನೆಗೆ ಅವ್ರ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತಿತ್ತು. ಆದ್ರೆ ಈಗ ಉಲ್ಟಾಗಿ ಮೊದಲು ಇವರೇ ಸಿಡಿದು ಬಿಟ್ಟು ಮುಂದೇನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ. ಮೀರತ್ ನಿಂದ ಚಲೋ ದಿಲ್ಲಿ ಅಂತಕೊಂಡು ಚಲೋ ದಿಲ್ಲಿಗೆ ನಡ್ಕೊಂಡು ಹೋಗ್ಬಿಟ್ರು. ದಿಲ್ಲಿಯ ಬಹದ್ದೂರ್ ಶಾ ಜಫರ್ನ ಎದುರಿಗೆ ಹೋಗಿ ನಿಂತ್ರೆ, ಅಷ್ಟು ದೊಡ್ಡ ಸೇನೆ ಏಕಾಏಕಿ ಬಂದಿದೆ. ಬಹದ್ದೂರ್ ಶಾ ಜಫರ್ ಯಾವಾಗ ಸಿಡಿದು ಹೇಳಬೇಕಿತ್ತು ಅನ್ನೋದನ್ನು ತಾನು ಪಾಪ ಎಲ್ಲವನ್ನು ಮರೆಯಲೇಬೇಕಾಗಿ ಬಂತು. ಯಾಕೆಂದ್ರೆ ಸಿಡಿದೆದ್ದ ಸೈನಿಕರು ಬಂದ್ಬಿಟ್ಟಿದ್ದಾರೆ. ಈಗಿರೋದು ಅವ್ನಿಗೆ ಒಂದೇ ಒಂದು ದಾರಿ, ಇಲ್ಲ ನಾನು ಇದಕ್ಕೆ ಸಪೋರ್ಟ್ ಕೊಡಲ್ಲ ಅಂತ ಹೇಳಿ ಇವ್ರನ್ನೆಲ್ಲ ಬ್ರಿಟಿಷರಿಗೆ ಒಪ್ಪಿಸ್ಬೇಕು, ಅಥವಾ ನಾನು ನಿಮ್ ಜೊತೆ ಇದ್ದೀನಿ ಅಂತ ಹೇಳಿ ಪ್ರೀ ಮೆಚೂರ್ ಆಗಿರುವಂತ ಈ ಕ್ರಾಂತಿಕಾರ್ಯಕ್ಕೆ ಸಜ್ಜಾಗ್ಬೇಕು. ಕೂಡ್ಲೇ ಬಹದ್ದೂರ್ ಶಾ ಜಫರ್ ಹೇಳಿದ್ರಂತೆ, ನಿಮ್ಗೆಲ್ಲ ಹಣ ಕೊಡ್ಬೋದಾದಷ್ಟು ಧನ ಸಂಪತ್ತು ನಮ್ ಬೊಕ್ಕಸದಲ್ಲಿ ಇಲ್ಲಪ್ಪ, ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಆದ್ರೂ ನೀವು ಹೋರಾಟ ಮಾಡ್ತೀರಾ ಅಂತಂದ್ರೆ ಜೊತೆಲಿ ಇರ್ಬೋದು ಅಷ್ಟೇ, ಮತ್ತೇನು ಮಾಡ್ಲಿಕ್ಕೆ ಆಗಲ್ಲ ಅಂತಂದಾಗ ಸೈನಿಕರು ಹೇಳಿದ್ರಂತೆ, ಧರ್ಮದ ರಕ್ಷಣೆ, ರಾಷ್ಟ್ರದ ರಕ್ಷಣೆಗೋಸ್ಕರ ನಮ್ಗೇನ್ ಹಣ ಬೇಕಾಗಿಲ್ಲ, ಈ ಕೆಲ್ಸಕ್ಕೋಸ್ಕರ ಪ್ರಾಣ ಕೊಡ್ಲಿಕ್ಕೆ ಸಿದ್ಧ ಅಂತಂದಾಗ, ಗೊತ್ತೇ ಇಲ್ಲದಂತೆ ದೆಹಲಿಯೂ ಕೂಡ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇನ್ವಾಲ್ವ್ ಆಗ್ತದೆ. ಯಾವಾಗ ದೆಹಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇನ್ವಾಲ್ವ್ ಆಯ್ತೋ, ಬ್ರಿಟಿಷರಿಗೆ ಒಂದು ಗಾಬರಿ ಉಂಟಾಯ್ತು, ಮುಂದೇನೋ 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 ಅನ್ನೋದ್ರೊಳಗೆ ಅವಧಿನಲ್ಲಿ ದೊಡ್ಡ ಕ್ರಾಂತಿ ಆಗ್ಬಿಡ್ತು.
ಅವಧ್ನಲ್ಲಿರುವಂತ ಜನ ಕಾಯ್ತಾ ಇದ್ರಲ್ಲ, ತಮ್ಮ ನವಾಬನಿಗಾದಂತ ಅವಮಾನದ ಆ ಪ್ರತೀಕಾರವನ್ನು ತೆಗೆದುಕೊಳ್ಬೇಕಿತ್ತಲ್ಲ. ಪ್ರತಿಯೊಬ್ಬ ಜಮೀನ್ದಾರ, ಪ್ರತಿಯೊಬ್ಬ ರೈತ, ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿ, ಹಿಂದೂ ಮುಸ್ಲಿಂ ಅನ್ನೋ ಭೇದವನ್ನು ಮರೆತು ಎಲ್ಲರೂ ಒಟ್ಟಾಗಿ ಅವಧ್ನಲ್ಲಿ ಅವರು ಪೂರ್ತಿ ಪ್ರಮಾಣದ ಹೋರಾಟವನ್ನ ಸಜ್ಜುಗೊಳಿಸಿದ್ರು. ಬ್ರಿಟಿಷರಿಗೆ ಗಾಬರಿ ಆಗುವಂತ ಹೊಡೆತ ಅವಧ್ನಲ್ಲಿ ಸಿಕ್ತು. ನೀವು ರೋಹಿಲ್ ಖಂಡಕ್ಕೆ ಹೋದ್ರೆ ರೋಹಿಲ್ ಖಂಡ ಸಿಡಿದು ಬಿತ್ತು. ಎಲ್ಲ ಕಡೆ ದೇಶದಲ್ಲಿ ಪಟಾಕಿ ಸರ ಸಿಡಿದಂತೆ ದಡ 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 ಎಲ್ಲ ಸಿಡಿದು ಬಿತ್ತು. ಸೈಲೆಂಟ್ ಆಗಿದ್ದು ನಾನಾ ಸಾಹೇಬನ ಕಾನ್ಪುರ ಮಾತ್ರ. ಅಚ್ಚರಿ ನೋಡಿ, ಎಲ್ಲಾ ಕ್ರಾಂತಿಕಾರಕ್ಕೆ ತಯಾರಿ ಮಾಡ್ಲಿಕ್ಕೆ ಬೇಕಾಗಿರುವಷ್ಟು ಓಡಾಟ ಮಾಡಿದ್ದು ನಾನಾ ಸಾಹೇಬ, ತಾತ್ಯಾ ಟೋಪೆ, ಅಜೀಮುಲ್ಲಾ ಖಾನ್ ಮತ್ತು ಅವರ ಒಟ್ಟಾರೆ ಬಳಗ. ಆದ್ರೆ ನಾನಾ ಸಾಹೇಬನ ಬ್ರಹ್ಮಾವರ್ತ ಮಾತ್ರ ಎಷ್ಟು ಶಾಂತವಾಗಿತ್ತು ಅಂತಂದ್ರೆ ಏನೂ ಗೊತ್ತಾಗದೇ ಇರೋ ರೀತಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ ಹೇಳಿದ್ರೆ, ಇದೇ ನಾನಾ ಸಾಹೇಬ ಅಜೀಮುಲ್ಲಾ ಖಾನ್ ಜೊತೆ ಸೇರಿ ತಾನು ಕ್ರಾಂತಿ ಆಗೋಕ್ಕಿಂತ ಒಂದೂವರೆ ತಿಂಗಳುಗಳಿಗಿಂತ ಮುಂಚೆ, ಇದೇನು ನಡೀತಲ್ಲ ಅದಕ್ಕಿಂತ ಒಂದೂವರೆ ತಿಂಗಳುಗಳಿಗಿಂತ ಮುಂಚೆ ಎಲ್ಲಾ ರಾಜ್ಯಗಳಲ್ಲಿರುವಂತ, ಬಹುತೇಕ ರಾಜ್ಯಗಳಲ್ಲಿರುವಂತ ಕಂಟೋನ್ಮೆಂಟ್ಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಸೈನಿಕರ ತಯಾರಿ ಹೇಗಿದೆ, ಉತ್ಸಾಹ ಹೇಗಿದೆ ಅನ್ನೋದನ್ನ ಪರೀಕ್ಷಿಸಿಕೊಂಡು ಬಂದಿದ್ದ ಅಂತ. ಬ್ರಿಟಿಷರೇ ಅವನಿಗೆ ಜೊತೆಯಾಗಿ ನಿಂತಿದ್ರು. ನಾನಾ ಸಾಹೇಬ ಎಷ್ಟು ಬೌದ್ಧಿಕ ಸಾಮರ್ಥ್ಯ ಇತ್ತು ಅಂತಂದ್ರೆ, ಅನೇಕ ಬ್ರಿಟಿಷರು ಬ್ರಹ್ಮಾವರ್ತಕ್ಕೆ ಬಂದಾಗ ಅವ್ರು ಒಳ್ಳೆ ಟ್ರೀಟ್ ಮಾಡಿ ಅವರಿಗೆ ಬೇಕಾದ ಊಟ ಮಾಡಿಸಿ ಅವರಿಗೆ ಚೆನ್ನಾಗಿ ತಿರುಗಾಡಿಸಿ ಕೆಲವು ದಿನಗಳ ಕಾಲ ಇದ್ದು ಹೋಗಬೇಕಾದ್ರೆ ಅವ್ರಿಗೆ ಬೇಕಾಗಿರುವಂತ ಹಣವನ್ನು ಕೊಟ್ಟು ಕಳಿಸ್ಕೊಡ್ತಿದ್ದಂತೆ, ಅಥವಾ ಉಡುಗೊರೆಯನ್ನು ಕೊಟ್ಟು ಕಳಿಸ್ಕೊಡ್ತಿದ್ದಂತೆ ನಾನಾ ಸಾಹೇಬ. ಹೀಗಾಗಿ ನಾನಾ ಸಾಹೇಬನ ಮೇಲೆ ಮಾತ್ರ ಬ್ರಿಟಿಷರಿಗೆ ಅನುಮಾನನೇ ಇರಲಿಲ್ಲ. ಕಾನ್ಪುರದಲ್ಲಿ ಏನಾಯ್ತು ಗೊತ್ತೇನು? ಕಾನ್ಪುರದ ಬ್ರಿಟಿಷ್ ಅಧಿಕಾರಿ ತನಗೆ ಈ ಅನುಮಾನ ಬಂದು ಏನ್ ಮಾಡಿದ ಅಂದ್ರೆ, ಎಲ್ಲ ಕಡೆ ನಡೀತಾ ಇರೋದ್ರಿಂದ ಇಲ್ಲೂ ಆಗಬಹುದು ಎನ್ನುವಂತ ಒಂದು ಸಣ್ಣ ಅನುಮಾನಕ್ಕೆ ಒಳಗಾಗಿ, ಅದು ಜನ ಹೀಗೆಲ್ಲ ಮಾತನಾಡ್ತಿದ್ದು ಅವನಿಗೆ ಮೊದಲೇ ಗೊತ್ತಿದ್ದರಿಂದ, ಅವನೊಂದು ಬಂಗಲೆಯನ್ನ ತನ್ನ ಜನರನ್ನ ಕಾಪಾಡಿಕೊಳ್ಳಿಕ್ಕೋಸ್ಕರ ಒಂದು ಬಂಗಲೆಯನ್ನ ನಿರ್ಮಾಣ ಮಾಡ್ಕೊಳ್ತಿದ್ದ. ಅಲ್ಲಿಗೆ ಬೇಕಾಗಿರುವಷ್ಟು ಆಹಾರ ಪದಾರ್ಥ, ಮದ್ದುಗುಂಡು ಎಲ್ಲವನ್ನು ವ್ಯವಸ್ಥೆ ಮಾಡಿಕೊಂಡು ಅವನು ತಯಾರಿ ಮಾಡ್ಕೊಂಡು ಕೂತಿದ್ದ. ಈಗ ನಾನಾ ಸಾಹೇಬನ್ ಕರೆಸಿ, ಎಷ್ಟು ಚೆನ್ನಾಗಿದೆ, ನಾನಾ ಸಾಹೇಬನ್ ಕರೆಸಿ ಆ ಬ್ರಿಟಿಷ್ ಅಧಿಕಾರಿ ಹೇಳ್ತಾನೆ, ಎಲ್ಲ ಕಡೆ ಹುಚ್ಚು ಭಾರತೀಯರು ದಂಗೆ ಹೇಳ್ತಾ ಇದ್ದಾರೆ, ಬ್ರಿಟಿಷರನ್ನ ಎದುರಾಕೊಳ್ತೀವಿ ಅಂತ ಹೇಳ್ತಿದ್ದಾರೆ, ನನಗೆ ವಿಶ್ವಾಸ ಇರೋದು ನಿನ್ ಮೇಲೆ ಮಾತ್ರ, ಕಾನ್ಪುರದಲ್ಲಿ ಯಾರು ಹೀಗ್ ಮಾಡಲ್ಲ ಅನ್ಕೊಳ್ತೀನಿ, ದಯಮಾಡಿ ಕಾನ್ಪುರದಲ್ಲಿ ನಮಗೆ ರಕ್ಷಣೆ ಕೊಡುವ ಜವಾಬ್ದಾರಿ ನಿನ್ನದ್ದು ಅಂತ ನಾನಾ ಸಾಹೇಬನಿಗೆ ಒಪ್ಪಿಸಿಕೊಂಡ. ನಾನಾ ಸಾಹೇಬ ತನ್ನ 1,000 ಸೈನಿಕರನ್ನ ಕರ್ಕೊಂಡು ಬಂದ. ಬ್ರಿಟಿಷರ ಏನು ಶಸ್ತ್ರಾಗಾರ ಇತ್ತು ಅದಕ್ಕೆ ಸುತ್ತುವರಿಸಿ ನಿಲ್ಲಿಸ್ದ, ಬ್ರಿಟಿಷರ ಬಂಗಲೆಗಳಿಗೆ ಸುತ್ತುವರಿಸಿ ನಿಲ್ಲಿಸ್ದ, ಮತ್ತು ಇವ್ರನ್ನೆಲ್ಲ ನೀವು ಕಟ್ಕೊಂಡಿರುವಂತ ಬಂಗಲೆಗಳಿಗೆ ಹೋಗಿ ಅಂತ ಅಲ್ಲಿ ಸೇರಿಸಿ ಮರುದಿನ ಬ್ರಿಟಿಷ್ ಅಧಿಕಾರಿಗೆ ಪತ್ರ ಬರೆದ. ಕಾನ್ಪುರ ಕ್ರಾಂತಿಕಾರಿಗಳ ಕೈವಶವಾಗಿದೆ, ನಾಳೆ ನಿಮ್ಮೊಂದಿಗೆ ಕದನ ಇದೆ, ಸಿದ್ಧರಾಗಿ ಅಂತ ಒಂದು ಎಚ್ಚರಿಕೆಯ ಪತ್ರವನ್ನ ಕಳಿಸ್ತ. ಇದು ಕ್ರಾಂತಿಕಾರ್ಯದ ಒಂದು ಮಹತ್ವದ ಘಟ್ಟ. ಮಿತ್ರ ಹೇಗಾಯ್ತು ಅಂತಂದ್ರೆ, ಒಂದೇ ಒಂದು ಹನಿ ರಕ್ತವನ್ನು ಹರಿಸದೆ ಇಡೀ ಕಾನ್ಪುರವನ್ನ ನಾನಾ ಸಾಹೇಬ ತನ್ನ ತೆಕ್ಕೆಗೆ ತೆಗೆದುಕೊಂಡು ಬಿಟ್ಟಿದ್ದ. ಅಕಸ್ಮಾತ್ ಅಲ್ಲಿ ಒಬ್ಬ ಕಾನ್ಪುರದಲ್ಲೂ ಕೂಡ ಒಂದು ಈ ತರದ ಒಂದು ವಿಶೇಷವಾಗಿರುವಂತ ಹೋರಾಟ ಮಾಡಬಲ್ಲಂತ ಅಥವಾ ನಾಯಕತ್ವ ವಹಿಸಬಲ್ಲಂತ ನಾನಾ ಸಾಹೇಬನ್ ಇಲ್ದೆ ಹೋಗಿದ್ದಿದ್ರೆ ಕಾನ್ಪುರದ ಸೈನಿಕರು ಕೂಡ ಇದು ಮುಗಿದ ತಕ್ಷಣ ಡೆಲ್ಲಿ ಹೋಗ್ಬಿಡ್ತಿದ್ರೇನೋ, ಎಲ್ಲವೂ ವಾಪಸ್ ಬ್ರಿಟಿಷರ ಕೈಗೆ ಸೇರ್ತಿತ್ತೇನೋ. ಆದ್ರೆ ನಾನಾ ಸಾಹೇಬ ಬಹಳ ಬುದ್ಧಿವಂತಿಕೆಯಿಂದ ಕಾನ್ಪುರವನ್ನು ಉಳಿಸ್ಕೊಂಡ. ಮಿತ್ರ ಘಟನೆಗಳು ತುಂಬಾ ಮುಂದೆ ಬಹಳ ರೋಚಕವಾಗಿದೆ, ಬಟ್ ನಾನಿರುವ ಸಮಯದ ಆಧಾರದ ಮೇಲೆ ಮುಂದಿನ ಘಟನೆಗಳನ್ನು ಸ್ವಲ್ಪ ಓಡಿಸ್ತೀನಿ. ಆ ಕಡೆ ನೋಡಿದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತಾನೂ ಸಿಡಿದು ಬಿದ್ದು ಬ್ರಿಟಿಷರ ವಿರುದ್ಧ ಕಾದಾಟ ಮಾಡ್ತಾ ಮಾಡ್ತಾ ತಾನು ಅವರಿಗೆ ಹೇಗೆ ಹಣ್ಣುಗಾಯಿ ನೀರುಗಾಯಿ ಮಾಡಿದ್ಲು ಅಂತಂದ್ರೆ ಅನ್ಇಮ್ಯಾಜಿನಬಲ್. ಅತ್ತ ತಾತ್ಯಾ ಟೋಪೆ ಎನ್ನುವಂತ ನಾನಾ ಸಾಹೇಬನ ಬಲಗೈಯಾಗಿದ್ದಂತ ತಾತ್ಯಾ ಟೋಪೆ, ಯಾರು ನಾನಾ ಸಾಹೇಬನ ಜೊತೆಗೆ ಯಾವ ಹೋರಾಟಗಳಲ್ಲೂ ಇರ್ತಿದ್ನೋ ಆ ತಾತ್ಯಾ ಟೋಪೆ ಒಂದು ದೀರ್ಘ ವರ್ಷಗಳ ಕಾಲ ಬ್ರಿಟಿಷರ ವಿರುದ್ಧ ನಿರಂತರವಾಗಿ ಕಾದಾಟ ಮಾಡಿದ. ನಿಧಾನವಾಗಿ ಬ್ರಿಟಿಷರು ಎಲ್ಲ ರಾಜ್ಯಗಳನ್ನು ಕಳ್ಕೊಂಡ ನಂತರ ಬ್ರಿಟಿಷರ ಈ ವಿಚಾರವನ್ನ ಮೆಚ್ಚಬೇಕು. ಸ್ವಾಮಿ ವಿವೇಕಾನಂದರಿಗೆ ಬಹುಶಃ ಹ್ಯೂ ಗ್ರೋಸ್ ಅನ್ಸತ್ತೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಸಿಗ್ತಾನೆ, ಸ್ವಾಮೀಜಿ ಅವನ ಹತ್ರ ಮಾತನಾಡ್ತಾ ಕೇಳ್ತಾರೆ, 1857 ಸಂಗ್ರಾಮದಲ್ಲಿ ನಾವ್ ಯಾಕೆ ಸೋತ್ವಿ ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದರಿಗೆ ಆತ ಹೇಳ್ತಾನೆ, ಭಾರತದಲ್ಲಿ ನಾಯಕತ್ವ ವಹಿಸಿ ಮುಂದಕ್ಕೆ ಹೋಗಿ ಹೋರಾಟ ಮಾಡುವಂತವ್ರು ಇರಲಿಲ್ಲ, ಎಲ್ಲ ನಾಯಕರು ಹಿಂದೆ ಕೂತ್ಕೊಂಡಿದ್ರು, ಆದ್ರೆ ಬ್ರಿಟಿಷರಲ್ಲಿ ಹಾಗಾಗಿರ್ಲಿಲ್ಲ, ಪ್ರತಿಯೊಬ್ಬ ಲೀಡರ್ ಕೂಡ ಮುಂದೆ ಹೋಗಿ ಹೋರಾಟ ಮಾಡ್ತಿದ್ದಿದ್ರಿಂದ ಆತ ಗೆಲುವಿಗೆ ಹತ್ರ ಬಂದ್ರು ಬ್ರಿಟಿಷರು ಅಂತ. ಮಿತ್ರ ಈ ಪ್ರಶ್ನೆ ಇದನ್ನ ಮಾತನ್ನ ಹೇಳಿ ಸ್ವಾಮೀಜಿ ಹೇಳ್ತಾರೆ, ಜೋ ಸರ್ದಾರ್ ವಹಿ ಜೋ ಸಿರ್ದಾರ್ ವಹಿ ಸರ್ದಾರ್ ಅಂತ, ಯಾರು ತಲೆಯನ್ನ ಕೊಡಬಲ್ಲನೋ ಅವನೇ ನಾಯಕನಾಗ್ತಾನೆ ಅಂತ. ಬಹುಶಃ ಇವತ್ತಿನ ದಿನ ನಾಯಕತ್ವದ ಗುಣವನ್ನ ನಾವು ಅಳವಡಿಸಿಕೊಳ್ಬೇಕಾದಂತ ಅಗತ್ಯ ಇದೆ. ತುಂಬಾ ಜನ ಏನಾಗ್ಬಿಡ್ತು ಅಂತಂದ್ರೆ, ನಾಯಕತ್ವ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಮನ ಬಂದಂತೆ ತಂಪಾಡಿಗೆ ತಾವು ಯುದ್ಧ ಮಾಡಿದ್ರು, ಕೆಲವು ಕಡೆ ಲೂಟಿ ಮಾಡಿದ್ರು, ಕೆಲವು ಕಡೆ ಹೇಗ್ ಬೇಕಾದ್ರೆ ಹಾಗೆ ಕಾದಾಟ ಮಾಡ್ತಾ ಹೊರಟ್ಬಿಟ್ರು, ಎಲ್ಲೂ ಕೂಡ ನಿಂತ್ಕೊಂಡು ಹೋರಾಟವನ್ನ ಸಂಘಟಿಸುವಂತ ಅವಕಾಶ ಬರಲೇ ಇಲ್ಲ.
ಹೀಗಾಗಿ ಬ್ರಿಟಿಷರು ನಿಧಾನವಾಗಿ ತಮ್ಮ ಎಲ್ಲವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ತಾ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಈ ಯಾವ್ದನ್ನ ಪಂಜಾಬ್ ಅನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಪಂಜಾಬ್ ನಲ್ಲಿ ಇರುವಂತವರ ಸಹಕಾರ ತೆಗೆದುಕೊಂಡು ದೆಹಲಿ ವಿರುದ್ಧ ಕದನ ಶುರು ಮಾಡಿದ್ರು. ದೆಹಲಿಯ ಪತನಗೊಳ್ತು, ಅವಧ್ ಪತನಗೊಳ್ತು, ಒಂದೊಂದೇ ಪತನಗೊಳ್ತಾ ಈ ಕಡೆ ಕಾನ್ಪುರ ಕೂಡ ಬಿದ್ದೋಯ್ತು, ಆ ಕಡೆ ಲಖನೌ ಬಿದ್ದೋಯ್ತು, ಝಾನ್ಸಿಯನ್ನ ಕಳ್ಕೊಳ್ಬೇಕಾಗಿ ಬಂತು. ಆಗ ಕಾಲ್ಪಿಯಲ್ಲಿ ಹೋರಾಟ ನಡೀತಿತ್ತು. ಈ ಝಾನ್ಸಿನಲ್ಲಿ ಲಕ್ಷ್ಮೀಬಾಯಿ ಕಾಲ್ಪಿಗೆ ಬಂದು ತಾತ್ಯಾನ ಜೊತೆಗೆ ಸೇರಿ ಹೋರಾಟ ಮಾಡ್ತಾ ಇದ್ಲು. ಆದ್ರೆ ಅಲ್ಲೂ ಕೂಡ ಬ್ರಿಟಿಷರ ಕೈ ಮೇಲಾಗ್ತಿದೆ ಅಂತ ಗೊತ್ತಾದಾಗ ಅವಳು ಅವರಿಂದ ತಪ್ಪಿಸ್ಕೊಂಡು ಹೋಗೋ ಪ್ರಮೇಯ ಬಂದಾಗ ಆಕೆಯನ್ನು ಅಟ್ಟಿಸ್ಕೊಂಡು ಬಂದಂತ ಒಬ್ಬ ಬ್ರಿಟಿಷ್ ಅಧಿಕಾರಿಯ ಕತ್ತನ್ನ ಕಡಿದು ಬಿಸಾಡಿದ್ಲು. ಇವೆಲ್ಲವನ್ನು ಹಂತ ಹಂತವಾಗಿ ನಾವು ನೋಡಿದ್ರೆ ಬ್ರಿಟಿಷರು ನಿಧಾನವಾಗಿ ತಮ್ಮ ಕೈ ಮೇಲ್ ಮಾಡ್ಕೊಳ್ತಾ ತಾ ಒಂದ್ ಹಂತಕ್ಕೆ ಬಂದಂತರು. ಈ ಸಂದರ್ಭದಲ್ಲಿ ಒಂದೆರಡು ಸಂಗತಿಗಳನ್ನು ಹೇಳಲೇಬೇಕು. ಅನೇಕ ಬ್ರಿಟಿಷ್ ಅಧಿಕಾರಿಗಳು ಈ ಹೊತ್ತಲ್ಲಿ ಹೇಗೆ ಹೆದರ್ಕೊಂಡಿದ್ರು ಅಂತಂದ್ರೆ, ಅವರು ಎಲ್ಲವನ್ನು ಬಿಟ್ಟು ಓಡ್ ಹೋಗ್ತಾ ಇರುವಾಗ, ಇನ್ನೇನು ನಮ್ಮ ಹತ್ರ ಸಾಧ್ಯ ಇಲ್ಲ, ನಮ್ಗೆ ಜೀವ ಉಳಿದ್ರೆ ಸಾಕು ಅಂತ ಓಡೋಗ್ತಾ ಇರುವಾಗ, ಈ ದೇಶದ ಹೆಣ್ಣು ಮಕ್ಕಳು, ಈ ದೇಶದ ಜಮೀನ್ದಾರರು ಅವರನ್ನ ತಮ್ಮ ಮನೆ ಒಳಗಿಟ್ಟು ಆಶ್ರಯ ಕೊಟ್ಟು ಉಳಿಸಿದ್ದಾರಂತೆ. ಅನೇಕ ಕಡೆ ಯಾರ್ಯಾರು ದಂಗೆ ಮಾಡ್ಕೊಂಡ್ರು ಅಥವಾ ಈ ಕ್ರಾಂತಿ ಕಾರ್ಯದಲ್ಲಿ ಭಾಗಿಯಾಗಿದ್ದವರು ಬುಲೆಟ್ ಪಾಯಿಂಟ್ ಅಥವಾ ಗನ್ ಪಾಯಿಂಟ್ ನಲ್ಲಿ ಅವ್ರನ್ನ ಕೊಲ್ಲಬೇಕು ಅಂತಿದ್ದಾಗ ಅವ್ರ ಜೀವ ಉಳಿಸಿ ಅಂತ ಬೇಡ್ಕೊಂಡಿದ್ದಕ್ಕೆ ಬಿಟ್ಕೊಟ್ಟಿದ್ದಾರೆ. ಮುಂದೆ ಅದೇ ಬ್ರಿಟಿಷ್ ವ್ಯಕ್ತಿ ತಾನ್ ತನ್ನ ಸೇನೆನ್ ಕರ್ಕೊಂಡು ಬಂದು ಇವನ್ನೆಲ್ಲ ಮುಗಿಸಿ ಹೋಗಿದ್ದಾನೆ. ಹೀಗೆಲ್ಲ ಮಾಡಿದ್ರ ಪರಿಣಾಮವಾಗಿ ಅಂತಿಮವಾಗಿ ಬ್ರಿಟಿಷರ ಕೈ ಮೇಲಾಯ್ತು. ಇದರ ನಡುವೆ ತುಂಬಾ ಘಟನೆಗಳಿವೆ, ಆದ್ರೆ ನಾನು ಸಮಯದ ಅಭಾವದಿಂದ ಅವೆಲ್ಲವನ್ನು ಕಟ್ ಶಾರ್ಟ್ ಮಾಡ್ತೀನಿ. ಆದ್ರೆ ಒಂದಂತೂ ಫೈನಲ್ ನಾವು ತಿಳ್ಕೊಳ್ಬೇಕಾಗಿರೋದು, ಬ್ರಿಟಿಷರು ಆ ಕದನದಲ್ಲಿ ಗೆದ್ರು. ಆದ್ರೆ ಆ ಗೆಲುವು ಅವರಿಗೆ ಜೀವಮಾನಕ್ಕೆ ಸಾಕಾಗುವಷ್ಟು ಹೆದರಿಕೆಯನ್ನು ಹುಟ್ಟಿಸ್ತು. ಯಾವ ಪರಿಯ ಹೆದರಿಕೆ ಅವ್ರಿಗಾಯ್ತು ಅಂತಂದ್ರೆ, 1857 ಸಂಗ್ರಾಮ ನಡೆಯೋ ಹೊತ್ತಿನಲ್ಲಿ ಸಾವರ್ಕರ್ ಬರೆದಿರುವಂತ ಪುಸ್ತಕವನ್ನ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, 1857 ಸಂಗ್ರಾಮದ ಹೊತ್ತಲ್ಲಿ ಬ್ರಿಟಿಷರು ರಾತ್ರಿ ಲಂಡನ್ ನಲ್ಲಿ ನಿದ್ದೆ ಮಾಡ್ತಿರ್ಲಿಲ್ವಂತೆ. ಯಾಕೆಂತಂದ್ರೆ ಇಲ್ಲಿ ಏನಾಗಿದೆ ಅನ್ನೋಂತ ಸುದ್ದಿ 3-4 ದಿನಗಳಿಗೆ ಯಾವಾಗ್ಲೂ ಬರ್ತಿತ್ತು. ಇಲ್ಲಿ ಇವನ್ ಸತ್ತ, ಇಲ್ಲಿ ಅವನ್ ಸತ್ತ, ಇವನ್ ಹಿಂಗಾಯ್ತು, ಅವನ್ ಹಿಂಗಾಯ್ತು ಅಂತ ಇಮ್ಯಾಜಿನ್ ಮಾಡಿ. ಎಲ್ಲೋ ಅಮೆರಿಕಾದಲ್ಲೋ ಎಲ್ಲೋ ಇದ್ದು ನಮ್ಮ ಆಪ್ತರಿಗೆ ಏನಾದ್ರೂ ಆಗಿದೆ ಅಂತಂದಾಗ ಎಷ್ಟು ಎಷ್ಟು ಸಂಕಟ ಆಗ್ಬೋದಲ್ಲ. ಆ ಸಂಕಟ ಅವ್ರಿಗೆ ಆಗ್ತಿತ್ತು. ಅವತ್ತಂತೂ ತಕ್ಷಣಕ್ಕೆ ಸುದ್ದಿ ಹೋಗೋ ವ್ಯವಸ್ಥೆಯೂ ಇರಲಿಲ್ಲ. ಆ ತರದ ಪರಿಸ್ಥಿತಿಯಲ್ಲಿ ಅವ್ರು ರಾತ್ರಿ ನಿದ್ದೆ ಕಳ್ಕೊಂಡಿದ್ರಲ್ಲ, ಆ ನಿದ್ದೆ ಕಳ್ಕೊಳ್ಳುವಂತ ಪರಿಸ್ಥಿತಿಯನ್ನ ಭಾರತೀಯರು ಬ್ರಿಟಿಷರಿಗೆ ತಂದಿದ್ರು ಅನ್ನೋದನ್ನ ನಾವು ಯಾವ ಕಾರಣಕ್ಕೂ ಮರೆಯುವಂತಿಲ್ಲ. ಮಿತ್ರರೇ, ಈ 1857 ಸಂಗ್ರಾಮ ನಡೆದ ನಂತರ ಈ ಸಂಗ್ರಾಮದ ಒಂದು ವೈಶಿಷ್ಟ್ಯವನ್ನು ನಾನು ನಿಮ್ಗೆ ಹೇಳ್ತೀನಿ. 1857 ಸಂಗ್ರಾಮದ ಹೊತ್ತಲ್ಲಿ ಭಾರತೀಯರಿಗೆ ಒಂದು ಆತ್ಮವಿಶ್ವಾಸ ಏನಿತ್ತು ಗೊತ್ತೇನು? 1757 ಸಿರಜುದ್ದೌಲನ ಪತನ ಆಗಿತ್ತು. ಅದಕ್ಕೆ ಸರಿಯಾಗಿ 100 ವರ್ಷಕ್ಕೆ ಭಾರತ ಪುನರುತ್ಥಾನಗೊಳ್ಳುತ್ತೆ, ಭಾರತ ಮತ್ತೆ ತನ್ನ ವೈಭವವನ್ನು ಪಡ್ಕೊಳ್ಳುತ್ತೆ ಎನ್ನುವಂತ ಭಾವನೆಗೆ ಭಾರತೀಯ ಒಳಗಾಗಿದ್ದರಿಂದ ಅವನಿಗೆ ಈ ಸಲ ಹೋರಾಟ ಮಾಡಲೇಬೇಕು ಮತ್ತು ಈಸ್ಟ್ ಇಂಡಿಯಾ ಕಂಪನಿ ಮುಗಿಸ್ಲೇಬೇಕು ಅಂತಿತ್ತು. ಅಂಡ್ ಅದೇನು ಅವರ ಭಾವನೆಗಳಿಗೆ ತಕ್ಕಂತೆ, ಭಾರತೀಯರ ಭಾವನೆಗಳಿಗೆ ತಕ್ಕಂತೆ ನಡೀತು ಅಂತಂದ್ರೆ, 1757 ಸಿರಜುದ್ದೌಲನ ಪತನವಾದ 100 ವರ್ಷಕ್ಕೆ ಸರಿಯಾಗಿ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಅಧಿಕಾರವನ್ನು ಕಳೆದುಕೊಂಡು ನೇರವಾಗಿ ಬ್ರಿಟಿಷರ ಆಳ್ವಿಕೆ ಭಾರತಕ್ಕೆ ಬಂತು. ಅದಾದ ನಂತರ ಬ್ರಿಟಿಷರು ನೇರವಾಗಿ ಭಾರತೀಯರನ್ನ ಕನ್ವರ್ಟ್ ಮಾಡೋದು, ಭಾರತೀಯರಿಗೆ ತೊಂದರೆ ಕೊಡೋದು ಇವೆಲ್ಲವನ್ನು ಬಿಟ್ಟು ಬಳಸುದಾರಿಗಳನ್ನ ಬಳಸಲಿಕ್ಕೆ ಶುರು ಮಾಡಿದ್ರು. ದುರ್ದೈವಶಾತ್ ಇವತ್ತಿಗೂ ಕೂಡ ಅದೇ ಬಳಸುದಾರಿಗಳಲ್ಲೇ ಬ್ರಿಟಿಷರು ಭಾರತೀಯ ಅದೇ ಬಳಸುದಾರಿಗಳಲ್ಲೇ ನಮ್ಗೆ ಗೊತ್ತಿಲ್ಲದಂತೆ ಕನ್ವರ್ಷನ್ ನಡೀತಿದೆ. ಅದೇ ಬಳಸುದಾರಿಗಳ ಮೂಲಕವೇ ಭಾರತವನ್ನ ರಾಷ್ಟ್ರವಾದದಿಂದ ವಿಮುಖ ಮಾಡುವಂತ ಪ್ರಯತ್ನಗಳೇನು ನಡೀತಾ ಇವೆ. ಇವತ್ತು ನಾವು ಮತ್ತೆ ಹೋರಾಟ ಮಾಡಬೇಕಾಗಿದೆ. 1857 ಸಂಗ್ರಾಮದ ಚರ್ಚೆ ಮಾಡೋದ್ರಿಂದ ಏನ್ ಲಾಭ ಅಂತ ನೀವು ಕೇಳಿದ್ರೆ, ಬಹುಶಃ ಏನು ಲಾಭ ಇಲ್ಲ ಅಂತ ಮೇಲ್ನೋಟಕ್ಕೆ ಅನಿಸ್ಬೋದು. ಆದ್ರೆ ನೆನ್ಪಿಟ್ಕೊಳ್ಳಿ, ಸ್ವರಾಜ್ಯ ಮತ್ತು ಸ್ವಧರ್ಮ ಇವೆರಡಕ್ಕೂ ಯಾವಾಗ ಭಾರತದಲ್ಲಿ ಧಕ್ಕೆ ಉಂಟಾಗುತ್ತೋ ಆಗ ಇಡೀ ಭಾರತೀಯರು ಒಟ್ಟಾಗಿ ನಿಲ್ತಾರೆ ಅಂತ. ಇವತ್ ನಾವೆಲ್ಲರೂ ಒಟ್ಟಾಗಿ ನಿಂತಿದ್ದೀವಲ್ಲ, ಇನ್ನು ಸ್ವಲ್ಪ ದಿನಕ್ಕೆ ರಾಮ ಮಂದಿರ ನಿರ್ಮಾಣ ಆಗುತ್ತೆ. ಅನೇಕರು ಪ್ರಶ್ನೆ ಮಾಡ್ತಾರೆ, ರಾಮ ಮಂದಿರದ ಜಾಗದಲ್ಲಿ ಒಂದು ಒಂದು ಹಾಸ್ಪಿಟಲ್ ಆಗಿದ್ರೆ ಚೆನ್ನಾಗಿತ್ತು, ಒಂದು ಒಂದು ಲೈಬ್ರರಿ ಕಟ್ಬೋದಾಗಿತ್ತು, ಒಂದು ಸ್ಕೂಲ್ ಕಟ್ಬೋದಾಗಿತ್ತು. ಅಫ್ಕೋರ್ಸ್ ಅದಕ್ಕೆ ದೇಶದ ಎಲ್ಲ ಕಡೆ ಬಹಳ ಜಾಗ ಇದೆ. ಆದ್ರೆ ರಾಮ ಅನ್ನೋನು ಭಾರತದ ಅಸ್ಮಿತೆಯ ಸಂಕೇತ ಅಂತ, ಮರ್ಯಾದಾ ಪುರುಷೋತ್ತಮ ಅಂತ ಕರಿತೀವಿ, ರಾಮನ ಹೆಸರನ್ನ ಇಟ್ಕೊಳ್ತೀವಿ, ರಾಮ ನಮ್ಮ ಆಸ್ಥೆ ಅಂತ ಕರಿತೀವಿ. ಆದ್ರೆ ಆ ರಾಮ ಹುಟ್ಟಿದ ಜಾಗದಲ್ಲಿ, ರಾಮನ ಮಂದಿರ ಇದ್ದಂತ ಜಾಗದಲ್ಲಿ ಅದನ್ನ ಕೆಡವಿ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿದ್ರಲ್ಲ, ಇವತ್ತು ಆಫ್ಟರ್ ದಿಸ್ ಮಚ್ ಆಫ್ ಇಯರ್ಸ್, ಹೆಚ್ಚು ಕಡಿಮೆ 5 ಶತಮಾನಗಳ ನಂತರ ಇವತ್ತು ಮತ್ತೆ ರಾಮ ಮಂದಿರ ನಿರ್ಮಾಣ ಆಗತ್ತೆ ಅಂತಂದ್ರೆ ಅರ್ಥ ಏನು ಗೊತ್ತೇನು? ಅದಕ್ಕೆ ಭಾರತ ತನ್ನ ಸ್ವಧರ್ಮದ ಕಡೆಗೆ ಮರಳತಾ ಇದೆ. ಸ್ವರಾಜ್ಯವನ್ನ ಕಟ್ಟಿಕೊಳ್ಳಲಿಕ್ಕೆ ಬೇಕಾಗಿರುವಂತ ಒಂದು ಮೂಲಭೂತ ಸಂಗತಿ ಇದೆಯಲ್ಲ, ಆ ಸಂಗತಿಯ ಕಡೆಗೆ ಭಾರತ ಮರಳತಾ ಇದೆ ಅಂತ ಇವತ್ ನಾವೆಲ್ಲರೂ ಒಟ್ಟಾಗಿ ಆ ವಿಚಾರವನ್ನ ಮಾತಾಡ್ಲಿಕ್ಕೆ ಸಾಧ್ಯವಾಗ್ತಿದೆ ಅಂತ. ಮಿತ್ರ, ನಂಗೆ ಗೊತ್ತಿಲ್ಲ ನಾನು ಕನೆಕ್ಟ್ ಮಾಡ್ಲೋ ಇಲ್ವೋ, ಆದ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ ಬರ್ತಿದ್ಯಲ್ಲ, ನ್ಯಾಷನಲ್ ಎಜುಕೇಶನ್ ಪಾಲಿಸಿಯ ಮೂಲಕ ಭಾರತೀಯತೆಯ ಕಡೆಗೆ ಮತ್ತೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನ ಆಗ್ತಿದ್ಯಲ್ಲ. ಅಕಸ್ಮಾತ್ ಇದಿಲ್ದೆ ಕಳೆದ 70 ವರ್ಷಗಳಲ್ಲಿ ನಾವೇನಾಗಿದ್ದೀವಿ?
ಇಂಗ್ಲಿಷ್ ಮಾತನಾಡೋದೇ ವೈಭವ ಅಂತ ತಿಳ್ಕೊಳ್ಳೋದು ಅಥವಾ ಭಾರತೀಯ ಭಾಷೆಗಳನ್ನ ಮಾತನಾಡೋದನ್ನ ತುಚ್ಛವಾಗಿ ಕಾಣೋದು, ಹಳ್ಳಿಗರು ಏನು ಕೆಲಸಕ್ಕೆ ಬರದೇ ಇರುವಂತ ಕೆಲಸಕ್ಕೆ ಬಾರದ ಜನ ಅಂತ ನಮಗೆ ನಾವೇ ಭಾವಿಸಿಕೊಂಡಿರೋದು, ಎಲ್ಲೋ ಒಂದ್ ಕಡೆ ಈ ಮೈಂಡ್ ಸೆಟ್ ನಿಂದ ಆಚೆ ಬರಬೇಕಲ್ಲ ಮನುಷ್ಯ. ಯಾವ ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋಗೋಕ್ಕಿಂತ ಮುಂಚೆ ಈ ದೇಶದ ಜನರಿಗೆ ಈ ತರದ ಭಾವನೆ ಇರಲಿ ಅಂತ ಹೇಳಿ ಹೋಗಿದ್ರು, ನಮ್ಗೆ ಗೊತ್ತೇ ಇಲ್ಲದಂತೆ 7 ದಶಕಗಳಿಂದ ಅದೇ ಭಾವನೆಯಲ್ಲಿ ನಾವು ತೊಳಲಾಡ್ತಾ ಇದ್ದೀವಿ. ಈ ಭಾವನೆಯಿಂದ ಆಚೆ ಬರಬೇಕು ಅಂತಂದ್ರೆ ಒಂದು ರಾಷ್ಟ್ರೀಯತೆಯ ಚಿಂತನೆ ವ್ಯಾಪಕಗೊಳ್ಳಬೇಕಾದಂತ ಅಗತ್ಯ ಇದೆ. ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಅದು ಬರಬೇಕು ಅಷ್ಟೇ ಅಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯೂ ಶ್ರೇಷ್ಠನಾಗಬೇಕು ಅಂದ್ರೆ ಆತ ತನ್ನ ಪರಂಪರೆ ತನ್ನ ಸಂಸ್ಕೃತಿಯ ಆ ತೊಟ್ಟಿಲ ಮೇಲೆಯೇ ಅದು ಬೆಳೆದು ನಿಲ್ಬೇಕು ಅಂತ. ಈಗ ಭಾರತ ಆ ತರದೊಂದು ಚಿಂತನೆಗೆ ಹೊರಳಲಿಕ್ಕೆ ಪರ್ವಕಾಲವಾಗಿದೆ. ಈ ಕಾರಣಕ್ಕೋಸ್ಕರ ನನ್ನ ಕಳಕಳಿಯಿಂದ ಕೇಳ್ಕೊಳ್ಳೋದೇನು ಅಂದ್ರೆ ಇತಿಹಾಸವನ್ನ ನಾವೆಲ್ಲರೂ ಒಂದ್ಸಲ ರಿವಿಸಿಟ್ ಮಾಡೋಣ. ಭಾರತದ ಇತಿಹಾಸವನ್ನ ಎಷ್ಟು ತಿರುಚು ಬಿಟ್ಟಿದ್ದಾರೆ ಅಂತಂದ್ರೆ ಸ್ವಾಮಿ ವಿವೇಕಾನಂದರೆ ತುಂಬಾ ಚೆನ್ನಾಗಿ ಹೇಳ್ತಾರಲ್ಲ, ಇತಿಹಾಸ ಅನ್ನೋದು ಗೆದ್ದವರು ಬರೆದಿರುವಂತ ಇತಿಹಾಸ ಆಗ್ಬಾರ್ದು, ನೈಜ ಇತಿಹಾಸ ನಾವೇ ಹುಡುಕೋದನ್ನ ಕಲ್ತ್ಕೋಬೇಕು ಅಂತ. ನನ್ನ ದೇಶದಲ್ಲಿ ಹೇಗಾಗಿದೆ ಅಂತಂದ್ರೆ ನಮಗೆ ವೇದ ಉಪನಿಷತ್ತು ಪುರಾಣಗಳೊಂದಿಗೆ ಅಸಡ್ಡೆ ಬಂದಿದೆ. ಈ ಕಡೆ ಸೈನ್ಸ್ ಅನ್ನು ಸರಿಯಾಗಿ ತಿಳ್ಕೊಳ್ಲಿಕ್ಕಾಗದೆ ಒದ್ದಾಡ್ತಾ ಇದ್ದೀವಿ. ಸೈನ್ಸ್ ಮತ್ತು ವೇದಾಂತ ಇವೆರಡನ್ನು ಸೇರಿಸಿಕೊಂಡು ನಾವು ಹೊಸದಾಗಿರುವಂತ ಒಂದು ಪೀಳಿಗೆಯನ್ನ ಸೃಷ್ಟಿ ಮಾಡ್ಬೇಕಲ್ಲ, ಅದು ಭಾರತದ ಇತಿಹಾಸವನ್ನ ರಿವಿಸಿಟ್ ಮಾಡ್ಬೇಕು, ಹೊಸದಾಗಿ ಬರೀಬೇಕು. ಆಲೋಚನೆ ಮಾಡಿ, ನಾನು ಮತ್ತೆ ರಾಮ ಮಂದಿರಕ್ಕೆ ಬರೋದಾದ್ರೆ ಇತಿಹಾಸವನ್ನ ನಾವು ಉತ್ಖನನ ಮಾಡಿ ತಿಳ್ಕೊಳ್ಳದೆ ಹೋಗಿದ್ದಿದ್ರೆ ಅಲ್ಲೊಂದು ಮಂದಿರ ಇತ್ತು ಅನ್ನೋದು ಇನ್ನು ಕೆಲವು ವರ್ಷಗಳ ನಂತರ ಮರ್ತೇ ಹೋಗ್ತಿತ್ತಲ್ಲ. ಅಲ್ಲೊಂದು ಮಂದಿರ ಇತ್ತು, ಇದು ರಾಮನ ಸ್ಥಳವಾಗಿತ್ತು ಅನ್ನೋ ವಿಚಾರವೇ ನಮ್ಮ ಇತಿಹಾಸವನ್ನ ಎಷ್ಟು ಆಳಕ್ಕೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನ ನಾವೆಲ್ಲರೂ ಆಲೋಚನೆ ಮಾಡುವಾಗ ಈ ಪ್ರತಿಯೊಂದು ಇತಿಹಾಸವೂ ಕೂಡ ಶಕ್ತಿ ತುಂಬುತ್ತೆ. ಅದರಲ್ಲೂ 1857ರ ಸಂಗ್ರಾಮದ ಇತಿಹಾಸ ಅಂತೂ ಇಡೀ ಭಾರತವನ್ನ ಪುನರ್ ನಿರ್ಮಿಸಬಲ್ಲಂತ ತಾಕತ್ತುಳ್ಳಂತ ಇತಿಹಾಸ. ಮಿತ್ರ, ಈ ಸ್ವಾತಂತ್ರ್ಯ ಸಂಗ್ರಾಮ ಆದ ನಂತರ ಏನಾಯ್ತು ಗೊತ್ತೇನು? ಬ್ರಿಟಿಷರು ಇನ್ನು ಸೋಲಿಸ್ಲಿಕ್ಕೆ ಆಗದೇ ಇರುವಂತ ಜನ ಏನು ಅಲ್ಲ, ಅವರು ಸೋಲಿಸಬಹುದು, ಅವರನ್ನು ಸೋಲಿಸಬಹುದು ಎನ್ನುವಂತ ಒಂದು ಆತ್ಮವಿಶ್ವಾಸ ಜಾಗೃತಿ ಆಯ್ತು. ಆಮೇಲೆ ಇಡೀ ದೇಶದಲ್ಲಿ ಹೇಗೆ ಪಟಾಕಿ ಸರದಂತೆ ಒಬ್ಬರಾದ್ಮೇಲೆ ಒಬ್ಬರು ಕ್ರಾಂತಿಕಾರಿಗಳು ಬಂದ್ರು ಅಂದ್ರೆ, ಆದ್ಯ ಕ್ರಾಂತಿಕಾರಿಯಾಗಿ ವಾಸುದೇವ ಬಲವಂತ ಫಡಕೆಯಿಂದ ಶುರು ಮಾಡಿ, ಆನಂತರ ಈ ದೇಶದಲ್ಲಿ ಒಂದು 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 ನೌಕಾ ದಂಗೆಗೆ ಕಾರಣವಾಗಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಭಾರತವನ್ನ ಸ್ವಾತಂತ್ರ್ಯದ ಹೊಸ್ತಿಲಲ್ಲಿ ತೆಗೆದುಕೊಂಡು ಹೋಗಿ ನಿಲ್ಲಿಸಿದ ಸುಭಾಷ್ ಚಂದ್ರ ಬೋಸ್ರವರೆಗೆ ಒಬ್ಬರಾದ್ಮೇಲೆ ಒಬ್ರು ಬ್ರಿಟಿಷರ ವಿರುದ್ಧ ಜಿದ್ದಿಗೆ ಬಿದ್ದು ನಿಂತರಲ್ಲ, ಅದಕ್ಕೆಲ್ಲ ಮೂಲ ಬೀಜವನ್ನ ಹಾಕಿಕೊಟ್ಟಿದ್ದು ಸ್ವಾತಂತ್ರ್ಯ ಈ ಸಂಗ್ರಾಮದ ಕಥೆ. ಅಕಸ್ಮಾತ್ ಸಾವರ್ಕರ್ ಏನಾದ್ರೂ ಲಂಡನ್ಗೆ ಹೋಗಿರ್ಲಿಲ್ಲ ಅಂತಂದಿದ್ರೆ ಈ ಸ್ವಾತಂತ್ರ್ಯ ಸಂಗ್ರಾಮದ ಕಥನ ಇವತ್ ನಾನೇನ್ ಹೇಳಿದ್ನಲ್ಲ ಆ ತರ ಖಂಡಿತವಾಗಿಯೂ ಸಿಗ್ತಿರ್ಲಿಲ್ಲ. ಗುಲಾಮರ ಕಥನವಾಗಿ ಉಳ್ಕೊಳ್ತಿತ್ತು, ಆದ್ರೆ ಇವತ್ತು ಸ್ವಾಭಿಮಾನಿಗಳ ಕಥನವಾಗಿ ಉಳ್ಕೊಳ್ತು. ಸಾವರ್ಕರ್ ಲಂಡನ್ ಅಲ್ಲಿ ಇರುವಾಗ ಅಲ್ಲಿನ ಲೈಬ್ರರಿಗಳಲ್ಲಿರುವಂತ ಬ್ರಿಟಿಷರೇ ಬರೆದಿರುವಂತ ಇತಿಹಾಸವನ್ನ ಓದ್ಕೊಂಡು ನೋಟ್ಸ್ ಮಾಡಿ ನಿರಂತರವಾಗಿ ಅಲ್ಲೇ ಕೂತು ಆ ಪುಸ್ತಕವನ್ನು ಬರೀತಿದ್ರಂತೆ. ಲೈಬ್ರರಿನ ಪ್ರತಿದಿನ ಬಂದು ಇವ್ರು ಕೇಳಿದ ಪುಸ್ತಕ ಎಲ್ಲ ತೆಕ್ಕೊಡ್ತಿದ್ದ. ಯಾಕೆ ಗೊತ್ತೇನು? ಸಾವರ್ಕರ್ ಹೇಳಿದ್ರು ಆ ಭಾರತೀಯರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರಲ್ಲ ಅವರು ಅಂತ ಅವನಿಗೆ ನಂಬಿಸ್ಬಿಟ್ಟಿದ್ರು. ಅವನು ಸಾವರ್ಕರ್ ಭಾರತೀಯರ ವಿರುದ್ಧವೇ ಪುಸ್ತಕ ಬರೀತಾರೆ ಅಂತ ಅವ್ರಿಗೆ ಬೇಕಾಗಿದ್ದನ್ನೆಲ್ಲ ಒದಗಿಸಿ ಕೊಡ್ತಿದ್ರು. ಸಾವರ್ಕರ್ ಆ ಪುಸ್ತಕವನ್ನ ಬರೆದ್ರಲ್ಲ, ಮೊದಲ 2 ಅಧ್ಯಾಯಗಳು ಹೇಗೋ ಬ್ರಿಟಿಷರ ಕೈಗೆ ಸಿಕ್ಬಿಡ್ತು ಪ್ರಿಂಟ್ ಆಗೋ ಮುಂಚೆ. ಬ್ರಿಟಿಷರು ಅದನ್ನು ಓದಿ ಇಂಥ ಡೇಂಜರ್ ಪುಸ್ತಕ, ಯಾವ ಕಾರಣಕ್ಕೂ ಅವ್ನಿಗೆ ಲೈಬ್ರರಿಗೆ ಎಂಟ್ರಿ ಕೊಡಬೇಡಿ ಅಂತಂದ್ರು. ಆದ್ರೆ ಪುಸ್ತಕ ಅಷ್ಟೊಳಗೆ ಪ್ರಿಂಟ್ ಆಗಿತ್ತು. ಸಾವರ್ಕರ್ ಆ ಪುಸ್ತಕವನ್ನ ಏನ್ ಮಾಡಿದ್ರು, ಲಂಡನ್ ನಲ್ಲಿ ಪ್ರಿಂಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ಬ್ರಿಟಿಷರು ಆ ಪುಸ್ತಕವನ್ನ ಲಂಡನ್ ನಲ್ಲಿ ಬ್ಯಾನ್ ಮಾಡಿದ್ರು, ಇಂಡಿಯಾದಲ್ಲೂ ಬ್ಯಾನ್ ಮಾಡಿದ್ರು. ಪ್ರಕಟವಾಗೋಕ್ಕಿಂತ ಮುಂಚೆ 2 ದೇಶಗಳಲ್ಲಿ ಬ್ಯಾನ್ ಆಗಿರುವಂತ ಜಗತ್ತಿನ ಏಕಮಾತ್ರ ಪುಸ್ತಕ ಯಾವ್ದಾದ್ರೂ ಇದ್ರೆ ಅದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪುಸ್ತಕ ಸಾವರ್ಕರ್ ಬರೆದಿದ್ದು ಅಂತ. ಏನ್ ಹೆಮ್ಮೆಯ ಸಂಗತಿ! ಆದ್ರೆ ಸಾವರ್ಕರು ಸುಮ್ಮನೆ ಇರಲಿಲ್ಲ, ಅದನ್ನ ಲಂಡನ್ ನಲ್ಲಿ ಪ್ರಿಂಟ್ ಮಾಡಿಸ್ತೀನಿ ಅಂತ ಹೇಳಿ ಅವರು ಮತ್ತೊಂದ್ ಕಡೆ ಬೇರೆ ದೇಶದಲ್ಲಿ ಪ್ರಿಂಟ್ ಮಾಡಿಕೊಂಡು ತಗೊಂಡ್ ಬಂದು ಭಾರತಕ್ಕೆ ಗುಪ್ತವಾಗಿ ಅದು ಬೈಬಲ್ ಮತ್ತು ಪಿಕ್ವಿಕ್ ಪೇಪರ್ಸ್ ಗಳ ಕವರ್ನ ಹಾಕಿ ಭಾರತಕ್ಕೆ ಕಳಿಸ್ಕೊಟ್ರು. ಈ ದೇಶದ ಕ್ರಾಂತಿಕಾರಿಗಳು ಓದಿ ಅದರಿಂದ ಸ್ಫೂರ್ತಿ ಪಡ್ಕೊಂಡು ಈ ರಾಷ್ಟ್ರವನ್ನ ಹೊಸದಾಗಿ ಕಟ್ಟುವಂತ ಪ್ರಯತ್ನಕ್ಕೆ ತಮ್ಮಂತ ಸಮರ್ಪಿಸಿಕೊಂಡ್ರಲ್ಲ, ಅದ್ರ ಹಿಂದೆ ಇರುವಂತ ದೊಡ್ಡ ಶಕ್ತಿ ಇದು ಅಂತ. ಇಷ್ಟೆಲ್ಲ ಕಷ್ಟ ಅವ್ರು ಪಟ್ಟಿರುವಾಗ, ಇಷ್ಟೆಲ್ಲ ಏನು ತಮ್ಮಂತಾವು ಇದಕ್ಕೋಸ್ಕರ ಅವರು ಜೋಡಿಸಿಕೊಂಡಿರುವಾಗ, ನನಗೆ ನಿಮಗೆ ಐಷಾರಾಮಿಯ ಬದುಕಿಗೆ ಅಥವಾ ಇವೆಲ್ಲವನ್ನು ಮರೆತು ಕೂತ್ಕೊಳ್ಳುವಂತ ಬದುಕಿಗೆ ಅವಕಾಶವೇ ಇಲ್ಲ ಅಂತಾರೆ. ಅವರು ಯಾವುದಕ್ಕೋಸ್ಕರ ತಮ್ಮಂತ ಸಮರ್ಪಿಸಿಕೊಂಡಿದ್ರು, ಆ ಕನಸಿನ ಸಾಕಾರಕ್ಕೋಸ್ಕರ ನಾನು ನೀವು ಜೊತೆಯಾಗಬೇಕಾದಂತ ಅಗತ್ಯ ಇದೆ. ಸಮರ್ಥವಾಗಿರುವಂತ ರಾಷ್ಟ್ರಕ್ಕೆ ನಾವು ಜೊತೆಯಾಗಬೇಕು. ಈ ಬಾರಿಯ ಸ್ವಾತಂತ್ರ್ಯೋತ್ಸವ ಮನೆಯಲ್ಲೇ ಕುಳಿತು ಸ್ವಾತಂತ್ರ್ಯೋತ್ಸವ ಅಂತ ತಿಳ್ಕೊಳ್ಬೇಡಿ. ಈ ಬಾರಿಯ ಸ್ವಾತಂತ್ರ್ಯೋತ್ಸವ ಹೆಚ್ಚು ಕನಸುಗಳನ್ನ ಕಟ್ಟುವ, ಹೆಚ್ಚು ಎತ್ತರದ ಗುರಿಯನ್ನ ಮುಟ್ಟುವ ಸಾಮರ್ಥ್ಯವನ್ನ ನಮ್ಮಲ್ಲಿ ತುಂಬುವಂತ ಸ್ವಾತಂತ್ರ್ಯೋತ್ಸವ ಆಗ್ಲಿ ಅಂತ ಹಾರೈಸ್ತಾ ದಿಶಾ ಭಾರತ್ ಟೀಮ್ಗೆ ಅತ್ಯಂತ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. 1857ರ ಸಂಗ್ರಾಮ ನಮ್ಮಲ್ಲಿ ಈ ತರದೊಂದು ಛಾತಿಯನ್ನ ಹುಟ್ಟಿಸ್ಲಿ ಅಂತ ಭಾವಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ವಂದೇ ಮಾತರಂ, ಜೈ.
ಮಾಡಿ ಮರ್ಯಾ.